ನಮಸ್ಕಾರ ಎಲ್ಲರಿಗೂ ಇವತ್ತಿಂದು ಟಾಪಿಕ್ ಇಂಪ್ರೂವ್ ಯರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಅದನ್ಕೂಡ್ಲೆ ನಿಮ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೆಟ್ಟದಾಗಿದೆಯಾ ಅಥವಾ ನೀವು ಅದರಲ್ಲಿ ಪರ್ಫೆಕ್ಟ್ ಇಲ್ಲ ಅಂತ ಆ ತರದ ಅಂದ್ರೆ ಅಲ್ಲ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೋದು ಹೇಗೆ ಅಂದ್ರೆ ಇಟ್ ಈಸ್ ಅ ಲೈಫ್ ಸ್ಕಿಲ್ ಸೊ ಅದನ್ನು ಎಷ್ಟು ಜಾಸ್ತಿ ನಾವು ಇಡೀ ಲೈಫ್ ಅದನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೋದು ಅದನ್ನ ಸಣ್ಣ ಮಕ್ಕಳ ಇಂಪ್ರೂವ್ ಮಾಡ್ಕೊಳ್ಬೇಕು ಅಥವಾ ಪ್ರಾಯದಲ್ಲಿರೋರೇ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಆ ತರ ಏನೂ ಇರಲ್ಲ ಸೊ ಇಡೀ ಲೈಫ್ ಇಫ್ ವಿ ಆರ್ ಕೀನ್ ಆನ್ ಇಂಪ್ರೂವಿಂಗ್ ಅವರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಟ್ ಕ್ಯಾನ್ ಬಿ ಡನ್ ಓವರ್ ಅ ಲೈಫ್ ಟೈಮ್ ಅಂಡ್ ಬರೀ ನಾನು ವೃತ್ತಿಪರವಾಗಿ ಅಂತ ಹೇಳಲ್ಲ ಬರೀ ಪ್ರೊಫೆಷನಲ್ ಅಲ್ಲಿರೋರಿಗೆ ಮನೆಯಿಂದ ಹೊರಗೆ ಹೋಗಿ ಕೆಲಸ ಮಾಡೋರಿಗೆ ಬೇಕಾಗುತ್ತಿಲ್ಲ ಇದು ಎಲ್ಲರಿಗೂ ಬೇಕಾಗುತ್ತೆ ಈವನ್ ಮನೆಯಲ್ಲಿ ಇರೋರಿಗೂ ಒಂದು ಕೂಡು ಕುಟುಂಬದಲ್ಲಿ ಇರೋರಿಗೂ ಗಂಡನ ಜೊತೆಗೂ ಗಂಡನ ಜೊತೆಗೆ ಮಕ್ಕಳ ಜೊತೆಗೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿದ್ದವರಿಗೆ ಸಂಸಾರ ಹೇಗೆ ನಡೆಸಬೇಕು ಅನ್ನೋದನ್ನು ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್ ಬರೀ ಮನೆಯಲ್ಲಿ ಇರೋರಿಗೆ ಅಥವಾ ಹೊರಗೆ ದುಡಿಯೋರಿಗೆ ಅಥವಾ ಪಬ್ಲಿಕ್ ಡಿಪಾರ್ಟ್ಮೆಂಟ್ ಅವರಿಗೆ ಅಂತಲ್ಲ ಪಬ್ಲಿಕ್ ಜೊತೆಗೆ ಯಾರೆಲ್ಲ ಟ್ರಾನ್ಸಾಕ್ಟ್ ಇಂಟರಾಕ್ಟ್ ಮಾಡ್ತಾರೋ ಅಂತವರಿಗೆ ಜಾಸ್ತಿ ಇಂಪಾರ್ಟೆಂಟ್ ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಡಾಕ್ಟರ್ಸ್ ಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಗೆ ಬೇರೆ ಯಾವೆಲ್ಲ ಸಾರ್ವಜನಿಕರ ಜೊತೆಗೆ ಸಂಪರ್ಕ ಇರುತ್ತೋ ಅದೆಲ್ಲ ಡಿಪಾರ್ಟ್ಮೆಂಟ್ ಗಳಿಗೂ ಇಂಪಾರ್ಟೆಂಟ್ ಸೊ ಸರ್ರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತಾ ಬಿಕಾಸ್ ಹಿ ಥಾಟ್ ಆಫ್ ದಿಸ್ ಐಡಿಯಾ ಕಮ್ಯುನಿಕೇಶನ್ ಸೆಷನ್ ಸ್ಟಾರ್ಟ್ ಮಾಡೋಣ ನಾ ಫಸ್ಟ್ ಹೇಳ್ತಾ ಹೋಗ್ತೀನಿ ಹೇಗೆ ಅಂತ ಲಾಸ್ಟ್ ಗೆ ಒಂದ್ 10 ಮಿನಿಟ್ಸ್ ಬೇಕಾದ್ರೆ ಕ್ವಶನ್ಸ್ ಇಟ್ಕೊಳ್ಳೋಣ ಯಾರಿಗಾರ ಏನಾದ್ರು ಕ್ವಶನ್ಸ್ ಈ ವೆಬ್ ಅಲ್ಲಿ ಶೇರ್ ಮಾಡೋದ್ರಲ್ಲಿ ಇದ್ರೆ ಕೂಡ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಅದನ್ನ ಆಮೇಲೆ ಡಿಸ್ಕಸ್ ಮಾಡ್ಬೋದು ನೆಕ್ಸ್ಟ್ ಸ್ಲೈಡ್ ಈಗ ಕಮ್ಯುನಿಕೇಶನ್ ಅಂದ್ರೆ ಏನು ಅನ್ನೋ ಒಂದೊಂದು ಅದೇನ್ ಹೇಳ್ತಾರೆ ಡೆಫಿನೇಷನ್ ಅಥವಾ ಅದನ್ನ ಏನ್ ಹೇಳ್ತಾರೆ ಅನ್ನೋದಕ್ಕೆ ಒಂದು ಇದಿರುತ್ತೆ ಅದು ಇಟ್ಸ್ ಅ ಪ್ರಾಸೆಸ್ ಆರ್ ಎಬಿಲಿಟಿ ಟು ಸೆಂಡ್ ಆರ್ ರಿಸೀವ್ ಇನ್ಫಾರ್ಮೇಶನ್ ಅಂದ್ರೆ ಯಾರಿಗಾದ್ರೂ ಒಬ್ಬರಿಂದ ಒಬ್ಬರಿಗೆ ಮಾಹಿತಿ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ನಮ್ಗೆ ಕಮ್ಯುನಿಕೇಶನ್ ಇರ್ಬೇಕು ಅದ್ರಿಂದ ಏನ್ ಉಪಯೋಗ ಆಗತ್ತೆ ನಮ್ ಥಾಟ್ಸ್ ಮತ್ತೆ ನಮ್ಮ ಐಡಿಯಾಸ್ ಅನ್ನು ನಮ್ಗೆ ಬೇಕಾದ ಹಾಗೆ ನಾವ್ ಹೇಗೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಅನ್ಕೊಂಡಿರೋ ಅಥವಾ ಇಂಟೆಂಡೆಡ್ ವೇಯಲ್ಲಿ ಮತ್ತೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಯಾರಿಗಾದ್ರೂ ಹೇಳ್ಬೇಕು ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕಾಗತ್ತೆ ಆಮೇಲೆ ಬರೀ ಮಾತಾಡೋದು ಮಾತ್ರ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲ ತುಂಬಾ ಜನ ಹಾಗೆ ಅನ್ಕೊಂಡಿರ್ತಾರೆ ಮಾತಾಡೋದು ಮಾತ್ರ ಕಮ್ಯುನಿಕೇಶನ್ ಸ್ಕಿಲ್ಸ್ ಒಳ್ಳೆ ಮಾತಾಡ್ಲಿಕ್ಕೆ ಬಂದವರಿಗೆ ಮುಖ ಕೂಡ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರತ್ತೆ ಅವರಿಗೆ ಸ್ಪೀಕಿಂಗ್ ಒನ್ ಆಫ್ ದ ಸ್ಕಿಲ್ಸ್ ಅಷ್ಟೇ ಅದ್ರ ಜೊತೆಗೆ ಈವನ್ ರೈಟಿಂಗ್ ಲ್ಯಾಂಗ್ವೇಜ್ ನಾನ್ ವರ್ಬಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು ಅಂದ್ರೆ ಮಾತೇ ಇಲ್ಲದೆ ಬರೀ ಕಣ್ಣಲ್ಲೇ ಹೇಳುವಂತದ್ದು ಈಗ ಮಾಸ್ಕ್ ಯಾರೆಲ್ಲ ಹಾಕೊಂಡಿರೋ ಅವ್ರಿಗೆ ಗೊತ್ತಾಗುತ್ತೆ ಕಣ್ಣಿನ ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟ್ ಅಂತ ಯಾಕಂದ್ರೆ ಕಣ್ಣು ಗಂಟಿಟ್ಟು ನಮ್ಗೆ ಗೊತ್ತಾಗುತ್ತೆ ಸೊ ಈ ತರದನ್ನು ನಾನ್ ವರ್ಬಲ್ ಲ್ಯಾಂಗ್ವೇಜ್ ನಾವು ಡಿಸ್ಕಸ್ ಮಾಡ್ತೀವಿ ನೀವು ಯಾರಿಗೂ ಬೈಯೋದ್ ಬೇಡ ನಿಮ್ ಮುಂದೆ ಕಸ್ಟಮರ್ ಬಂದವರಿಗೆ ಅವ್ರ ಮುಂದೆ ಹಿಂಗೆ ತಲೆ ಚಚ್ಕೊಳ್ಳಿ ಅವ್ರಿಗೆ ಗೊತ್ತಾಗತ್ತೆ ನೀವ್ ಏನ್ ಹೇಳ್ಬೇಕು ಅಂತ ಅನ್ಕೋತಿದ್ದೀರಾ ಅಂತ ಸೊ ಇವನ್ ದಾಟ್ ಈಸ್ ಅ ಕಮ್ಯುನಿಕೇಶನ್ ಟೆಲ್ಲಿಂಗ್ ದಟ್ ನಿಮ್ಗೆ ಅದ್ರ ಬಗ್ಗೆ ಅನಾಯ್ ಆಗಿದೆ ಅಥವಾ ಇರಿಟೇಟ್ ಆಗಿದೆ ಅಂತ ಸೊ ಈ ತರ ಕಮ್ಯುನಿಕೇಶನ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮಾಧ್ಯಮಗಳಿರುತ್ತೆ ಮಾತಾಡೋರಿಗೆ ಮಾತ್ರ ಈಗ ನಾನೇನ್ ಮಾಡ್ತಾ ಇದ್ದೀನೋ ಅದು ಕಮ್ಯುನಿಕೇಶನ್ ಅಂತ ಅನ್ಕೋಬಹುದು ಟಿವಿಲಿ ಕೂತ್ಕೊಂಡು ಕೇಳೋದು ಕೂಡ ಪಾರ್ಟ್ ಆಫ್ ದ ಕಮ್ಯುನಿಕೇಶನ್ ಯಾಕಂದ್ರೆ ನಾನ್ ಹೇಗೆ ಇನ್ಫಾರ್ಮೇಶನ್ ಸೆಂಡ್ ಮಾಡ್ತಾ ರಿಸೀವ್ ಮಾಡ್ಕೊಳ್ಳೋದು ಅದರಲ್ಲಿ ಒಂದು ಪಾರ್ಟ್ ಇದೆ ಸೊ ಕಮ್ಯುನಿಕೇಶನ್ ಆಲ್ವೇಸ್ ಹ್ಯಾಸ್ ಟೂ ಪಾರ್ಟ್ ಸೆಂಡರ್ ಮತ್ತೆ ರಿಸೀವರ್ ಸೆಂಡಿಂಗ್ ಅಂಡ್ ರಿಸೀವಿಂಗ್ ಅಂತ ಸೊ ಯಾರು ಅದನ್ನ ಕಳಿಸ್ತಾರೆ ಮತ್ತೆ ಅದನ್ನ ಯಾರು ಪಡ್ಕೊಳ್ತಾರೆ ಇಬ್ರು ಸಹ ಅದರಲ್ಲಿ ಭಾಗಿದಾರರಾಗಿರ್ತಾರೆ ಅಂಡ್ ತುಂಬಾ ಜನ ಮಿಸ್ಇಂಟರ್ಪ್ರಿಟೇಷನ್ ಅಂತ ನಾವು ಹೇಳಲಿಕ್ಕೆ ಹೋಗೋದೊಂದು ಬೇರೆಯವ್ರು ಅದನ್ನ ಅರ್ಥ ಮಾಡ್ಕೊಂಡ್ರು ಬೇರೆ ತರ ಆಗಿರುತ್ತೆ ಸೊ ಅದ್ರಿಂದ ಏನಾಗುತ್ತೆ ಕನ್ಫ್ಯೂಷನ್ ಆಗುತ್ತೆ ಆಮೇಲೆ ನಾವು ಅಷ್ಟಂಕ ಹಾಕಿದ ಎಫರ್ಟ್ ಎಲ್ಲ ವೇಸ್ಟ್ ಆಗುತ್ತೆ ಅಂಡ್ ಕೆಲವು ಸಲ ಮಿಸ್ಡ್ ಅಪಾರ್ಚುನಿಟೀಸ್ ಅಂತ ಹೇಳ್ತೀವಿ ನಾವೀಗ ಯಾರಿಗೋ ಏನನ್ನು ಅವಕಾಶಗಳನ್ನು ಕಳ್ಕೊಳ್ಳೋ ಸಂದರ್ಭ ಕೂಡ ಈ ತರ ಮಿಸ್ಇಂಟರ್ಪ್ರಿಟೇಷನ್ ಆಫ್ ಕಮ್ಯುನಿಕೇಶನ್ ಇಂದ ನಾವೇನೋ ಮಾಹಿತಿ ಕೊಟ್ಟು ಹೋಗ್ತೀವಿ ಅದು ರಿಸೀವರ್ ಅದನ್ನ ಕರೆಕ್ಟ್ ಆಗಿ ರಿಸೀವ್ ಮಾಡಿಲ್ಲ ಮುಂದೆ ಅದರಿಂದ ತೊಂದರೆಗಳಾಗೋ ಚಾನ್ಸಸ್ ಜಾಸ್ತಿ ನಾನ್ ಆಗ್ಲೇ ಹೇಳ್ದಂಗೆ ಬರೀ ಕಮ್ಯುನಿಕೇಶನ್ ಸ್ಕಿಲ್ ಬರೀ ವರ್ಕ್ ಸ್ಕಿಲ್ ಅಲ್ಲ ಬರೀ ನಿಮ್ದು ವೃತ್ತಿಗೆ ವೈಟಲ್ ಸ್ಕಿಲ್ ಅಂದ್ರೆ ಬೇರೆಯವರಿಗೆ ಅನ್ಮ್ಯೂಟ್ ಮಾಡಿ ಅದರ್ ದನ್ ದ ಸ್ಪೀಕರ್ ಅನ್ಮ್ಯೂಟ್ ಮಾಡಿಲ್ಲ ಅಂದ್ರೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರುತ್ತೆ ಪೋಸ್ಟ್ ಮಾಡ್ಬೇಕು ಸರ್ ಅದನ್ನ ಪೋಸ್ಟ್ ಮಾಡ್ಬೇಕಲ್ಲ ವಾಯ್ಸ್ ಮ್ಯೂಟ್ ಆಗಿ ಅವರಿಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ ಅವರು ನಾಯ್ಸ್ ಮಾಡ್ತಾ ಇದಾರೆ ಅವರಿಗೆ ಗೊತ್ತಾಗಲ್ಲ ಬಟ್ ಇಲ್ಲಿ ನಮ್ಗೆ ಬೇರೆ ಸಾಮೂಹಿಕ ಗ್ರೂಪ್ ಅಲ್ಲಿ ಇದ್ದಾಗ ನಾಯ್ಸಸ್ ಎಲ್ಲ ಕೇಳುತ್ತೆ
ಆಗ್ಲೇ ಹೇಳ್ದಂಗೆ ಇದೊಂದು ವೈಟಲ್ ಲೈಫ್ ಸ್ಕಿಲ್. ಲೈಫ್ ನಮ್ಮ ಜೀವನ ಚೆನ್ನಾಗಿ ರೀತಿಯಲ್ಲಿ ನಡೆಸಲಿಕ್ಕೆ ಬೇಕಾಗುವಂತ ಒಂದು ಆರ್ಟ್ ಅಥವಾ ಸ್ಕಿಲ್ ಅಂತ ಹೇಳ್ತೀವಿ ನಾವು. ಒಂದ್ ಮಾತಾಡೋದು ಒಂದ್ ಕಲೆ ಅಂತ ಹೇಳ್ತಾರೆ. ನಾವ್ ಹೇಳುವಂತದ್ದು ಬೇರೆಯವರಿಗೆ ಅರ್ಥವಾಗಿ ಹೇಳುದು ಕೂಡ ಒಂದು ಕಲೆ ಅಂತ ಅನ್ಕೊಳತ್ತೆ. ಅಷ್ಟೇ ಅಲ್ಲ, ಫಾರ್ ವರ್ಕ್ ಪ್ಲೇಸ್ ಸಕ್ಸೆಸ್. ಈಗ ನಿಮ್ಮಲ್ಲೇ ನೀವು ನೋಡ್ಬೋದು, ಕೆಲವರು ಇದ್ದಿದ್ದ ಜಾಗದಲ್ಲೇ ತುಂಬಾ ವರ್ಷ ಅಲ್ಲೇ ಇರ್ತಾರೆ, ಇನ್ನು ಕೆಲವರು ಬೇಗ ಪ್ರೋಗ್ರೆಸ್ ಹಾಕೊಂಡು ಸಕ್ಸೆಸ್ ಮೆಟ್ಲ್ ಅನ್ನ ಹತ್ಕೊಂಡು ಪ್ರಮೋಷನ್ ಮೇಲೆ ಪ್ರಮೋಷನ್ ತಗೊಂಡು ಹೋಗ್ತಾರೆ. ಯಾಕೆ ಕೆಲವರಲ್ಲಿ ಆ ಡಿಫ್ರೆನ್ಸ್ ಇರುತ್ತೆ? ಒಂದೇ ರೀತಿ ಕ್ವಾಲಿಫಿಕೇಶನ್ ಆದ್ರೂ ಮೇ ಬಿ ಅವರ ಕಮ್ಯುನಿಕೇಶನ್ ಸ್ಕಿಲ್ಸ್ ಆರ್ ಬೆಟರ್ ದೆನ್ ಅದರ್ ಪೀಪಲ್. ಮೇ ಬಿ ದಟ್ ಇಸ್ ಒನ್ ಆಫ್ ದ ರೀಸನ್. ನಾನು ಅದೊಂದೇ ರೀಸನ್ ಅಂತ ಹೇಳಲ್ಲ. ಈಗ ತುಂಬಾ ಚೆನ್ನಾಗಿ ಮಾತಾಡೋರು ಕೆಲಸನೇ ಮಾಡಿಲ್ಲ ಅಂದ್ರೆ ಯಾರು ಅವ್ರನ್ನ ಪ್ರಮೋಟ್ ಮಾಡಲ್ಲ, ಆಮೇಲೂ ಅವರಿಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಮಾತಾಡೋ ಕಲೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವರ್ಕ್ ಪ್ಲೇಸ್ ಸಕ್ಸಸ್ ಆಗಿ ಸಕ್ಸಸ್ಫುಲ್ ಆಗಿರ್ಬೇಕು ಅಥವಾ ವರ್ಕ್ ಪ್ಲೇಸ್ ಖುಷಿಯಾಗಿರ್ಬೇಕು, ನಿಮ್ಮಿಂದ ಬೇರೆಯವ್ರು ಖುಷಿಯಾಗಿರ್ಬೇಕು ಅಂದ್ರೆ ಆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಫಾರ್ ಬೆಟರ್ ಇಂಟರ್ಪರ್ಸನಲ್ ರಿಲೇಶನ್ಶಿಪ್, ಅಂದ್ರೆ ಒಂದು ವ್ಯಕ್ತಿಗೂ ವ್ಯಕ್ತಿಗೂ ಇರುವ ಸಂಬಂಧಗಳು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ನಾವ್ ಅನ್ಕೊಂಡಿದ್ದನ್ನು ಹೇಳೋ ರೀತಿಯಲ್ಲೂ ಒಂದು ವ್ಯತ್ಯಾಸ ಅಂತ ಬರ್ಬೇಕು. ನಾವ್ ಸಿಟ್ಟು ಅನ್ಕೊಂಡಿಟ್ಕೊಳ್ಳಿ, ಅದನ್ನ ಹೇಳೋ ಸಮಯ ಸಂದರ್ಭ ಅಂತೂ ಇರುತ್ತೆ, ಅದನ್ನ ಹೇಳೋ ರೀತಿನೂ ಇರುತ್ತೆ. ಸೊ ನಾವ್ ಯಾವ ರೀತಿಲಿ ಅದನ್ನ ಕಮ್ಯುನಿಕೇಟ್ ಮಾಡ್ತೀವಿ. ಈಗ ನಾನ್ ಯಾವತ್ತೂ ಹೇಳದ್ ಅನ್ಸುತ್ತೆ ನಿಮ್ ಸಿಟ್ಟು ಬಂದ್ರೆ ಎಲ್ಲ ತಡ್ಕೊಂಡಿರಿ, ಏನು ಮಾಡ್ಬೇಡಿ, ಎಲ್ಲರಿಗೂ ಸಿಟ್ಟು ಬರತ್ತೆ, ನಿಮ್ಗೂ ಬರತ್ತೆ, ಮನೆಯವ್ರಿಗೂ ಬರತ್ತೆ, ಮಕ್ಕಳಿಗೂ ಬರತ್ತೆ, ಕೆಲ್ಸದಲ್ಲಿ ಇವಾಗ ನಿಮ್ ಬಾಸಿಗೂ ಸಿಟ್ಟು ಬರತ್ತೆ, ನಿಮ್ಗೂ ಸಿಟ್ಟು ಬರತ್ತೆ. ಬಟ್ ಆ ಸಿಟ್ಟಿನಲ್ಲಿ ಕನ್ವೆ ಮಾಡ್ತೀವಿ, ಯಾವ ರೀತಿಯಲ್ಲಿ ಕನ್ವೆ ಮಾಡ್ತೀವಿ, ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಐಪಿ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು ರಿಲೇಷನ್ಶಿಪ್ ಅಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಲೋಕಲ್ ಮಾತ್ರ ಮಂಗಳೂರು ಮಾತ್ರ. ಇನ್ನೊಂದು ಫಾರ್ ಗುಡ್ ಲೀಡರ್ಶಿಪ್ ಅಂತ ಹೇಳ್ತಾರೆ. ಈಗ ನಿಮ್ ಬಾಸ್ ಆದವರಿಗೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಲ್ಲ ಅಂದ್ರೆ ಅವ್ರು ಆ ಟೀಮ್ ಅನ್ನ ಲೀಡ್ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ಗುಡ್ ಲೀಡರ್ಶಿಪ್ ಗೆ ಕೂಡ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೇಕು. ಆ ಲೀಡರ್ ಮನಸ್ಸಲ್ಲಿ ಏನ್ ಅನ್ಕೋತಾರೋ ಅದ್ ಅವ್ರು ಬರೀ ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕಾಗಲ್ಲ, ಅವ್ರ ಟೀಮ್ ಮೆಂಬರ್ಸ್ ಅದನ್ನ ಅರ್ಥ ಮಾಡ್ಕೊಂಡು ಫಾಲೋ ಮಾಡ್ಬೇಕು ಅಂದ್ರೆ ಲೀಡರ್ಶಿಪ್ ಅಲ್ಲಿ ಪೊಸಿಷನ್ಸ್ ಅಲ್ಲಿ ಇರುವವರು ಅದನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಅದನ್ನ ಅದಕ್ಕೆ ಕರೆಕ್ಟ್ ಆಗಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕಾಗತ್ತೆ. ಇನ್ನೊಂದು ಫಾರ್ ಬೆಟರ್ ಸೆಲ್ಫ್ ಎಸ್ಟೀಮ್. ಈಗ ನೀವ್ ನೋಡ್ಬೋದು ಕೆಲವರಿಗೆ ಅವ್ರ ಬಗ್ಗೆ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಇರತ್ತೆ. ಅಂದ್ ಯಾರಿಗಂತ ಕಾನ್ಫಿಡೆನ್ಸ್ ಇರುತ್ತೆ ಅಂದ್ರೆ ತಾವ್ ಹೇಳೋ ಮಾತು ಬೇರೆಯವ್ರು ತಾವ್ ಕರೆಕ್ಟ್ ಆಗಿ ಹೇಳ್ತಾ ಇದೀವಿ, ಅದ್ ಬೇರೆಯವ್ರಿಗೆ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇದೆ. ಯಾರಿಗೆ ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿರುತ್ತೋ ಅಂತವ್ರಿಗೆ ಅವ್ರ ಬಗ್ಗೆ ಅವ್ರಿಗೆ ಸೆಲ್ಫ್ ಎಸ್ಟೀಮ್ ಕೂಡ ಜಾಸ್ತಿ ಇರುತ್ತೆ. ಸೊ ಅವರಿಗೆ ಅವ್ರ ಬಗ್ಗೆ ಅವರಿಗೆ ಆತ್ಮವಿಶ್ವಾಸ ಅಂತ ನಾವ್ ಏನ್ ಕರಿತೀವೋ ಅದು ಜಾಸ್ತಿ ಆಗ್ಬೇಕು. ನಿಮ್ ಬಗ್ಗೆ ನಿಮ್ಗೆ ಹೆಮ್ಮೆ ಆಗ್ಬೇಕು ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಮಾತಾಡುವ ಕಲೆ ಯಾರಿಗೆ ಚೆನ್ನಾಗಿರುತ್ತೋ ಅವ್ರಿಗೆ ನ್ಯಾಚುರಲ್ ಆಗಿ ಆ ಆತ್ಮವಿಶ್ವಾಸನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ, ಫಾರ್ ಎಕ್ಸಾಮ್ ಎಕ್ಸಾಮ್ಸ್ ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೋದು ಚೆನ್ನಾಗಿರ್ಬೇಕು. ಈಗ ಸ್ಟೂಡೆಂಟ್ ಆದವರಿಗೆ ತುಂಬಾ ನಾಲೆಜ್ ಇರ್ಬೋದು, ಬಟ್ ಅದನ್ನ ಅವ್ರು ಕೇಳಿದ ಪ್ರಶ್ನೆಯನ್ನು ಆ ಆನ್ಸರ್ ಅನ್ನು ಕರೆಕ್ಟ್ ಆಗಿ ಹೇಳೋ ಸ್ಕಿಲ್ ಇಲ್ಲ ಅಂದ್ರೆ ಅಥವಾ ಬರೆಯೋದ್ರಲ್ಲೇನೆ ಅವ್ರಿಗೆ ಅದನ್ನ ಕಮ್ಯುನಿಕೇಟ್ ಮಾಡೋ ಸ್ಕಿಲ್ ಇಲ್ಲ ಅಂದ್ರೆ ದೇ ಟೆಂಡ್ ಟು ಲೂಸ್ ಮಾರ್ಕ್ಸ್. ಕೆಲವು ಸಲ ನಾವು ಹುಡುಗರಿಗೂ ಹುಡುಗಿಯರಿಗೂ ಡಿಫ್ರೆನ್ಸ್ ಅದರಲ್ಲೇ ನೋಡೋದು. ಹುಡುಗಿಯರಿಗೆ ಚೆನ್ನಾಗಿ ಕತೆ ಬರೆಯಕ್ ಬರತ್ತೆ, ಹೀಗಾಯ್ತು ಹಾಗಾಯ್ತು ಅದು ಇದು ಅಂತ. ಅದಕ್ಕೆ ನೀವು ನೋಡಿದ್ರೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಹುಡುಗಿಯರಿಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಅವ್ರಿಗಿಂತ ಜಾಸ್ತಿ ಇಂಟೆಲಿಜೆಂಟ್ ಇರೋ ಹುಡುಗರಿಗೆ ಅಷ್ಟು ಮಾರ್ಕ್ಸ್ ಬರಲ್ಲ. ಅವ್ರಿಗೆ ಅಷ್ಟು ಉದ್ದ ಕತೆ ಹೇಳಕ್ಕೆ ಬರಲ್ಲ. ಈಗ ಏನು ಅಂತ ಕೇಳಿದ್ರೆ ಒಂಥರ ಟೆಲಿಗ್ರಾಫಿಕ್ ಸ್ಪೀಚ್ ಅಲ್ಲಿ ಕಾಗೆ ಬಂತು ಗುಬ್ಬಿ ಬಂತು ಹಾರೋಯ್ತು ಹೇಳ್ಬಿಟ್ಟು ಕೂತ್ಬಿಡ್ತಾರೆ. ಅದೇ ಹುಡುಗಿಯರು ಹಂಗಲ್ಲ, ಅವ್ರಿಗೆ ಸಣ್ಣದ್ರಲ್ಲೂ ಆತರ ಕತೆ ಹೇಳೋ ಅಭ್ಯಾಸ ತೋರ್ಕೊಂಡು. ಅದೇ ನಾವು ನೋಡ್ತೀವಿ ಉಲ್ಟಾ ಏನಾಗುತ್ತೆ, ಸಿಇಟಿ ನಲ್ಲಿ ಬರೀ ಟಿಕ್ ಹಾಕೋ ಆನ್ಸರ್ಸ್ ಇದ್ದಾಗ ಎಂ ಸಿ ಕ್ಯೂ ಆನ್ಸರ್ಸ್ ಇದ್ದಾಗ ಬಾಯ್ಸ್ ಎಲ್ಲ ತುಂಬಾ ಹೈ ಸ್ಕೋರ್ ಮಾಡ್ತಾರೆ, ಗರ್ಲ್ಸ್ ಕಂಪೇರಿಟಿವ್ಲಿ ಲೋ ಸ್ಕೋರ್ ಮಾಡ್ತಾರೆ. ಯಾಕೆ ಅದು ಹಾಗೆ ಅಂತ ಹೇಳಿದ್ರೆ ಅವ್ರಿಗೆ ಕಾನ್ಸೆಪ್ಟ್ಸ್ ಒಳ್ಳೆ ಅರ್ಥ ಆಗಿದ್ರು ಕೂಡ ಗರ್ಲ್ಸ್ಗೆ ಬಾಯ್ಸ್ಗೆ ಆತರ ಸ್ಟೋರಿ ರೈಟಿಂಗ್ ತರ ಸ್ಕಿಲ್ಸ್ ಇಲ್ಲದೇ ಇರೋ ಕಾರಣದಿಂದ ಅಂದ್ರೆ ಅವ್ರಿಗೆ ಅದನ್ನ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗದೇ ಇರೋ ಕಾರಣದಿಂದ ಇವಂದ ಅವ್ರ ಐಡಿಯಾಸ್ ಇರ್ಬೋದು ಅವ್ರ ಕಾನ್ಸೆಪ್ಟ್ ಇರ್ಬೋದು ಅದನ್ನ ಎಕ್ಸಾಮಿನರಿಗೆ ಅಥವಾ ಕರೆಕ್ಟ್ ಮಾಡೋರಿಗೆ ಅವ್ರು ತಿಳಿಸ್ಲಿಲ್ಲ ಅಂದ್ರೆ ಸೊ ಅವ್ರಿಗೆ ಮಾರ್ಕ್ಸ್ ಹೇಗೆ ಸಿಕ್ಕತ್ತೆ, ಹೇಗೆ ಕೊಡ್ಬೇಕು ಬೇರೆಯವರು. ಸೊ ಈ ಕಾರಣದಿಂದ ಕೂಡ ಎಕ್ಸಾಮ್ಸ್ಗೆ ಕೂಡ ಅದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಯಾಕೆ ಬೇಕು ಅಂತ, ಕಮ್ಯುನಿಕೇಶನ್ ಸ್ಕಿಲ್ಸ್ ಯಾಕೆ ಬೇಕು ನಮ್ಗೆ? ತುಂಬಾ ಸಲ ನಾವ್ ಅನ್ಕೋತೀವಿ ಮಾತಾಡ್ಲಿಕ್ಕೆ ಬಂದ್ರೆ ಆಯ್ತಲ್ಲ, ಯಾವ್ದೋ ಒಂದ್ ಲ್ಯಾಂಗ್ವೇಜ್ ಅಲ್ಲಿ ಏನೋ ಒಂದ್ ಕಮ್ಯುನಿಕೇಟ್ ಮಾಡ್ತೀವಪ್ಪ ಮುಗೀತು ಅಂತ. ಯಾಕೆ ಈ ತರ ನಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕು ಅಂದ್ರೆ 70% ನಾವ್ ಕಮ್ಯುನಿಕೇಟ್ ಮಾಡೋದು ಯೂಶ್ವಲಿ ಮಿಸ್ಅಂಡರ್ಸ್ಟ್ಯಾಂಡ್, ಅಂದ್ರೆ ನೀವೇನೋ ಹೇಳ್ತೀರಾ ಬೇರೆಯವ್ರು ಅದನ್ನ ಏನೋ ಅರ್ಥ ಮಾಡ್ಕೊಳ್ತಾರೆ. ಇನ್ನೊಂದು
ಮಿಸ್ ಇಂಟರ್ಪ್ರೆಟೆಡ್ ಇದ್ರ ಮಧ್ಯೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇಂಟರ್ಪ್ರೆಟ್ ಅಂದ್ರೆ ಅವ್ರು ಅದನ್ನ ಭಾವಿಸ್ಕೊಳ್ಳೋದು. ಈಗ ನೀವೇನೋ ಹೇಳಿ ಹೋಗ್ತೀರಾ, ಅವ್ರಿಗೆ ನಿಮ್ಗೇನ್ ಕಾಣುತ್ತೆ ಅಂದ್ರೆ ನೀವ್ ಹೇಳಿರೋದು ಕೇಳಿಸ್ಕೊಳ್ಳಲ್ಲ ಅಥವಾ ನೀವ್ ಹೇಳಿರೋದನ್ನು ಬೇರೆ ಅರ್ಥದಲ್ಲಿ ತಗೊಳ್ತಾರೆ. ಇನ್ನೊಂದು ರಿಜೆಕ್ಟೆಡ್, ನೀವ್ ಹೇಳೋದನ್ನ ಅವ್ರು ಗಣನೆಗೆ ತಗೊಳ್ದೆ ಇರ್ಬೋದು. ಯಾಕಂದ್ರೆ ನೀವ್ ಹೇಳೋ ರೀತಿ ಆತರ ಇರುತ್ತೆ. ನೀವ್ ಹೇಳೋದನ್ನೇ ಹೇಳಿದ್ರು ನೀವ್ ಹೇಳೋ ರೀತಿ ಹೇಗಿರುತ್ತೆ ಅಂದ್ರೆ ಅವ್ರು ಅದನ್ನ ಗಣನೆಗೆ ತಗೊಳ್ಳಲ್ಲ. ನೀವ್ ನಿಮ್ಮಷ್ಟಕ್ಕೆ ಹೇಳ್ದಂಗೆ ಗೊಣಗ್ದಂಗೆ ಹೇಳಿದ್ರೆ ಅವ್ರು ಅದನ್ನ ಕರೆಕ್ಟ್ ಆಗಿ ಅಕ್ಸೆಪ್ಟ್ ಮಾಡಲ್ಲ, ರಿಜೆಕ್ಟ್ ಮಾಡ್ತಾರೆ. ಇನ್ನೊಂದು ಡಿಸ್ಟಾರ್ಟೆಡ್, ನೀವೇನೋ ಹೇಳ್ತೀರಾ, ಅವ್ರ ಅದನ್ನ ಇನ್ನೇನೋ ಫಿಶ್ ಮಾಡಿ ಅವ್ರಿಗೆ ಬೇಕಾದಂಗೆ ಅವ್ರ ಅನುಕೂಲಕ್ಕೆ ತಕ್ಕಂತೆ ತಿರುಗಿಸ್ಕೊಂಡು ಅದನ್ನ ತಕೊಳ್ತಾರೆ. ಅದ್ ಬೇಕಂತ ಮಾಡೋದಲ್ಲ, ರಿಫ್ಲೆಕ್ಸ್ ಆಗಿ ಆಗುತ್ತೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, 100% ಅಲ್ಲಿ 70% ಮಿಸ್ಕಮ್ಯುನಿಕೇಶನ್ ಅಲ್ಲ ಮಿಸ್ಕಮ್ಯುನಿಕೇಶನ್ ಆಗುತ್ತೆ. ಅಂದ್ರೆ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರೋ ಸಂದರ್ಭಗಳೇ ಜಾಸ್ತಿ. ಇನ್ನು ಕೆಲವು ಸಲ ನಾಟ್ ಹರ್ಡ್, ನೀವ್ ಹೇಳೋದವ್ರಿಗೆ ಕೇಳಿಸ್ಕೊಳ್ಳೋದೇ ಇಲ್ಲ ಅವರು. ಸೊ ಅದರಿಂದ ಕೂಡ ಕಮ್ಯುನಿಕೇಶನ್ ಫೇಲ್ ಆಗುತ್ತೆ, ಆ ಎಫರ್ಟ್ಸ್ ಫೇಲ್ ಆಗುತ್ತೆ. ಕಮ್ಯುನಿಕೇಶನ್ ಪ್ರಾಸೆಸ್ ಅನ್ನೋದ್ರಲ್ಲಿ ನಾನು ಆಗ್ಲೇ ಹೇಳಿದೆ, ಒಂದು ಸೆಂಡರ್ ಮತ್ತೆ ರಿಸೀವರ್ ಇರ್ತಾರೆ ಅಂತ. ಸೊ ಇದೆಲ್ಲ ಪ್ರಾಸೆಸಸ್, ಒಂದ್ ಮೆಸೇಜ್ ಅನ್ನೋದು ಒಂದ್ ಪರ್ಸನ್ ಇಂದ ಇನ್ನೊಂದ್ ಪರ್ಸನ್ ಗೆ ಒಂದು ಪ್ರಯಾಣ ಮಾಡ್ಕೊಂಡು ಹೋಗೋದನ್ನೇ ನಾವು ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ಏನಿರುತ್ತೆ, ಫಸ್ಟ್ ಒಂದು ಸೋರ್ಸ್ ಇರುತ್ತೆ, ಅಂದ್ರೆ ಎಲ್ಲಿಂದ ಹುಟ್ಕೊಳತ್ತೆ ಆ ಕಮ್ಯುನಿಕೇಶನ್, ಎಲ್ಲಿಂದ ಮಾಹಿತಿ ಹುಟ್ಕೊಳತ್ತೆ, ಆಮೇಲೆ ಅದ್ ಎನ್ಕೋಡ್ ಆಗ್ತಾ ಹೋಗುತ್ತೆ, ಆಮೇಲೆ ಒಂದು ಚಾನಲ್ ಯಾವ್ದಾದ್ರು ಒಂದು ಮೀಡಿಯಂ ಇಂದ ಹೋಗುತ್ತೆ. ಅದು ಡಿಕೋಡ್ ಆಗೋದು ಅಂದ್ರೆ ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದು. ಇಲ್ಲಿಂದ ಅದು ಮತ್ತೆ ಮುಂದೆ ಹೋಗಿ ಫೀಡ್ಬ್ಯಾಕ್ ಲೂಪ್ ಅಲ್ಲಿ ಮತ್ತೆ ವಾಪಸ್ ಕೋರ್ಸ್ ಬರುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್, ನೀವ್ ಒಂದು ಕಸ್ಟಮರ್ ಜೊತೆಗೆ ಯಾರಿಗೋ ಡೀಲ್ ಮಾಡ್ತಾ ಇರ್ತೀವಿ, ನೀವ್ ಅದನ್ನ ಏನೋ ಹೇಳ್ತೀರ, ಅವ್ರು ನಿಮ್ಗೆ ವಾಪಸ್ ಹೇಳೋದ್ರಿಂದ ನಿಮ್ಗೆ ನಿಮ್ದು ಕಮ್ಯುನಿಕೇಶನ್ ಅವ್ರಿಗೆ ಅರ್ಥ ಆಯ್ತಾ ಇವ ಅನ್ನೋದು ಗೊತ್ತಾಗುತ್ತೆ. ಸೊ ನಿಮ್ದು ಕಮ್ಯುನಿಕೇಶನ್ ನಿಮ್ಗೆ ವಾಪಸ್ ಫೀಡ್ಬ್ಯಾಕ್ ಲೂಪ್ ಇಂದ ನಿಮ್ಗೆ ಬರುತ್ತೆ. ಸೊ ಆ ಪ್ರಾಸೆಸ್ ಅನ್ನ ನೀವ್ ಅರ್ಥ ಮಾಡ್ಕೊಂಡ್ರೆ ಆಗ ನಿಮ್ ಕಮ್ಯುನಿಕೇಶನ್ಸ್ ಪ್ರತಿಯೊಂದು ಘಟ್ಟದಲ್ಲೂ ನೀವ್ ಅದನ್ನು ಚೇಂಜ್ ಮಾಡ್ಕೊಳಕ್ಕೆ, ಇಂಪ್ರೂವ್ ಮಾಡ್ಕೊಳಕ್ಕೆ ಪ್ರಾವಿಷನ್ಸ್ ಇದೆ. ಸೋರ್ಸ್ ಅಲ್ಲಿ ಏನ್ ಹೇಳ್ಬೇಕು, ಸೋರ್ಸ್ ಅಂದ್ರೆ ನೀವೇ, ನಿಮ್ಮಿಂದ ಮಾಹಿತಿ ಹೊರಗ್ ಬರ್ತಾ ಇದೆ ಅಥವಾ ನಿಮ್ಮಿಂದ ಕಮ್ಯುನಿಕೇಶನ್ ಉದ್ಭವ ಆಗ್ತಾ ಇದೆ. ಸೊ ವಾಟ್ ಐ ವಾಂಟ್ ಟು ಸೇ, ನಿಮ್ಗೆ ಫಸ್ಟ್ ನೀವ್ ಏನ್ ಹೇಳ್ಬೇಕು ಅನ್ನೋದು ಸ್ಪಷ್ಟ ಇರಬೇಕು ನಿಮ್ ಮನಸ್ಸಲ್ಲಿ. ಅದೇ ಸ್ಪಷ್ಟ ಇಲ್ಲ ಅಂದ್ರೆ ಮುಂದೆ ನೀವ್ ಹೇಳೋದೆಲ್ಲ ಮಂಬಲ್ ಜಂಬಲ್ ಆಗೇ ಕೇಳತ್ತೆ, ಯಾಕಂದ್ರೆ ಅದು ಮಂಬಲ್ ಜಂಬಲ್ ಆಗಿ ನಿಮ್ ಮನಸ್ಸಲ್ಲಿ ಹುಟ್ಕೊಂಡಿರುತ್ತೆ. ಸೊ ನಿಮ್ಗೆ ಅಲ್ಲಿ ಕೂತ್ ಮೇಲೆ ನೀವ್ ಫಸ್ಟ್ ಏನ್ ಹೇಳ್ಬೇಕು ಅದ ಕರೆಕ್ಟ್ ಐಡಿಯಾ ಇರ್ಬೇಕಾಗತ್ತೆ. ನಿಮ್ಗೆ ಬಿ ಕ್ಲಿಯರ್ ಆನ್ ವೈ ಅಂಡ್ ವಾಟ್ ಯು ವಾಂಟ್ ಟು ಕಮ್ಯುನಿಕೇಟ್, ಅಂದ್ರೆ ನಿಮ್ಗೆ ಏನ್ ಅಲ್ಲಿ ಕೂತ್ಕೊಂಡು ಕಮ್ಯುನಿಕೇಟ್ ಮಾಡ್ಬೇಕು ಅದ್ರ ಬಗ್ಗೆ ಒಂದು ಸ್ಪಷ್ಟ ಜ್ಞಾನ ಇರ್ಬೇಕು, ಹೇಗೆ ಹೇಳ್ಬೇಕು ಅನ್ನೋದನ್ನು ಕೂಡ ಇರ್ಬೇಕು. ಟೇಕ್ ಅ ಮೂಮೆಂಟ್ ಟು ಫಿಗರ್ ಔಟ್, ಥಿಂಕ್ ಬಿಫೋರ್ ಯು ಸ್ಪೀಕ್. ಈಗ ನಮ್ಗೆ ತಟ್ಟಂತ ಆನ್ಸರ್ ಹೇಳೋರಿಗೂ ಯೋಚನೆ ಮಾಡಿ ಹೇಳೋದಕ್ಕೂ ತುಂಬಾ ವ್ಯತ್ಯಾಸಗಳಿರ್ತವೆ. ನಮ್ಗೆ ಏನೇ ಅನ್ಸಲಿ, ನಮ್ಗೀಗ ಸಡನ್ ಆಗಿ ಯಾರಾದ್ರೂ ಬಂದು ಉದಾಹರಣೆಗೆ ನಾನ್ ನನ್ ಫೀಲ್ಡ್ ಅಲ್ಲಿ ಹೇಳೋದಾದ್ರೆ, ಒಂದು ಹೆಂಗ್ ಬಂದು ತನ್ ಹುಡುಕ ಹಸ್ಬೆಂಡ್ ಬಗ್ಗೆ ತುಂಬಾ ಹೇಳ್ಕೊಂಡ್ರೆ ನಮ್ ಮನ್ಸಲ್ಲಿ ತುಂಬಾ ಸಿಟ್ಟು ಬರ್ಬೋದು. ನಾನು ಹೇಳ್ಬೋದು ಯಾಕೆ ಅವನ್ ಜೊತೆ ಈಗ ಬಿಟ್ಟು ಹೋಗು ಅಂತ ಹೇಳೋದು ಹೇಳ್ಬೋದು. ನಾನು ಅವಳು ನಾಳೆ ಬಿಟ್ಟು ಬಂದ್ಮೇಲೆ ನಾನ್ ಸಾಕ್ತೀನ ಅವಳನ್ನ, ಅವಳ ಮಕ್ಕಳನ್ನ ಸಾಕ್ತೀನ. ಸೊ ನಾನು ಆ ಪೊಸಿಷನ್ ಅಲ್ಲಿ ಕೂತಾಗ ಥಿಂಕ್ ಮಾಡಿ ಆನ್ಸರ್ ಮಾಡ್ಬೇಕಾದ್ರೆ, ಯಾಕೆ ಹಾಗಾಗ್ತಿದೆ, ನಿಮ್ಮಿಬ್ರ ಮಧ್ಯೆ ಏನ್ ಪ್ರಾಬ್ಲಮ್ ಇದೆ, ಅವ್ರು ಆಲ್ಕೋಹಾಲ್ ಅನ್ನ ಸಾಲ್ವ್ ಮಾಡ್ಬೋದಾ, ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗ್ಬೋದು, ಅದನ್ನ ಹೊತ್ತಿದ್ರೆ ಹೆಂಗೆ, ಈ ರೀತಿದ್ದು ಸೊಲ್ಯೂಷನ್ಸ್ ಅನ್ನ ಥಿಂಕ್ ಮಾಡ್ಬೇಕು ಅಂದ್ರೆ ನಮ್ ಮನ್ಸಲ್ಲಿ ಏನೇ ಅನ್ಸ ಅದನ್ನ ತಟ್ಟಂತ ಹೇಳೋದ್ಕಿಂತ ಮುಂಚೆ ನಾವು ಒಂದ್ ಅರೆ ಕ್ಷಣ ಯೋಚನೆ ಮಾಡ್ಬೇಕಾಗುತ್ತೆ. ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂದ್ರೆ ಈಗ ಯಾರಾದ್ರೂ ನಿಮ್ಗೆ ಏನೋ ಕಷ್ಟ ಕ್ವಶನ್ ಹೇಳಿದ್ರು, ಯಾರೋ ಬಂದು ನಿಮ್ಗೆ ಏನೋ ಕ್ವಶನ್ ಕೇಳಿದ್ರು, ಆಗ ನಿಮ್ಗೆ ಅವ್ರು ಹೇಳಕ್ಕಿಂತ ಮುಂಚೆ ಒಂದ್ ಎರಡ್ ಮೂಮೆಂಟ್ ಥಿಂಕ್ ಮಾಡಿ ಆನ್ಸರ್ ಮಾಡೋದ್ರಲ್ಲಿ ನಿಮ್ಗೆ ಏನು ಟೈಮ್ ವೇಸ್ಟ್ ಆಗಲ್ಲ. ಸೊ ಹಾಗೆ ಆನ್ಸರ್ ಮಾಡೋದ್ರಿಂದ ಆ ಕಮ್ಯುನಿಕೇಶನ್ ಇದು ಸ್ಕಿಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೀವು ಬೇಗ ಒಂದ್ ಮಿನಿಟ್ ಒಳಗೆ ಆನ್ಸರ್ ಮಾಡ್ಬೇಕು ಅಂತ ನಿಮ್ಗೆ ಯಾರು ಟೈಮ್ ಕ್ಲಾಕ್ ಇಟ್ಟಿರಲ್ಲ. ಸೊ ಯು ಕ್ಯಾನ್ ಥಿಂಕ್ ಬಿಫೋರ್ ಯು ಸ್ಪೀಕ್ ಎವ್ರಿ ಟೈಮ್ ಅಂಡ್ ಸೇಯಿಂಗ್ ಮೋರ್ ವರ್ಸಸ್ ಬೀಯಿಂಗ್ ಪ್ರಿಸೈಸ್. ಈಗ ಕೆಲವರು ತುಂಬಾ ಮಾತಾಡ್ತಾರೆ, ಒಂದ್ ನಿಮಿಷಕ್ಕೆ ಎಷ್ಟು ಮಾತಾಡ್ತಾರೆ, ತುಂಬಾ ಮಾತಾಡ್ತಾರೆ, ತುಂಬಾ ವರ್ಡ್ಸ್. ಇನ್ನು ಕೆಲವರು ಕಡಿಮೆ ಮಾತಾಡ್ತಾರೆ, ಬಟ್ ಅದು ಮಾಹಿತಿ ಪೂರ್ಣವಾಗಿರುತ್ತೆ. ಸೊ ಅದು ಬೆಟರ್ ಇದು ಬೆಟರ್, ಕೆಲವು ಸಲ ಎರಡು ಬೆಟರ್, ಕೆಲವು ಕೆಲವು ಸಂದರ್ಭಕ್ಕೆ ಎರಡು ಬೆಟರ್. ಈಗ ನಿಮ್ ಮನೆಗೆ ಯಾರ ಸಂಬಂಧಿಕರು ಬಂದ್ರೆ ಆಗ ನೀವು ಕರೆಕ್ಟ್ ಆಗಿ ಮಾಹಿತಿ ಕೊಡ್ಬೇಕು ಅಂತಿಲ್ಲ, ನೀವ್ ವೆದರ್ ಬಗ್ಗೆ ಮಾತಾಡ್ಬೋದು, ಚಾ ಬಗ್ಗೆ ಮಾತಾಡ್ಬೋದು, ಅಡುಗೆ ಬಗ್ಗೆ ಮಾತಾಡ್ಬೋದು, ಗಂಡನ್ ಬಗ್ಗೆ ಮಾತಾಡ್ಬೋದು, ಮೋದಿ ಬಗ್ಗೆ ಬೈಕೋಬಹುದು, ಏನು ಮಾತಾಡ್ಬೋದು, ಬಟ್ ನೀವ್ ಆಗ ಜಾಸ್ತಿ ಮಾತಾಡ್ಬೇಕು. ಅದೇ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಇದ್ದಾಗ ಇದೆಲ್ಲ ಯಾವ್ದ್ರ ಬಗ್ಗೆನೂ ನೀವ್ ಮಾತಾಡ್ಬೇಕಾಗಿ, ನಿಮ್ಗೆ ಪ್ರಿಸೈಸ್ ಆಗಿ ನೀವ್ ಯಾವ್ದ್ರ ಬಗ್ಗೆ ಕನ್ಸರ್ನ್ ಇಟ್ಕೊಂಡಿದ್ರು ಅದನ್ನ ಮಾತ್ರ ಮಾತಾಡಿದ್ರೆ ಸಾಕಾಗುತ್ತೆ. ಸೊ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮ್ದು ಮಾತನ್ನ ನಾವು ಚೇಂಜ್ ಮಾಡ್ಕೊಳ್ಲಿಕ್ಕೆ ಸ್ಲೋ ಆಗಾದ್ರೂ ಕಲಿತಾ ಹೋಗ್ಬೇಕಾಗತ್ತೆ. ಫಾಲೋ ಕಿಸ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ, ಇದರಲ್ಲಿ ಕಿಸ್ಸಿಗೂ ಇದಕ್ಕೂ ಸಂಬಂಧ ಇಲ್ಲ, ಜಸ್ಟ್ ಅಬ್ರಿವೇಷನ್ ತರ ಇಟ್ಟಿದೀವಿ. ಕೀಪ್ ಇಟ್ ಸಿಂಪಲ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ ಅಂತ. ಅಂದ್ರೆ ನಾವ್ ಮಾತಾಡ್ಬೇಕಾದ್ರೆ ತುಂಬಾ ಸಲ ಏನ್ ಮಾಡ್ತೀವಿ ಅಂದ್ರೆ ಅನಗತ್ಯವಾಗಿದ್ದು ಸಂಗತಿಗಳನ್ನು ಆ ಮಾತಲ್ಲಿ ತರ್ಲಿಕ್ಕೆ ಹೋಗ್ತೀವಿ. ಅಂದ್ರೆ ಅದನ್ನ ಸ್ವಾರಸ್ಯಕರ ಮಾಡ್ಲಿಕ್ಕೋಸ್ಕರ ಅಂತ ಮಾಡೋ ಅಗತ್ಯ ಇರಲ್ಲ. ಎಷ್ಟೋ ಸಲ ನಾವು ಹೇಳೋ ಮಾಹಿತಿಯನ್ನು ಎಸ್ಪೆಷಲಿ
ಪಬ್ಲಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ಎಷ್ಟು ಸರಳವಾಗಿ ಹೇಳಲಿಕ್ಕೆ ಸಾಧ್ಯನೋ, ಎಷ್ಟು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಲಿಕ್ಕೆ ಸಾಧ್ಯನೋ ಅಷ್ಟನ್ನ ನಾವು ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಸೊ ಇದಿಷ್ಟು ಸೋರ್ಸ್ ಅಲ್ಲೇ ಒರಿಜಿನೇಟ್ ಆಗುತ್ತೆ. ಅಂದ್ರೆ ಯಾರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಯಾರು ಮಾಹಿತಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವರಲ್ಲಿ ಈ ಎಲ್ಲ ಗುಣಗಳು ಇದ್ರೆ ಆಗ ಅವರದ್ದು ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ಲೋ ಆಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾನು ಹೇಳಿದೆ ಎನ್ಕೋಡಿಂಗ್ ಅಂತ. ಎನ್ಕೋಡಿಂಗ್ ಅಂದ್ರೆ ಅದನ್ನ ನೀವು ಹೇಗೆ ನಿಮ್ದನ್ನು ಹೇಗೆ ಹೇಳ್ತೀರಿ ಅನ್ನೋದು. ಇಷ್ಟಂಕ ನೀವು ಏನ್ ಹೇಳ್ಬೇಕು ಅಂತ ಡಿಸೈಡ್ ಮಾಡಿದ್ರಿ ಅದಾಗಿ, ಇನ್ನೊಂದು ಅದನ್ನ ಹೇಗೆ ಹೇಳ್ತೀರಿ, ಯಾಕಂದ್ರೆ ಅದು ಜಾಸ್ತಿ ಅರ್ಥಪೂರ್ಣವಾಗಿರ್ಬೇಕು, ಬೇರೆಯವರಿಗೆ ಅದನ್ನು ರಿಸೀವ್ ಮಾಡ್ಕೊಳಕ್ಕೆ ಸರಿಯಾಗಿರ್ಬೇಕು. ಅಗೇನ್ ಅದೇ ಪ್ರಿನ್ಸಿಪಲ್ ಬರುತ್ತೆ, ಇಲ್ಲಿ ಬಿ ಕ್ಲಿಯರ್ ಅಂಡ್ ಬಿ ಸಿಂಪಲ್ ಅಂತ. ಯಾಕಂದ್ರೆ ಅದನ್ನ ನೀವು ಎಷ್ಟು ಕ್ಲಿಷ್ಟವಾಗಿ ನಿಮ್ದೇ ಜಾರ್ಗನ್ನೆಲ್ಲ ಯೂಸ್ ಮಾಡ್ತಿರೋ ಅಷ್ಟು ಕಷ್ಟ ಆಗುತ್ತೆ ಬೇರೆಯವ್ರಿಗೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ. ಈಗ ಇದನ್ನೇ ಹೇಳ್ಬೇಕಾದ್ರೆ ಇಲ್ಲಿ ಮೇಡಮ್ ಹೇಳಿದ್ರು ನೀವು ಕನ್ನಡದಲ್ಲಿ ಹೇಳಿ ಮೇಡಮ್, ಯಾಕಂದ್ರೆ ಕನ್ನಡದಲ್ಲಿ ಹೇಳಿದ್ರೆ ಜಾಸ್ತಿ ತಲುಪತ್ತೆ ಅಂತ. ಸೊ ಇದನ್ನೇ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ತುಂಬಾ ಹೈ ಹೈ ಸೈಕೋಲಾಜಿಕಲ್ ಟರ್ಮ್ಸ್ ಎಲ್ಲ ಯೂಸ್ ಮಾಡಿ ಹೇಳ್ಬೋದು, ಅದಕ್ಕೆ ಟೆಕ್ನಿಕಲ್ ಜಾರ್ಗನ್ ಅಂತ ಹೇಳ್ತೀವಿ ನಾವು. ಸೊ ನಿಮ್ ಪೋಸ್ಟ್ ಆಫೀಸ್ ಅಲ್ಲೂ ಅಷ್ಟೇ, ನಿಮ್ಗೆ ತುಂಬಾ ಜಾರ್ಗನ್ಗಳು ಇರ್ತವೆ. ಇಲ್ಲಿ ಐ ಇಂಟ್ರೆಸ್ಟ್ ರೇಟ್ ಅಂತ ಇರುತ್ತೆ, ಅದು ಅಂತ ಇರತ್ತೆ, ಇನ್ನೊಂದಂತ ಇರತ್ತೆ, ಸ್ಟ್ಯಾಂಪ್ ಡ್ಯೂಟಿ ಅಂತ ಇರತ್ತೆ. ಯಾರು ಇಲ್ಲಿಟ್ರೇಟ್ ಅವರೆಲ್ಲ ಬಂದ್ರೆ ಅವ್ರಿಗೆ ಏನ್ ಅರ್ಥ ಆಗಲ್ಲ ನೀವು ಹೇಳೋದು. ಆಗ ನೀವು ನಿಮ್ದೇ ಅದೇ ಟೆಕ್ನಿಕಲ್ ಜಾರ್ಗನ್ ಅಲ್ಲಿ ಮಾತಾಡ್ತಾ ಇದ್ರೆ ದೇ ವೋಂಟ್ ರಿಸೀವ್ ಇಟ್. ಆಗ ನೀವು ಹೇಳೋದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ಬೇಕಾಗತ್ತೆ, ಮತ್ತೆ ಮತ್ತೆ ರಿಪೀಟ್ ಮಾಡಿದಾಗ ನಿಮ್ ಬಿ ಪಿನೂ ಏರುತ್ತೆ, ನಿಮ್ ಸಿಕ್ ಬರಕ್ಷವಾಗುತ್ತೆ. ಎಷ್ಟ್ ಸಲ ಹೇಳೋದು, ನಿಮ್ ಬುದ್ಧಿ ಇಲ್ವಾ ಅಂತಲ್ಲ ನಿಮ್ ಮನ್ಸಲ್ಲೂ ಅನ್ಕೋತೀರಾ, ಅದ್ ಬಾಯಿಂದೂ ಹೊರಗ್ ಬಂದ್ಬಿಡುತ್ತೆ. ಸೊ ಹಾಗಿದ್ದಾಗ ನಾವು ಆದಷ್ಟು ಅದನ್ನು ಸರಳೀಕರಿಸಿಕೊಳ್ಳಿ, ಕ್ಲಿಯರ್ ಇರ್ಬೇಕು, ಸ್ಪಷ್ಟ ಇರ್ಬೇಕು, ಪ್ಲಸ್ ಅದು ತುಂಬಾ ಸಿಂಪಲ್ ಆಗಿರ್ಬೇಕು ನಾವು ಹೇಳುವಂತದ್ದು. ಅಂಡ್ ಆಂಟಿಸಿಪೇಟ್ ದ ಅದರ್ ಪರ್ಸನ್ಸ್ ರಿಯಾಕ್ಷನ್. ಈಗ ನೀವ್ ಅವ್ನ್ ಹೇಳಿದಾಗ ಮುಂದಿನ ಅವ್ರು ಏನ್ ಹೇಳಬಹುದು ನಿಮ್ಗೆ ಅನ್ನೋ ಒಂದ್ ಅಂದಾಜ್ ಇರ್ಬೇಕು. ಈಗ ಯಾರೋ ಒಬ್ರು ಬರ್ತಾರೆ, ಅವ್ರು ಸ್ಟ್ಯಾಂಪ್ ಕೇಳ್ತಾರೆ, ನಿಮ್ ಹತ್ರ ಆ ಸ್ಟ್ಯಾಂಪ್ ಇಲ್ಲ ಡಿನಾಮಿನೇಷನ್, ನೀವು ಹೋಗಿ ನೋಡ್ತೀರಾ ಅಲ್ಲಿರಲ್ಲ. ಆಗ ನೀವು ಅವ್ರ ಹತ್ರ ಬಂದು ಹೇಳ್ತೀರ, ಇಲ್ಲ ಸರ್ ಸ್ಟ್ಯಾಂಪ್ ಇಲ್ಲ, ಖಾಲಿ ಆಗಿದೆ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಹಿಮ್ ಟು ಸ್ಮೈಲ್ ಅಂಡ್ ಬಿ ಹ್ಯಾಪಿ ಅಬೌಟ್ ಅಲ್ವಾ. ಹೌದಾ ಅಂತ ಹೇಳಿ ಯಾರು ನಿಮ್ ಮೇಲೆ ಹಾರ ಹಾಕಲ್ಲ ಟೈಮಿಂಗ್, ಸಿಟ್ಟು ಬರುತ್ತೆ ಅಂತ ನಿಮ್ಗೆ ಆದ ಅಂದಾಜ್ ಇರ್ಬೇಕು. ಯಾಕ್ರಿ ಪೋಸ್ಟ್ ಆಫೀಸ್ಗೆ ಇಲ್ಲಿಂದ ಅಲ್ಲಿ ಹುಡ್ಕೊಂಡ್ ಬಂದಿರಿ, ನಮ್ಗೆ ಕೆಲ್ಸ ಇಲ್ವಾ, ಯಾಕೆ ಇಟ್ಕೊಂಡಿಲ್ಲ ನೀವು ಸ್ಟ್ಯಾಂಪ್ ಅಂತ ಅವ್ರು ಕೇಳ್ತಾರೆ. ಆಗ ನಾನು ಏನ್ ಹೇಳ್ಬೇಕು ಇದನ್ನ ನೀವು ಫಸ್ಟೇ ಅಂದಾಜ್ ಮಾಡ್ಕೊಂಡು ಹೋಗಿದ್ರೆ ಆಗ ಅರ್ಥವಾಸಿಯಷ್ಟು ಕಮ್ಯುನಿಕೇಶನ್ ಇಶ್ಯೂಸ್ ಬರೋದೇ ಇಲ್ಲ. ಸ್ಟ್ಯಾಂಪ್ ಖಾಲಿ ಆಯ್ತು, ಅದ್ ನಿಮ್ದು ಒಬ್ಬರದ್ದೇ ಏನ್ ಪ್ರಾಬ್ಲಮ್ ಆಗಿರಲ್ಲ. ಸೊ ನೀವು ಹೋಗ್ತಿದ್ದಂಗೆ ಸಾರಿ ಸರ್ ಏನಾಗಿದೆ ಅಂದ್ರೆ, ನಮ್ ಸ್ಟ್ಯಾಂಪ್ ಬುಕ್ ಇದ್ದಿದ್ದು ನಿನ್ನೆ ಒಬ್ರು ಬಂದು ಮ್ಯಾರೇಜ್ ಅಲ್ಲಿ ಎಲ್ಲ ಪರ್ಚೇಸ್ ಮಾಡ್ಬಿಟ್ಟು ನೀವೊಂದು ಅರ್ಧ ಗಂಟೆ ಬಿಟ್ಟು ಬಂದ್ರೆ ನಾವು ತಗೊಂಡ್ಬರ್ತೀವಿ ಅನ್ನೋದು. ಸೊ ನಾನು ಮ್ಯಾನೇಜರ್ಗೆ ಇಶ್ಯೂ ಬಗ್ಗೆ ಹೇಳ್ತೀನಿ ಸರ್ ಅಂತ ಅವ್ರು ಹೇಳಕ್ಕಿಂತ ಮುಂಚೆನೆ ನೀವೇ ಹೇಳಿ, ಅಲ್ಲಿಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ನೀವೇನ್ ಅರ್ಥ ಮಾಡ್ಕೋಬೇಕು, ನೀವೇನಾಗ ಹೇಳಿದ್ರೆ ಅವ್ರ ಮುಂದಿನ ಅವ್ರು ಏನ್ ರಿಯಾಕ್ಷನ್ ಇರುತ್ತೆ ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ನಾವು ಅಂದಾಜ್ ಮಾಡ್ಕೊಂಡು ಮಾತಾಡ್ಬೇಕಾಗತ್ತೆ. ಕೆಲವು ಸಲ ನಾವು ವರ್ಡ್ಸ್ ಏನ್ ಯೂಸ್ ಮಾಡ್ತೀವೋ ಅದನ್ನ ಕೇರ್ಫುಲ್ ಆಗಿ ಯೂಸ್ ಮಾಡ್ಬೇಕು. ಈಗ ಗೆಟ್ ಔಟ್ ಅಂತ ಹೇಳೋದಕ್ಕೂ ಆಯ್ತು ಸರಿ ನೀವು ಹೋಗ್ಬೋದು ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬಟ್ ಮೀನಿಂಗ್ ಅದೇ, ನೀವು ಹೇಳ್ತಾ ಇರೋದು ಆಯ್ತು ನಂದು ನಿಂದು ನಿಮ್ದು ಆಯ್ತು ಕೆಲಸ ಹೊರಡಿ ಇನ್ನು ಅಂತ. ಸೊ ಅದನ್ನ ನಾವು ಹೇಳೋ ರೀತಿಯಲ್ಲಿರೋದು. ಸೊ ನಾವು ವರ್ಡ್ಸ್ ಏನ್ ಯೂಸ್ ಮಾಡ್ತೀವೋ ಅದನ್ನ ಸ್ವಲ್ಪ ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ಹೇಳ್ಬೇಕು. ಈಗ ನಿಮ್ ಬಾಸ್ ನಿಮ್ಮನ್ನ ಏನಕ್ಕೋ ಕೆಲ್ಸಕ್ಕೆ ಕರೀತಾರೆ, ನಿಮ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅವ್ರಿಗೆ, ಏನೋ ಒಂದಿಷ್ಟು ಹೇಳ್ತಾರೆ ನೋಡಮ್ಮ ಹಿಂಗ್ ಮಾಡೋದ್ ಸರಿಯಲ್ಲ ಹಂಗೆ ಹಿಂಗೆ, ಆಮೇಲೆ ಹೋಗ್ಬೇಕಾರೆ ಅವ್ರಿಗೆ ಆಯ್ತು ನಿನ್ನ ಹತ್ರ ನಂದೆಲ್ಲ ಮಾತು ಮುಗಿ ಎದ್ದು ಹೋಗಿಲ್ಲಿಂದ ಹೇಳಲ್ಲ, ಆಯ್ತು ಮುಂದೆ ನೋಡೋಣ ಅಂತ ಹೇಳಿ ಅವರೇ ಎದ್ದು ಹೋಗ್ತಾರೆ ಅಥವಾ ಆಯ್ತು ಅಂತ ಹೇಳಿ ನಿಂತಾರೆ. ಸೊ ನಾವು ವರ್ಡ್ಸ್ ಏನ್ ಯೂಸ್ ಮಾಡ್ತೀವೋ ಅದನ್ನ ಕೇರ್ಫುಲ್ ಆಗಿ ಯೂಸ್ ಮಾಡಿ. ಆ ಮೀನಿಂಗ್ ಅನ್ನ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಕೂಡ ವರ್ಡ್ಸ್ ಅನ್ನ ಯಾವಾಗ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀವೋ ಆಗ ನಮ್ಮಿಂದ ತಪ್ಪುಗಳಾಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಆಲ್ಸೋ ಅಪ್ರೋಪ್ರಿಯೇಟ್ ಬಾಡಿ ಲ್ಯಾಂಗ್ವೇಜ್. ಇದಕ್ಕೆ ನಾನೊಂದು ಉದಾಹರಣೆ ಹೇಳೋದು ಅಂದ್ರೆ, ನಮ್ಮಪ್ಪ ಹಾರ್ಟ್ ಪೇಷಂಟ್ ಆಗಿದ್ರು, ಅವ್ರಿಂದ ಈಗ ತೀರ್ಕೊಂಡಿದ್ದಾರೆ. ಅವರು ಅವರದ್ದು ಫಿಸಿಷಿಯನ್ ಹತ್ರ ಕರೆಕ್ಟ್ ಆಗಿ ಚೆಕ್ಅಪ್ ಗೆ ಹೋಗ್ತಿರ್ಲಿಲ್ಲ. ಒಂದ್ಸಲ ನಾವು ಫೋರ್ಸ್ ಮಾಡಿ ಹಿಂಗೆಲ್ಲ ಇದೆ ಅಪ್ಪ ರಿಪೋರ್ಟ್, ಏನಕ್ಕೆ ಹೋಗಲ್ಲ ನೀವು ಫಿಸಿಷಿಯನ್ ಹತ್ರ ಅಂತ ಹೇಳಿದ್ರು, ಅವ್ರು ಏನ್ ಹೇಳಿದ್ರು ಗೊತ್ತಾ, ಅಲ್ಲಿರೋ ರಿಸೆಪ್ಷನಿಸ್ಟ್ ಅಮ್ಮ ನನ್ನ ನೋಡಿದ ಕೂಡಲೇ ಹಿಂಗೆ ಮಾಡ್ತಾಳೆ, ಶಿ ಡಸಂಟ್ ಟೆಲ್ ಎನಿಥಿಂಗ್. ಸೊ ಹೇಳಿದ್ರೆ ಇವ್ಳು ಹಿಂಗ್ ಹೇಳಿದ್ಲು ಅಂತ ನಮ್ಮಪ್ಪ ಫಿಸಿಷಿಯನ್ ಹತ್ರ ಹೋಗಿ ಚಾಡಿ ಹೇಳ್ತಾರೆ, ನೀನ್ ಯಾಕೆ ಹೇಳಿದಿ ಅಂತ ಅವ್ರು ಕೇಳ್ತಾರೆ. ಅವ್ಳು ಏನ್ ಹೇಳಲ್ಲ, ಬಟ್ ಇವ್ರು ನೋಡಿದ ಕೂಡಲೇ ಹಿಂಗೆ ಮಾಡ್ತಾಳೆ. ಸೊ ಜಸ್ಟ್ ಬಾಡಿ ಲ್ಯಾಂಗ್ವೇಜ್ ಕೂಡ ಮ್ಯಾಟರ್. ಯಾರು ಬರ್ತಿದ್ದಂಗೆ ನಿಮ್ಗೆ ಸಿಡುಕಿ ಕುಕ್ಕಿ ಎಲ್ಲ ಹೋದ್ರೆ ಇಟ್ಸ್ ಆಬ್ವಿಯಸ್ ಅಲ್ವಾ. ಒಬ್ಳು ಅತ್ತೆ ಒಂದೇ ಕಂಪ್ಲೇಂಟ್, ಅವ್ಳ ಸೊಸೆ ಎಲ್ಲ ಮಾಡೋದ್ ಮಾಡ್ತಾಳೆ ಮತ್ತೆ ಊಟ ಎಲ್ಲ ಕೊಡ್ಬೇಕು ಡಂಗ್ ಅಂತ ಇರ್ತಾಳೆ. ಇಟ್ ಇಸ್ ಬಾಡಿ ಲ್ಯಾಂಗ್ವೇಜ್, ಐ ಡೋಂಟ್ ಲೈಕ್ ಟು ಕೇರ್ ಫಾರ್ ಯು ಅನ್ನೋಂಥದ್ದು. ಅದನ್ನೇ ಅವಳು ಹಿಂಗೆ ಮೆಲ್ಲ ಕೆಟ್ಟಿದ್ರೆ ಫುಲ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡೋದು. ಅವಳಿಗೆ ಏನ್ ಪ್ರಾಬ್ಲಮ್ ಇಲ್ಲ ಇವ್ರನ್ನ ನೋಡ್ಕೊಳ್ಳೋದು, ಬಟ್ ಅವಳು ಏನ್ ಮಾಡ್ತಾಳೆ ಡಂಗ್ ಅಂತ ಇರ್ತಾಳೆ. ಸೊ ಇದು ನೋ ದಟ್ ಇಸ್ ಬಾಡಿ ಲ್ಯಾಂಗ್ವೇಜ್. ಸೊ ಆತರ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅನ್ನು ನಾವು ಟೋನ್ ಡೌನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ತರದ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಒಬ್ರು ಮಧ್ಯೆ ಒಬ್ರು ಇರುವಂತದ್ದು ತುಂಬಾ ಸಾಲ್ವ್ ಆಗುತ್ತೆ.
ಸೊ ದಿಸ್ ಓಪನ್ ಯುವರ್ ಮೈಂಡ್ ಬಿಫೋರ್ ಯುವರ್ ಮೂವ್. ಸೊ ಅದಕ್ಕೆ ನಾವು ಮನ್ಸ್ ಮಾಡ್ಬೇಕು ಅನ್ನೋದನ್ನ, ನಮ್ ಮನ್ಸು ಓಪನ್ ಇದ್ರೆ ಎಲ್ಲರನ್ನು ರಿಸೀವ್ ಮಾಡಕ್ಕೆ ನ್ಯಾಚುರಲಿ ನಾವು ಅದ್ರ ಬಗ್ಗೆ ಸ್ವಲ್ಪ ಎಂಪತೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಯೋಚನೆ ಮಾಡಿ ಮಾತಾಡಕ್ಕೆ ಶುರು ಮಾಡಿ. ಚಾನಲ್ ಚಾನಲ್ ಅಂದ್ರೆ ಏನು ಅಂದ್ರೆ ಯಾವ ತರದಿಂದ ನಮ್ದು ಕಮ್ಯುನಿಕೇಶನ್ ಒಬ್ಬರಿಂದ ಒಬ್ರಿಗೆ ಹೋಗುತ್ತೆ. ಒಂದು ಫೇಸ್ ಟು ಫೇಸ್, ಆಕ್ಚುಲಿ ಫೇಸ್ ಟು ಫೇಸ್ ಮೋಸ್ಟ್ ಡಿಫಿಕಲ್ಟ್ ನನ್ನ ಪ್ರಕಾರ. ಯಾಕಂದ್ರೆ ಅವ್ರಿಗೆ ನಮ್ಮ ಭಾವನೆಗಳೆಲ್ಲ ಮುಖದ ಮೇಲೆ ಕಾಣುತ್ತೆ, ನಮ್ಗೆ ಸಿಟ್ಟು ಬರ್ತಾ ಇದೆಯಾ, ಎನಾಯ್ ಆಗ್ತಾ ಇದೆಯಾ, ಬೋರ್ ಆಗ್ತಾ ಇದೆಯಾ, ಅದು ಅವ್ರನ್ನ ಕಳಿಸಕ್ಕೆ ನಾವು ಒಂದ್ ರೀತಿದು ತರಾತುಗಿಯಲ್ಲಿದ್ದೀವಾ, ನಮ್ಗೆ ಅರ್ಜೆಂಟ್ ಆಗ್ತಾ ಇದೆಯಾ. ಈಗ ನೀವು ನನ್ಗೆ ಅರ್ಜೆಂಟ್ ಆಗ್ತಾ ಇದೆ, ನೀವು ಎದ್ದು ಹೋಗ್ಬೇಕು ಅಂದ್ರೆ ನಾನು ಜಾಸ್ತಿ ಏನು ಹೇಳ್ಬೇಕಾಗಿಲ್ಲ. ಏನ ನಾನು ಏನು ಹೇಳಲ್ಲ ನಿಮ್ಗೆ, ಬರೀ ನೀವು ಮಾತಾಡ್ತಿದ್ದೇನೆ ಐದ್ ಸಲ ಹಿಂಗ್ ಟೈಮ್ ನೋಡ್ಕೊಳ್ಳಿ, ವಾಟ್ ಇಸ್ ಇಟ್ ಟೆಲ್, ನಂಗೆ ಅರ್ಜೆಂಟ್ ಆಗ್ತಾ ಇದ್ದೀನಿ ನೀವು ಬೇಗ ಎದ್ದೋಗಿ ಅಂತ, ದಟ್ ಇಸ್ ವಾಟ್ ಇಟ್ ಟೆಲ್ಸ್. ಸೊ ಅದೇ ರೀತಿ ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಅನ್ನೋದು ಮೋಸ್ಟ್ ಕಾಂಪ್ಲೆಕ್ಸ್, ಯಾಕಂದ್ರೆ ಅದ್ರಲ್ಲಿ ಎಲ್ಲದೂ ಇನ್ವಾಲ್ವ್ ಆಗುತ್ತೆ. ಅವ್ರು ನಿಮ್ ಬಾಡಿ ಲ್ಯಾಂಗ್ವೇಜ್ ನೋಡ್ತಿರ್ತಾರೆ, ನಿಮ್ ಮುಖದ ಎಕ್ಸ್ಪ್ರೆಷನ್ ನೋಡ್ತಿರ್ತಾರೆ, ನಿಮ್ ವಾಯ್ಸು ಅವ್ರಿಗೆ ಕೇಳಿಸ್ತಿರತ್ತೆ, ನೀವು ಹೇಗ್ ಮಾತಾಡ್ತೀರಿ ಅಂತ ಕೇಳಿಸ್ತಿರತ್ತೆ. ಸೊ ಆಲ್ ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಫೇಸ್ ಟು ಫೇಸ್ ಮಾತಾಡೋದನ್ನ ಯಾರು ಅಭ್ಯಾಸ ಚೆನ್ನಾಗಿ ಮಾಡ್ಕೋತಾರೋ ನ್ಯಾಚುರಲಿ ಅವ್ರು ಬೇರೆ ಎಲ್ಲ ಕಮ್ಯುನಿಕೇಶನ್ ಅನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗುತ್ತೆ. ಟೆಲಿಫೋನ್ ಅಲ್ಲಿ ಎಸ್, ಟೆಲಿಫೋನ್ ಇಸ್ ಒನ್ ವೇ ಆಫ್ ಕಮ್ಯುನಿಕೇಶನ್, ಒಂದೇ ಕಡೆಯಿಂದ ಕೇಳ್ತಾ ಇರುತ್ತೆ. ಸೊ ಅದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಆಗುತ್ತೆ, ಯಾಕಂದ್ರೆ ಅವ್ರು ಯಾವ ಸಂದರ್ಭದಲ್ಲಿದ್ದಾರೆ ಅಂತ ಟೆಲಿಫೋನ್ ಇದು ಆಚೆ ಬತ್ತಿ ಇವ್ರಿಗೆ ಗೊತ್ತಾಗುತ್ತೆ. ಸೊ ಆದ್ರೂ ಟೆಲಿಫೋನ್ ಎಟಿಕ್ವೇಟ್ ಅಂತ ಒಂದಿರುತ್ತೆ, ಅದ್ರಲ್ಲಿ ಏನ್ ರೀತಿ ಮಾತಾಡ್ಬೇಕು. ಈಗ ತುಂಬಾ ಜನ ಟೆಲಿಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಫಸ್ಟ್ ನೀವು ಹೇಗೆ ಮಾತಾಡ್ತೀರಾ ಅನ್ನೋ, ಹಲೋ ಅಂತ ಹೇಳಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡೋದಲ್ಲ. ಹಲೋ, ಯಾರನ್ನ ತಲುಪಬೇಕು ಅಂತಿದ್ದೀರಾ ಅವ್ರ ಅಲ್ವಾ ಬದಿಯಿಂದ ಕೇಳ್ಕೋಬೇಕು. ಆಮೇಲೆ ನೀವ್ ಯಾರು ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕು. ಆಮೇಲೆ ನಿಮಗೆ ಟೈಮ್ ಇದೆಯಾ ಅಂತ ನೆಕ್ಸ್ಟ್ ಹೇಳ್ಬೇಕು, 5 minutes ಇದೆಯಾ ಮಾತಾಡಕ್ಕೆ, ಆರ್ ಯು ಫ್ರೀ ಟು ಟಾಕ್, ಇದನ್ನು ಕೇಳ್ಕೊಂಡು ಆಮೇಲೆ ನಿಮ್ದನ್ ಮುಂದುವರ್ಸಿದ್ರೆ ಆಗ ಅವ್ರಿಗೂ ಅದಕ್ಕೊಂದು ರೀತಿ ಪ್ರಿಪೇರ್ ಆಗಿರಕ್ಕೆ ಟೈಮ್ ಸಿಕ್ಕತ್ತೆ. ತುಂಬಾ ಜನದೊಂದು ಗೆಸ್ಟಿಂಗ್ ಏನ್ ಮಾಡ್ತಾರೆ, ನಾನ್ ಯಾರು ಹೇಳು ನೋಡೋಣ ಅಂತ. ಈ ಯಾರು ಹೇಳು ನೋಡೋಣ ಅನ್ನೋದು ಎಲ್ಲರಿಗೂ ಪುರ್ಸತ್ ಇರುತ್ತ ಗೆಸ್ಟಿಂಗ್ ಏನ್ ಮಾಡಕ್ಕೆ. ನಿಮ್ಗೆ ದೋಸೆಗೆ ಕಾವಲಿ ಮೇಲೆ ದೋಸೆ ಹಾಕೊಂಡಿರ್ತೀರ, ಯಾರು ಹೇಳು ನೋಡೋಣ ಅಂದ್ರೆ ನೀವ್ ಹೇಳ್ತೀರಾ, ನೀವ್ ಕಟ್ ಮಾಡ್ತೀರಾ ಕಾಲ್ ಅನ್ನ, ಅದೇ ರೀತಿ ಆಗುತ್ತೆ. ಸೊ ಈ ತರ ಯಾರು ಹೇಳು ನೋಡ್ತೀರಾ ಅನ್ನೋ ಗೇಮ್ಸ್ ಅನ್ನು ಒಂದ್ ಲೆವೆಲ್ ಆದ್ಮೇಲೆ ಬಿಡಕ್ ಕಲಿಬೇಕು, ಯಾಕಂದ್ರೆ ಆ ಎದುರಿನವ್ರು ಯಾವ ತರ ಸ್ಥಿತಿಯಲ್ಲಿ ಇರ್ತಾರೆ ನಮ್ಗೆ ಗೊತ್ತಿಲ್ಲ. ಇನ್ನೊಂದು ವಿಡಿಯೋ ಕಾನ್ಫರೆನ್ಸಿಂಗ್ ಅಂಡ್ ಫೇಸ್ ಟೈಮ್. ಈಗ ಆಕ್ಚುಲಿ ಲಾಕ್ಡೌನ್ ಟೈಮಲ್ಲಿ ಇದು ತುಂಬಾ ಸಲ ನಾವು ಮಾಡ್ತೀವಿ. ಆಮೇಲೆ ಇದು ತುಂಬಾ ಈಗ ಈ ಲಾಸ್ಟ್ 8-9 months ಅಲ್ಲಿ ತುಂಬಾ ಹೋಗಲಿದೆ ಇದು. ಸೊ ಇದ್ರಲ್ಲೂ ಕೆಲವ್ರು ಆಕ್ಚುಲಿ ಎಟಿಕ್ವೇಟ್ ಇರುತ್ತೆ, ಕೆಲವರೆಲ್ಲ ಹೀಗೆ ಮೀಟಿಂಗ್ ಮಾಡ್ಬೇಕಾದ್ರೆ ಹಿಂದ್ಗಡೆಯಿಂದ ಯಾರೋ ಬಂದು ಡ್ರೆಸ್ ಚೇಂಜ್ ಮಾಡೋದು ಆ ತರದ್ದು ಎಲ್ಲ ಇನ್ನು ಆಭಾಸಗಳೆಲ್ಲ ನಡೆದಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವ್ರು ಹಿಂಗ್ ಫೋಕಸ್ ಮಾಡ್ತಾರೆ, ಫುಲ್ ಅವ್ರು ಚಡ್ಡಿ ಹಾಕಿರೋ ಲೈನ್ ಎಲ್ಲ ಕಾಣುತ್ತೆ ಕ್ಲೋತ್ಸ್ ಲೈನ್. ಪಾಪ ಅವ್ರು ಬಾಲ್ಕನಿಯಲ್ಲಿ ಕೂತಿರೋದು, ವೈಫೈ ಚೆನ್ನಾಗಿ ಅಂತ. ಬಟ್ ಅದೇ ಟೈಮಲ್ಲಿ ಈ ರೀತಿದು ಆಭಾಸಗಳು ಆಗದಿದ್ದಂಗೆ ಎಟಿಕ್ವೇಟ್ ಫಾಲೋ ಮಾಡುವಂಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮತ್ತೆ ಫೇಸ್ ಟೈಮ್ ಅಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಈಗ ನೀವು ಮಾತಾಡ್ತಾ ಮಾತಾಡ್ತಾ ಟಾಯ್ಲೆಟ್ ಒಳಗೆ ಹೋಗ್ಬಿಟ್ಟು ಫೇಸ್ ಟೈಮ್ ಮಾಡ್ಕೊಂಡ್ರೆ ಅವರಿಗೆಲ್ಲ ಸುಮ್ಮನೆ ಅನಗತ್ಯವಾಗಿ ಎಲ್ಲದನ್ನು ತೋರಿಸ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ನಮ್ ಗಮನ ಇರ್ಬೇಕು, ಅದರಲ್ಲೇ ನಾವು ಮುಳುಗಿ ಹೋಗಿ ನಾವ್ ಏನೇನ್ ಮಾಡ್ತಿದೀವೋ ಅದೆಲ್ಲ ಸಂದರ್ಭಗಳಿಗೂ ಅವ್ರನ್ನ ಡ್ರ್ಯಾಗ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇನ್ನೊಂದು ರೈಟಿಂಗ್, ರೈಟಿಂಗ್ ಇಸ್ ದ ಸೇಫೆಸ್ಟ್ ಆಕ್ಚುಲಿ, ಯಾಕಂದ್ರೆ ಯಾರು ಬರಿಬೇಕಾದ್ರೆ ಎಕ್ದಮ್ ಆಗಿ ಬರೆದು ಕೊಡಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಬಿದ್ದುತ್ತಾರೆ. ಸೊ ಅದು ಸೇಫೆಸ್ಟ್, ಬಟ್ ಅದರಲ್ಲಿ ಕೂಡ ರಿಟರ್ನ್ ಅಲ್ಲಿ ಜಾಸ್ತಿ ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ಅದು ಡಾಕ್ಯುಮೆಂಟ್. ಮತ್ತೆ ನೀವು ಯಾರಿಗಾದ್ರೂ ಕೆಟ್ಟ ವರ್ಡ್ಸ್ ಯೂಸ್ ಮಾಡಿ ಬೈರಿ, ಆಮೇಲೆ ಪ್ಯಾಚಪ್ ಮಾಡ್ಕೊಳ್ಬಹುದು, ಯಾಕಂದ್ರೆ ನೀವ್ ಹೇಳಿದ್ದು ಅವ್ರು ಹೇಳಿದ್ದು ಅಷ್ಟೇ ಇರೋದು. ಅದ್ರಲ್ಲಿ ನೀವು ರೈಟಿಂಗ್ ಅಲ್ಲಿ ಕೊಟ್ರೆ ಯು ಇಡಿಯಟ್ ಗೋ ಫ್ರಮ್ ಹಿಯರ್ ವಾಟ್ ಆರ್ ಯು ಡೂಯಿಂಗ್ ತರದೆಲ್ಲ ನೀವು ರೈಟಿಂಗ್ ಅಲ್ಲಿ ಕೊಟ್ರೆ, ಈವನ್ ಮೆಸೇಜಸ್ ಕೂಡ ಹಾಕ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಬಿಕಾಸ್ ಇಟ್ ಮೇ ಪ್ರೊವೈಡ್ ಎವಿಡೆನ್ಸ್ ಟು ಯುವರ್ ಕಂಡಕ್ಟ್ ಆರ್ ಮಿಸ್ ಕಂಡಕ್ಟ್ ಲೇಟರ್ ಆನ್. ಸೊ ರೈಟಿಂಗ್ ಈಸ್ ಸೇಫರ್, ಬಟ್ ಅದರಲ್ಲೂ ಕೂಡ ಕೇರ್ಫುಲ್ ಆಗಿರೋ ನೆಸೆಸಿಟಿ ಖಂಡಿತ ಇದೆ. ನೆಕ್ಸ್ಟ್ ಇಸ್ ಡಿಕೋಡಿಂಗ್. ಅಂದ್ರೆ ಡಿಕೋಡಿಂಗ್ ಅಂದ್ರೆ ಅದನ್ನ ನೀವು ಕೊಟ್ಟಿರೋ ಕಮ್ಯುನಿಕೇಶನ್ ಅನ್ನು ಅವ್ರು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಸ್ಕಿಲ್ ಏನು ಅಂದ್ರೆ ಸ್ಟೆಪ್ ಬ್ಯಾಕ್ ಅಂಡ್ ಲಿಸನ್ ಅಂತ. ಸೊ ಯಾರೇ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ಬೇಕಾದ್ರೆ ಆಕ್ಟಿವ್ ಲಿಸ್ನಿಂಗ್ ಅಂತ ಹೇಳ್ತೀವಿ ನಾವು, ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಕೇಳಿಸ್ಕೊಳ್ಬೇಕಾಗತ್ತೆ. ನಿಮ್ಗೆ ಸರ್ಪ್ರೈಸ್ ಆಗ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಸ್ಪೀಕಿಂಗ್ ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಲಿಸ್ನಿಂಗ್ ಇದೆ. ಯಾವಾಗ ನಾವು ಕೂತ್ಕೊಂಡು ಎಷ್ಟು ಕೇಳ್ತೀವೋ ಅಷ್ಟು ಜಾಸ್ತಿ ನಮ್ದು ಕಮ್ಯುನಿಕೇಟಿವ್ ಸ್ಕಿಲ್ಸ್ ಜಾಸ್ತಿ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಟ್ರೈ ಟು ಗಿವ್ ಅನ್ಡಿವೈಡೆಡ್ ಅಟೆನ್ಷನ್, ಅಂದ್ರೆ ಈಗ ಯಾರಾದ್ರೂ ನಮ್ಮ ಹತ್ರ ಬಂದು ಏನಾರ ಕೇಳಿದ್ರೆ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆಗ ನಾವು ಅವ್ರಿಗೆ ಪರಿಹಾರ ಸೂಚಿಸುವ ಕ್ಷಮತೆ ಕೂಡ ನಮ್ದು ಜಾಸ್ತಿ ಆಗುತ್ತೆ. ಸೊ ಅವ್ರಿಗೇನು ಅವ್ರು ಬೇರೆದನ್ನೆಲ್ಲ ಬಿಟ್ಟು ಈಗ ಮನೆಯಿಂದ ಏನೇ ಫೋನ್ ಇರ್ಲಿ, ಮನೇಲಿ ಏನೇ ಸಮಸ್ಯೆ ಇರ್ಲಿ, ಅದನ್ನ ಬದಿಗಿಟ್ಟು ಅವರನ್ನು ನಾವು ಯಾವಾಗ ಅಟೆನ್ಷನ್ ಕೊಡ್ತೇವೋ
ಅವ್ರ ವರ್ಡ್ಸ್ ಅನ್ನು ಅವ್ರ ಬಾಡಿ ಲ್ಯಾಂಗ್ವೇಜ್ ಅನ್ನು ಕರೆಕ್ಟ್ ಆಗಿ ಗುರುತಿಸಿ ಅವ್ರು ಡಿಸ್ಟ್ರೆಸ್ ಅಲ್ಲಿ ಇದಾರೋ ಇಲ್ಲ ಅವರಿಗೆ ಏನ್ ಬೇಕೋ ಅರ್ಥ ಮಾಡ್ಕೋತೀವಿ. ಆಗ ನಾವು ಅವರಿಗೆ ಕೊಡೋ ಕಮ್ಯುನಿಕೇಶನ್ ಇನ್ನೂ ಕ್ಲಿಯರ್ ಆಗಿ ಹೊರಗೆ ಬರುತ್ತೆ. ಇನ್ನೊಂದು ಡಿಸ್ಟ್ರಾಕ್ಷನ್, ಎಲ್ಲಕ್ಕಿಂತ ಜಾಸ್ತಿ ಡಿಸ್ಟ್ರಾಕ್ಷನ್ ಎಲ್ಲರ ಪರ್ಸಲ್ಲೂ ಇದೆ. ಅದು ಒಂದ್ಸಲ ಸ್ಟಾರ್ಟ್ ಆದ್ರೆ ಗೊತ್ತಲ್ಲ, ಅವ್ರ ಮೆಸೇಜ್ ಹಾಕೋದು, ನಾವು ಮೆಸೇಜ್ ಹಾಕೋದು, ಯಾವ್ದು ವಿಡಿಯೋ ಹಾಕೋದು, ನಡುವಿನಲ್ಲಿ ನೋಡೋದು, ಕಿರಿಕಿರಿ ಮಾಡೋದು, ಮತ್ತೆ ಮೆಸೇಜ್ ರಿಪ್ಲೈ ಮಾಡೋದು, ಅದು ಮುಗಿಯದ ಕತೆ. ಸೊ ಆತರ ಇದ್ದಾಗ ನಾವು ಆತರ ಡಿಸ್ಟ್ರಾಕ್ಷನ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಅದನ್ನ ಮಾಡ್ಕೊಂಡೇ ಬೇರೆಯವರೊಟ್ಟಿಗೆ ಕಮ್ಯುನಿಕೇಟ್ ಮಾಡಕ್ ಆಗಲ್ಲ. ಹಂಗ್ ಮಾಡಿದ್ರು ಅದೊಂಥರ ಇನ್ಸಿನ್ಸಿಯರ್ ಎಫರ್ಟ್ ತರ ಕಾಣುತ್ತೆ. ಸೊ ಆತರ ಏನಾರು ಇದ್ರೆ ಅಲ್ಲಿ ಕಸ್ಟಮರ್ ಇದಾರೆ ಅಂತಿದ್ರೆ ಫಸ್ಟ್ ಥಿಂಗ್ ಸ್ವಿಚ್ ಆಫ್ ಮಾಡಿ ಆ ಕಡೆ ಇಟ್ಬೇಕು, ಅಥವಾ ಸೈಲೆಂಟ್ ಮೋಡಿಗೆ ಹಾಕಿ ಆಮೇಲೆ ನಿಮ್ಮ ಟೈಮ್ ಅಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಬೇಕು ಅಂದ್ರೆ ನೀವು ಅದನ್ನ ಕಂಟ್ರೋಲ್ ಮಾಡ್ಬೇಕಷ್ಟೇ ವಿನ ಅದು ನಿಮ್ಮನ್ನ ಕಂಟ್ರೋಲ್ ಮಾಡೋ ಸ್ಥಿತಿಗೆ ಹೋಗ್ಲೇಬಾರ್ದು. ಯಾವಾಗ ಅದು ಒಂದ್ ಎಲೆಕ್ಟ್ರಾನಿಕ್ ಡಿವೈಸ್ ಆಗ್ಲಿ, ಒಂದ್ ಸೋಷಿಯಲ್ ಮೀಡಿಯಾ ಆಗ್ಲಿ ನಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ, ದಟ್ ಈಸ್ ದ ಪಾಯಿಂಟ್ ವೇರ್ ಯು ಹ್ಯಾವ್ ಟು ಥಿಂಕ್ ನೀವು ಎಡಿಕ್ಟ್ ಆಗ್ತಾ ಇದೀರೋ ಅಲ್ವೋ ಅದಕ್ಕೆ ಅಂತ ಯೋಚನೆ ಮಾಡೋ ಸಂದರ್ಭ ಬರುತ್ತೆ. ಸೊ ಡಿಸ್ಟ್ರಾಕ್ಷನ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕು. ಕೆಲವು ಸಲ ನಾಟ್ ಅಂಡ್ ಸ್ಮೈಲ್ ಅಪ್ರೋಪ್ರಿಯೇಟ್. ಕೆಲವು ಸಲ ನೀವ್ ಏನು ಮಾಡ್ಬೇಕಾಗಿರಲ್ಲ, ಮುಂದಿನ ಅವ್ರು ಏನ್ ಹೇಳ್ತಿದ್ದಾರೆ ಮಾಡಿದ್ರು ಸಾಕಲ್ಲ, ಅಷ್ಟು ಮಾಡಕ್ಕೂ ನಾವು ಹಿಂಜರಿತೀವಿ, ಅಷ್ಟು ನಮ್ಮ ಔದಾರ್ಯ ಕಡಿಮೆ ಆಗೋಗಿದೆ. ಅದು ಈಗಿನ ಕಾಲದ್ದು ಅದೇನು ಹೇಳ್ತಾರೆ ದುಸ್ಥಿತಿ ಅಂತ ಹೇಳ್ತಾರೆ ನೋಡಿ. ಯಾಕೆ ನಾವ್ ಇನ್ನೇನು ಮಾಡ್ಬೇಕಾಗಿಲ್ಲ. ಈಗ ಕೆಲವ್ರು ಹಿರಿಯರು ಬರ್ತಾರೆ, ಅವ್ರಿಗೂ ನಮ್ಗೂ ಏಜ್ ಗ್ಯಾಪ್ ತುಂಬಾ ಇರುತ್ತೆ, ಅವ್ರು ಮಾತಾಡೋದು ನಮ್ಗೂ ಏನು ಸಂಬಂಧನೇ ಇರಲ್ಲ ಆಕ್ಚುಲಿ. ಆದ್ರೂ ನೀವೇನ್ ಮಾಡ್ಬೇಕು, ನೀವೇನು ಮಾಡ್ಬೇಕಾಗಿಲ್ಲ ಆಕ್ಚುಲಿ. ಯಾಕೆ ಅವ್ರೆಲ್ಲ ಟಾಕಿಂಗ್ ಮಾಡ್ತಿರ್ತಾರೆ, ನೀವು ಜಸ್ಟ್ ಯು ಹ್ಯಾವ್ ಟು ನಾಡ್ ಅಂಡ್ ಸ್ಮೈಲ್ ಅಟ್ ಅಪ್ರೋಪ್ರಿಯೇಟ್ ಟೈಮ್ಸ್. ಅಷ್ಟೇ ಮಾಡಕ್ ಇರೋದು. ಅಷ್ಟನ್ ಮಾಡಕ್ ಕೂಡ ನಮ್ಗೆ ಕೆಲವೊಂದ್ ಸಲ ಹಿಂಜರಿಕೆ, ನಾವ್ ಯಾಕೆ ಮಾಡ್ಬೇಕು ಅನ್ನೋ ತರ. ಸೊ ಅದನ್ನ ಅಟ್ ಲೀಸ್ಟ್ ಮಾಡಕ್ಕೆ ಕಲ್ತ್ರೆ, ಅವ್ರು ಹೇಳಿದಕ್ಕೆಲ್ಲ ನಾಡ್ ಮಾಡಿ ಸ್ಮೈಲ್ ಮಾಡಿ ಅಪ್ರೋಪ್ರಿಯೇಟ್ ಮಾಡಕ್ ಕಲ್ತ್ರೆ ಯು ಆರ್ ಎ ಗುಡ್ ಕಮ್ಯುನಿಕೇಟರ್ ಅಂತ. ಡೋಂಟ್ ಇಂಟರಪ್ಟ್ ಅಂಡ್ ಎಲೋ ಟು ಸ್ಪೀಕ್. ಕೆಲವ್ ಸಲ ನಾನು ಇದನ್ನ ಮಾಡಲ್ಲ, ಕೆಲಸ ಇಂಟರಪ್ಟ್ ಮಾಡ್ಲೇಬೇಕಲ್ಲ, ಬಟ್ ಅನ್ಲೆಸ್ ಇಟ್ ಈಸ್ ರಿಕ್ವೈರ್ಡ್. ಈಗ ಕೆಲವ್ರು ಮಾತಾಡ್ತಾ ಇದ್ರೆ ನಡುವಿನಲ್ಲಿ ಕಡಿಲಿಕ್ಕೆ ಹೋಗ್ಬೇಕು, ಎಷ್ಟು ಮಾತಾಡ್ತಾರೋ ಮಾತಾಡಿ, ಎಷ್ಟು ಮಾತಾಡಕ್ ಸಾಧ್ಯ. ಪೋಸ್ಟ್ ಆಫೀಸಿಗೆ ಬಂದವ್ರು ನಿಮ್ಮನ್ನ ಹರಟೆ ಹೊಡಿಯಕ್ಕಂತೂ ಬಂದಿಲ್ಲ, ಅವ್ರ ಕೆಲಸ ಆಗ್ಬೇಕಾಗಿರುತ್ತೆ ಅದಕ್ಕೆ ಬಂದಿರ್ತಾರೆ. ಸೊ ಫಸ್ಟ್ ಮಾತಾಡಿ, ಜಾಸ್ತಿ ಮಾತಾಡೋರಿಗೆ ಇನ್ನೊಂದ್ ಎರಡ್ ಸೆಂಟೆನ್ಸ್ ಜಾಸ್ತಿನೇ ಮಾತಾಡಲ್ಲಿ. ಆಮೇಲೂ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಏನ್ ಬೇಕು ಅಂತ ಸ್ಪಷ್ಟವಾಗಿ ನೀವೇ ಕೇಳಿ, ನಂಗೆ ಹೇಳೇ ಹೇಳ್ತಾರ ಅವ್ರು. ಬಟ್ ತುಂಬಾ ಸಲ ಏನಾಗುತ್ತೆ, ಅವ್ರು ಏನೋ ಸುತ್ತು ಬಳಸಿ ಹೇಳ್ಬೇಕಾದ್ರೆ ನಿಮ್ಗೆ ತಾಳ್ಮೆ ಹೋಗ್ಬಿಡುತ್ತೆ, ನೀವು ಏನ್ ಹೇಳ್ತಿದ್ದೀರಪ್ಪ ಬೇಗ ಹೇಳಿ ಅಂತ. ಅಲ್ಲಿಗೆ ಅವ್ರಿಗೂ ಅವ್ರು ಹೇಳ್ಬೇಕಾಗಿರೋದನ್ನು ಕರೆಕ್ಟ್ ಆಗಿ ಹೇಳಕ್ ಆಗಲ್ಲ. ಶೋ ಯುವರ್ ಎಂಪತಿ ಅಂಡ್ ಕೋರ್ ಲೈಫ್ ಸ್ಕಿಲ್ ಅಂತ. ಇಷ್ಟು ಶೋಸ್ ಯುವರ್ ಎಂಪತಿ. ಎಂಪತಿ ಅಂದ್ರೆ ಏನು, ಸರಿಗಾರ ಐಡಿಯಾ ಇದೆಯಾ? ಸಿಂಪತಿ ಅಂತ ಕೇಳಿರ್ತೀವಲ್ವ ಎಲ್ಲರೂ. ಸಿಂಪತಿ ಅಂದ್ರೆ ಏನು, ನಾವು ಬೇರೆಯವರಿಗೆ ತೋರಿಸೋ ಅನುಕಂಪ ಅಂದ್ರೆ ಅವ್ರ ಅಯ್ಯೋ ಪಾಪ ಅಂತ ನಾವ್ ಏನ್ ಕರಿತೀವೋ ಅದು. ಎಂಪತಿ ಅಂದ್ರೆ ಸಿಂಪತಿಗಿಂತ ತುಂಬಾ ಡಿಫ್ರೆಂಟ್. ಎಂಪತಿ ಅಂದ್ರೆ ನಾವು ಅವ್ರ ಜಾಗದಲ್ಲಿ ನಿಂತು ನೋಡೋಂಥದ್ದು. ಯಾಕೆ ಈ ಡಿ ಕೋಡಿಂಗ್ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಾವು ಅವ್ರ ಮೆಸೇಜ್ ಅನ್ನ ತಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಾವು ಅವ್ರ ಜಾಗದಲ್ಲಿ ನಿಂತು ನೋಡ್ಬೇಕು ಅವ್ರಿಗೆ ಏನ್ ಕಷ್ಟ ಆಗ್ತದೆ ಅಂತ. ಅದ್ ನಮ್ ಎಂಪತಿ. ಸೊ ನಾವು ಅವ್ರ ಜಾಗದಲ್ಲಿ ನಿಂತು ನೋಡಿದ್ರೆ ಅವ್ರಿಗೆ ಏನ್ ಕಷ್ಟ ಆಗ್ತದೆ ಅಂತ ನಮ್ಗೆ ಅರಿವಾದ್ರೆ, ನಾವು ಕಷ್ಟಗಳನ್ನ ಸಾಲ್ವ್ ಮಾಡಕ್ಕೆ ನಾವೇ ಅದಕ್ಕೆ ಮುಂದ್ ಬರ್ತೀವಿ. ಸೊ ನಮ್ಮನ್ನ ನಾವು ಆ ಜಾಗದಲ್ಲಿ ಇಟ್ಕೊಂಡು ನೋಡಿದಾಗ ನಮ್ಗೆ ಹೇಗ್ ಅನ್ಸುತ್ತೆ ಅದ್ ಗೊತ್ತಾದ್ರೆ, ಆಗ ಡಿ ಕೋಡಿಂಗ್ ಇದ್ ಫುಲ್ ಮೆಥಡ್ ನಮ್ಗೆ ಗೊತ್ತಾಗುತ್ತೆ. ರಿಸೀವರ್ ಅಂಡ್ ಫೀಡ್ಬ್ಯಾಕ್. ಕಮ್ಯುನಿಕೇಶನ್ ಅಲ್ಲಿ ರಿಸೀವರ್ ಅಂಡ್ ಫೀಡ್ಬ್ಯಾಕ್ ಕೂಡ ತುಂಬಾ ಇಂಪಾರ್ಟೆಂಟ್. ಅವ್ರು ನಿಮ್ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ, ನಿಮ್ ಮಾತುಗಳು ಅವರಿಗೆ ಕರೆಕ್ಟ್ ಆಗಿ ರಿಸೀವ್ ಮಾಡ್ಕೊಂಡ್ರೋ ಇಲ್ವೋ ಅನ್ನೋ ಫೀಡ್ಬ್ಯಾಕ್ ನಿಮ್ಗೆ ಸಿಕ್ಕಿದ್ರೆ, ಮುಂದೆ ನಿಮ್ಮ ನೀವ್ ಇಂಪ್ರೂವ್ ಮಾಡ್ಕೊಳಕ್ಕೆ ಅಥವಾ ಇರೋ ಸ್ಕಿಲ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗಕ್ಕೆ ಹೆಲ್ಪ್ ಆಗುತ್ತೆ. ಒನ್ ಈಸ್ ನೋ ಯುವರ್ ಆಡಿಯನ್ಸ್ ಅಂಡ್ ಕಾಂಟೆಕ್ಸ್ಟ್. ನೀವ್ ಯಾರ ಹತ್ರ ಮಾತಾಡ್ತಿದ್ದೀರಾ ಮತ್ತೆ ಯಾವ ಸಂದರ್ಭದಲ್ಲಿ ಮಾತಾಡ್ತಿದ್ದೀರಾ ಅದು ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಈಗ ನಿಮ್ಗೆ ಇದ್ರೊಳಗೆ ಯಾರೋ ಎಜುಕೇಟೆಡ್ ಅವ್ರು ಬರ್ತಾರೆ, ಅವ್ರಿಗೆ ಹೇಗೆ ಅರ್ಥ ಆಗುವಾಗ ನೀವ್ ಹೇಳ್ಬಹುದು. ಯಾರೋ ಇಲ್ಲಿಟ್ರೇಟ್ ಬರ್ತಾರೆ, ಅಜ್ಜಿ ಗೊತ್ತಿಲ್ಲ ಅವ್ರಿಗೇನು, ಅವ್ರೊಟ್ಟಿಗೆ ನೀವ್ ಹೇಗ್ ಮಾತಾಡ್ಬೇಕು. ಇಬ್ರು ಜೊತೆಗೂ ನೀವು ನಿಮ್ದೇ ಲೆವೆಲ್ ಅಲ್ಲಿ ಮಾತಾಡಿದ್ರೆ ಕಮ್ಯುನಿಕೇಶನ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಅವ್ರ ಸಂದರ್ಭ ಮತ್ತೆ ಆಡಿಯನ್ಸ್ ಅನ್ನ ನೋಡ್ಕೊಂಡು ಮಾತಾಡ್ಬೇಕು. ಮತ್ ನಾನು ಆಗ್ಲೇ ಹೇಳ್ದಂಗೆ ಆಂಟಿಸಿಪೇಟ್ ದ ರಿಯಾಕ್ಷನ್. ಅಂದ್ರೆ ನೀವು ಎಷ್ಟು ಸಲ ನಿಮ್ ಟೋನ್ ಅನ್ನ ಜಾಸ್ತಿ ಮಾಡಿ ಹೇಳ್ತಿರೋ, ರಿಯಾಕ್ಷನ್ ಕೂಡ ಅದೇ ಟೋನ್ ಅಲ್ಲಿ ವಾಪಸ್. ಸೊ ನೀವ್ ಎಷ್ಟು ಮೆಲ್ಲಕ್ ಹೇಳ್ತಿರೋ, ನೀವ್ ಎಷ್ಟು ಸಾರಿ ಪ್ಲೀಸ್ ಥ್ಯಾಂಕ್ ಯು ಅನ್ನ ಯೂಸ್ ಮಾಡ್ತಿರೋ, ಅದೇ ರೀತಿ ನಿಮಗೂ ಅಲ್ಲಿಂದ ಬರುತ್ತೆ. ಸೊ ಆ ತರ ಆಂಟಿಸಿಪೇಟ್ ದ ರಿಯಾಕ್ಷನ್ ಅಂಡ್ ದೆನ್ ಸ್ಪೀಕ್. ದೆನ್ ಆಡಿಯನ್ಸ್ ಫೀಡ್ಬ್ಯಾಕ್. ಆಡಿಯನ್ಸ್ ಫೀಡ್ಬ್ಯಾಕ್ ಅಷ್ಟೇ, ನಿಮ್ಗದು ಅವ್ರು ಹೇಳ್ಬಿಟ್ಟೆ ಗೊತ್ತ. ಕೆಲವ್ರು ಹೇಳ್ತಾರೆ ನೀವ್ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್, ಅದಕ್ಕೆ ನಿಮ್ ಹತ್ರ ಬರ್ತೀವಿ ನಾವು ಅಂತಲೇ ಹೇಳ್ತಾರೆ. ಇನ್ನು ಕೆಲವ್ರು ಅದನ್ನ ಹೇಳಲ್ಲ, ಬಟ್ ಅವ್ರದ್ ಆಕ್ಷನ್ ಇಂದ ನಿಮ್ಗೆ ಗೊತ್ತಾಗುತ್ತೆ ನೀವು ಮಾತಾಡಿರೋದು ಅವ್ರಿಗೆ ಇಷ್ಟ ಆಗಿದೆ. ಸೊ ನಿಮ್ ಕಸ್ಟಮರ್ಸ್ ಅಲ್ಲೂ ಆತರದವ್ರು ಇರ್ತಾರೆ, ಅವ್ರಿಲ್ವಾ ಮೇಡಮ್ ನಾನು ಅವ್ರ ಹತ್ರ ಮಾತಾಡ್ಬೇಕು ಅಂತ ತಿಳ್ಕೊಂಡ್ಬಾರ. ಯಾಕೆ ಅದು ಕುದಿಯಲ್ಲಿರುವವರಿಗೆ ಅವ್ರು ಬೇಕು, ನೀವು ಅದೇ ಕೆಲಸ ಮಾಡಿರ್ತೀರಾ ಅದೇ ಟೇಬಲ್ ಅಲ್ಲಿ ಕುತ್ಕೊಂಡು. ಸೊ ನೀವು ಆ ಕ್ವಶನ್ ನಿಮ್ಗೆ ನೀವ್ ಕೇಳ್ಕೊಳ್ಬೇಕು, ಯಾಕೆ ಅವ್ರನ್ನ ಹುಡ್ಕೊಂಡ್ ಬಂದ್ರು. ಮೇ ಬಿ ಶಿ ಇಸ್ ಮೋರ್ ಫ್ರೆಂಡ್ಲಿ ವಿತ್ ದ ಕಸ್ಟಮರ್, ಮೇ ಬಿ ಶಿ ಹ್ಯಾಸ್ ಹೆಲ್ಪ್ ದೆಮ್ ಸಮ್ ಟೈಮ್ ಹೋದಾಗ.
ಮೇಬಿ ಅದ್ ಯಾವುದೋ ಒಂದು ಫ್ಯಾಕ್ಟರ್ ಅವ್ರಿಗೆ ಇಷ್ಟ ಆಗಿದೆ. ಸೊ ಈವನ್ ನಾನ್ ವರ್ಬಲ್ ಫೀಡ್ಬ್ಯಾಕ್ ಫ್ರಮ್ ದ ಆಡಿಯನ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇಟ್ ಟೆಲ್ಸ್ ಯು ವೆದರ್ ಮೆಸೇಜ್ ವಾಸ್ ಅಂಡರ್ಸ್ಟುಡ್ ಆರ್ ನಾಟ್, ಇಟ್ ವಾಸ್ ವೆಲ್ ರಿಸೀವ್ಡ್ ಆರ್ ನಾಟ್. ನೀವು ಹೇಳಿರೋ ಕಮ್ಯುನಿಕೇಶನ್ ಅವರಿಗೆ ಅವರಿಗೆ ಅದು ಗೊತ್ತಾಗಿದೆಯೋ ಇಲ್ವೋ ಅನ್ನೋದು ಅವ್ರ ಫೀಡ್ಬ್ಯಾಕ್ ಇಂದ ಸ್ಪೀಕರಿಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಕಮ್ಯುನಿಕೇಶನ್ ಅಲ್ಲಿ ಯೂಶ್ವಲಿ ನಾವು ನೋಡೋ ಬ್ಯಾರಿಯರ್ಸ್ ಯಾವುದು ಅಂತ, ಒಂದು ಟೂ ಮಚ್ ಇನ್ಫಾರ್ಮೇಶನ್. ಅದ್ ನನ್ ಬಗ್ಗೆ ಇರೋ ಅಪವಾದನೂ ಅದೇ. ನನ್ನ ಹಸ್ಬೆಂಡ್ ಹೇಳ್ತಾರೆ, ನೀನ್ ಅರ್ಧ ಗಂಟೆ ಸೆಷನ್ ಅಲ್ಲಿ ಒಂದೂವರೆ ಗಂಟೆ ತನಕ ತುರುಕು ಬಿಡ್ತೀಯಾ. ಅವ್ರ ಪ್ರಕಾರ ಇಷ್ಟು ಇನ್ಫಾರ್ಮೇಶನ್ ಹೇಳ್ಬಾರ್ದು, ಎರಡೇ ಸೆಂಟೆನ್ಸ್ ಹೇಳ್ಬೇಕು, ಅದ್ರ ಫುಲ್ ಇನ್ಫಾರ್ಮೇಶನ್. ತುಂಬಾ ಜನ ಹಂಗ ಹೇಳ್ತಾರೆ, ಟೂ ಮಚ್ ಇನ್ಫಾರ್ಮೇಶನ್ ನಾವ್ ಯಾವಾಗ ಕೊಡ್ತೀವೋ ಅರ್ಧಕ್ಕರ್ಧ ಬೋನ್ಸ್ ಆಗಿ ನೀರು ಪೂರ್ತಿ ತಲೆ ಒಳಗ್ ಹೋಗಲ್ಲ ಯಾರು. ಸೊ ಅವರಿಗೆ ಆ ಸಂದರ್ಭಕ್ಕೆ ಆ ಟೈಮಿಗೆ ಎಷ್ಟು ಇನ್ಫಾರ್ಮೇಶನ್ ಕೊಡಕ್ಕಾಗುತ್ತೋ ಅಷ್ಟನ್ನೇ ಕೊಡಿ. ಜಾಸ್ತಿ ಇನ್ಫಾರ್ಮೇಶನ್ ಕೊಡ್ಬೇಡಿ, ಅದೆಲ್ಲ ಇರ್ಬೋದು, ಅದ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಒಂದು ಸಣ್ಣ ಆಸ್ಪೆಕ್ಟ್ ಕೆಳಗಿರುತ್ತಲ್ಲ ಅದಷ್ಟನ್ನು ನೀವು ಹೇಳ್ಬೇಕು ಅಂತಿಲ್ಲ. ಏನ್ ಇಂಪಾರ್ಟೆಂಟ್ ಅದನ್ನ ಹೇಳಿ ಕಳಿಸಿ, ಮುಂದಿಂದ ನಾವು ಫಿಗರ್ ಔಟ್ ಮಾಡ್ಕೊಳ್ಳಿ ಹಂಗಿರ್ಲಿ. ಇನ್ನೊಂದು ತುಂಬಾ ಫಾಸ್ಟ್, ತುಂಬಾ ಜನ ತುಂಬಾ ಫಾಸ್ಟ್ ಮಾತಾಡ್ತಾರೆ, ಎಸ್ಪೆಷಲಿ ಹುಡುಗಿಯರು. ಎಸ್ಪೆಷಲಿ ಹುಡುಗಿಯರು ಅಂತ ಹೇಳ್ಬಿಟ್ಟು ಮಾತಾಡೋದು ಸ್ವಲ್ಪ ಫಾಸ್ಟ್. ಅವ್ರಿಗೆ ಬೇರೆಯವರು ಅವ್ರಿಗೆ ಗಂಡಸರು ಅವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಲೋ ಆಗಿ ಮಾತಾಡ್ತಾರೆ. ಸೊ ಅವ್ರ ಮುಖ ನೋಡಿ, ನೀವು ಬಂದಾಗ್ಲೂ ಹಿಂಗೆ ಹಿಂಗ ನಾನು ಹೋಗ್ಬೇಕಾದ್ರೂ ಹಿಂಗಿದ್ರೆ ಕೇಳ್ಬೇಕು ನೀವು ಅವ್ರಿಗೆ, ನಾನು ತುಂಬಾ ಫಾಸ್ಟ್ ಮಾತಾಡಿದ್ನ, ಸ್ಲೋ ಮಾತಾಡ್ಬೇಕಾ ಅಂತ. ಯಾಕಂದ್ರೆ ಅವ್ರು ಹೇಳೋದು, ನೀವ್ ಹೇಳೋದು ಸರಿಯಾಗೇ ಹೇಳಿರ್ಬೋದು, ತುಂಬಾ ಫಾಸ್ಟ್ ಆಗಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ಅದನ್ನ ಇನ್ನೂ ಸ್ವಲ್ಪ ಮೆಲ್ಲಕ್ಕೆ ಬ್ರೇಕ್ ಡೌನ್ ಮಾಡಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ಇನ್ನೊಂದು ಡಿಸ್ಆರ್ಗನೈಸ್, ಏನೋ ಹೇಳಕ್ ಹೋಗ್ತೀರಾ, ಯಾವ್ದೋ ಲಾಸ್ಟ್ ಆಗಿರೋ ತಿಂಗಳನ್ನ ಫಸ್ಟ್ ಹೇಳ್ತೀರಾ, ಫಸ್ಟ್ ಇದ್ದಿದ್ದನ್ನ ಆಮೇಲೆ ಹೇಳ್ತೀರಾ, ಮಿಡಲ್ ಇದನ್ ಮತ್ತೆಲ್ಲೋ ನಿಮ್ಗೆ ನೆನಪಾಗತ್ತೆ, ಅದನ್ನ ನಡು ತುರುಗಿಸ್ತೀರಾ. ಸೊ ನಿಮ್ದು ಎಷ್ಟು ಸ್ಪೀಚ್ ಡಿಸ್ಆರ್ಗನೈಸ್ಡ್ ಇರುತ್ತೋ ಅವ್ರು ಕೇಳಿಸ್ಕೊಳ್ಳೋರಿಗೂ ಹಂಗೆ ಅದು ಡಿಸ್ಜಾಯಿಂಟೆಡ್ ಇನ್ಫಾರ್ಮೇಶನ್ ಆಗಿ ಹೊರಗೆ ಬರತ್ತೆ. ಇನ್ನೊಂದು, ನಮ್ ಮಾತಲ್ಲಿ ತಪ್ಪುಗಳಿದ್ರೆ, ಈಗ ಫ್ಯಾಕ್ಚುಯಲ್ ಮ್ಯಾಟರ್ಸ್ ಇರ್ಬೋದು ಅಥವಾ ಹೇಳೋದ್ರಲ್ಲಿ ತಪ್ಪು ಇರ್ಬೋದು, ಹಂಗಿದ್ರೆ ನಾವು ಮತ್ತೆ ಮಿಸ್ಕಮ್ಯುನಿಕೇಶನ್ ಆಗ್ತಾ ಹೋಗೋದು. ಇನ್ನು ಕೆಲಸಲ್ಲ ಇನ್ಅಪ್ರೋಪ್ರಿಯೇಟ್ ಅಂಡ್ ಇರ್ರೆಲೆವೆಂಟ್, ಈ ತರ ತುಂಬಾ ಜನ ಮಾತಾಡೋರು ಇರ್ತಾರೆ. ಸ್ಟಾರ್ಟ್ ಮಾಡೋದು ವೆದರ್ ಇಂದ, ಇವತ್ತಿನ ಪೊಲಿಟಿಕ್ಸ್ ಇಂದ, ಆಮೇಲೆ ಇನ್ನೇನೇನೋ ಹೇಳ್ತಾರೆ, ಆಮೇಲೆ ಹೇಳೋ ಸುದ್ದಿ ಬರ್ತಾರೆ, ಅಷ್ಟೊತ್ತಿಗೆ ಕೇಳುಗರದ ಇಂಟ್ರೆಸ್ಟ್ ಹೊರಟು ಹೋಗ್ಬಿಟ್ಟಿಲ್ಲ. ಸೊ ನಾವು ಮಾತಾಡ್ಬೇಕಾದ್ರೆ ಆ ಸಂದರ್ಭಕ್ಕಾಗ್ಲಿ ಮತ್ತೆ ಅವ್ರು ಮುಂದಿನವರಿಗೆ ಯೂಸ್ ಆಗೋ ತರ ಅಪ್ರೋಪ್ರಿಯೇಟ್ ಮತ್ತೆ ರೆಲೆವೆಂಟ್ ಆಗಿರ್ಬೇಕಾಗತ್ತೆ. ಸಂದರ್ಭಕ್ಕೆ ಪ್ರಸ್ತುತವಾಗಿದ್ದನ್ನು ಮಾತಾಡಿದಾಗ ಮಾತ್ರ ಅದು ಕಮ್ಯುನಿಕೇಶನ್ ಎಲ್ಲರಿಗೂ ತಲುಪಬೇಕಾಗತ್ತೆ. 8 ಸಿಸ್ ಆಫ್ ಗುಡ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಇದನ್ನ ನಾವು ನಮ್ಗೆ ನಾವೇ ಚೆಕ್ ಮಾಡ್ಕೊಂಡು ಆಗಾಗ ನೋಡ್ಕೋತಾ ಇರ್ಬೇಕು, ಇದೆಯಾ ನಮ್ಮಲ್ಲಿ. ಒಂದು, ನಾನು ಹೇಳ್ದಂಗೆ ಸ್ಪಷ್ಟ ಸ್ಪಷ್ಟತೆ ಇರ್ಬೇಕು, ಒಂದು ಕಂಟೆಂಟ್ ಅಲ್ಲಿ ಸ್ಪಷ್ಟತೆ ಇರ್ಬೇಕು. ನಾವ್ ಏನ್ ಹೇಳ್ತಾ ಇದೀವೋ ಅದ್ರ ಬಗ್ಗೆ ನಮ್ಗೆ ಕರೆಕ್ಟ್ ಆಗಿದ್ದು ಸ್ಪಷ್ಟ ಕಲ್ಪನೆ ಇರ್ಬೇಕು. ನಮ್ಗೆ ಸ್ಪಷ್ಟ ಇಲ್ಲ ಅಂದ್ರೆ ಕೇಳಿಸ್ಕೊಳ್ಳೋರಿಗೆ ಇನ್ನೂ ಗೋಜಿದಾಗುತ್ತೆ. ಅದಕ್ಕೊಂದು ಕಾನ್ಸೆಪ್ಟೇ ಇದೆ, ಆಕ್ಚುಲಿ ಯು ಕಾಂಟ್ ಕನ್ವಿನ್ಸ್ ದೆಮ್, ಕನ್ಫ್ಯೂಸ್ ದೆಮ್. ಅದು ಬೇಕಂತ ನಿಮ್ಗೆ ಅವ್ರನ್ನ ಕಂಫ್ಯೂಸ್ ಮಾಡ್ಬೇಕು ಅಂದ್ರೆ ಗೋಜು ಗೋಜಿದಾಗ ಮಾತಾಡಿ. ಬಟ್ ನಿಮ್ಗೆ ಅವ್ರು ನೀವ್ ಹೇಳಿ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ನಿಮ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿರ್ಬೇಕು. ಇನ್ನೊಂದು, ಕಾನ್ಸೆಪ್ಟ್ಸ್ ಅಂಡ್ ಕರೆಕ್ಟ್, ಇದು ಯಾವ ಯಾವ ಸ್ಟ್ರೀಮ್ ಟೆಕ್ನಿಕಲ್ ಸ್ಟ್ರೀಮ್ ಅಲ್ಲಿ ಇದಾರೋ ಇದು ಅವರಿಗೆ ತುಂಬಾ ಇಂಪಾರ್ಟೆಂಟ್. ಯಾಕೆ ನೀವ್ ಹೇಳುವ ಮಾಹಿತಿ ಕರೆಕ್ಟ್ ಆಗಿರ್ಬೇಕು, ಅದರಲ್ಲಿ ತಪ್ಪುಗಳಿಂದ ಕೂಡಿದ್ರೆ ಅದು ಮತ್ತೆ ಕಮ್ಯುನಿಕೇಶನ್ ಕರೆಕ್ಟ್ ಆಗಿಲ್ಲ ಅಂತ ಅರ್ಥ. ಇನ್ನೊಂದು, ಕಾಮ್. ಕಾಮ್ ಇಸ್ ಎ ಸೂಪರ್ ಪವರ್ ಅಂತ ಹೇಳ್ತಾರೆ. ನಾನು ಇದನ್ನ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಲ್ಲೂ ಹೇಳ್ತೀನಿ ನಿಮಗೆ, ಕಾಮ್ ಆಗಿ ನೀವು ಯಾವಾಗ ಪೇಷಂಟ್ ಆಗಿ ಇವನ್ನ ಹೇಳೋದನ್ನೂ ಕೆಟ್ಟ ಸುದ್ದಿಯನ್ನು ಹೇಳ್ಬೇಕಾದ್ರೂ ನೀವು ಯಾವಾಗ ಕಾಮ್ ಆಗಿರುವುದನ್ನ ಪ್ರಾಕ್ಟೀಸ್ ಮಾಡ್ತೀರೋ ಆಗ ಇವರ ಗುಡ್ ಕಮ್ಯುನಿಕೇಟರ್ ಅಂತ. ಸೊ ಅದ್ರಲ್ಲಿ ನಿಮ್ದು ಪವರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಈಗ ಏನಾದ್ರೂ ಆಗಬಾರ್ದು ಇರೋ ಸಂಗತಿ ಆಗಿದಾಗ್ಲೂ ಕೂಡ ಅದನ್ನ ಎಷ್ಟು ಕಾಮ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀರೋ ನೀವು, ದೆನ್ ಇಟ್ ಪ್ರೂವ್ಸ್ ದಟ್ ಯು ಹ್ಯಾವ್ ಡೆವಲಪ್ ದಟ್ ಗುಡ್ ಕಮ್ಯುನಿಕೇಶನ್. ಇನ್ನೊಂದು, ಕಾನ್ಫಿಡೆನ್ಸ್. ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತೀರ ನೀವು? ತುಂಬಾ ಜನಕ್ಕೆ ತುಂಬಾ ಹಿಂಜರಿಕೆ ಇರತ್ತೆ ಮಾತಾಡಕ್ಕೆ. ಈಗ ಎಲ್ಲರೂ ಎಲ್ಲದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಅವ್ರಿಗೆ ಆಗಲ್ಲ, ಜನರ ನೋಡಿ ಕೂಡಲೇ ಹೆದರಿಕೆ ಆಗುತ್ತೆ. ಪ್ರಾಯದ ಹುಡುಗರಿಗೆ ನಾವು ತುಂಬಾ ಸಲ ಕೇಳಿದ್ದೀನಿ, ಅವ್ರಿಗೆ ಹುಡುಗಿಯರ ನೋಡಿ ಕೂಡಲೇ ಹೆದರಿಕೆ ಆಗುತ್ತೆ, ದೊಡ್ಡ ದೊಡ್ಡ ಅಂತಾರೆ, ಅರ್ಧರ್ಧ ಮಾತಾಡಿ ಹೋಗ್ಬಿಡ್ತಾರೆ ಅಂತ. ನಾನು ಅವ್ರಿಗೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಒಪೋಸಿಟ್ ಜೆಂಡರ್ ನೋಡಿದ್ರೆ ಹೆದರಿಕೆ ಆಗತ್ತಾ. ಇನ್ ಕೆಲವ್ರು ಎಲ್ಲರೂ ಚೆನ್ನಾಗಿ ಮಾತಾಡ್ತಿರ್ತಾರೆ, ಅಥಾರಿಟಿ ಫಿಗರ್ಸ್ ಬಂದ ಕೂಡಲೇ ಅವ್ರಿಗೆ ಹೆದರಿಕೆ ಆಗುತ್ತೆ. ಸರ್ರು ಮೇಡಮ್ಮು ಬಂದ ಕೂಡಲೇ ತುಂಬಾ ಹೆದರಿಕೆ ಆಗುತ್ತೆ, ಪ್ರಿನ್ಸಿಪಾಲ್ ಟೀಚರ್ ಬಂದ ಕೂಡಲೇ ಹೆದರಿಕೆ ಆಗುತ್ತೆ. ಸೊ ಈ ತರ ಇದ್ರೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಲೆವೆಲ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋ ಕೆಲವೊಂದು ಮೆಷರ್ಸ್ ಬರುತ್ತೆ, ಅದನ್ನ ಮಾಡ್ಕೊಂಡು ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಇನ್ನೊಂದು, ನೀವು ಅದನ್ನ ಹೇಳಲಿಕ್ಕೆ ಕಾಂಪಿಟೆಂಟ್ ಅಲ್ವಾ, ನೀವು ಅರ್ಹ ಪರ್ಸನ್ ಅಲ್ವಾ, ಅದು ನಿಮ್ಗೆ ಗೊತ್ತಿರ್ಬೇಕು. ಒಂದ್ ಪೊಸಿಷನ್ ಅಲ್ಲಿ ಇದ್ಮೇಲೆ ಅದ್ರ ಬಗ್ಗೆ ನಿಮ್ಗೆ ಕಾಂಪಿಟೆನ್ಸಿ ಇದ್ರೆ ನ್ಯಾಚುರಲಿ ಗುಡ್ ಕಮ್ಯುನಿಕೇಶನ್ ಹೊರಗೆ ಬರುತ್ತೆ. ಇನ್ನೊಂದು, ಇನ್ಫಾರ್ಮೇಶನ್ ಯಾವಾಗ್ಲೂ ಕೊಡ್ಬೇಕಾದ್ರೆ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ಬಾರ್ದು, ಪೂರ್ತಿ ಆಗದೆ ಇರೋ ಇನ್ಫಾರ್ಮೇಶನ್ ಕೊಡ್ಬಾರ್ದು, ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಟ್ರೈ ಮಾಡಿ. ಇನ್ನೊಂದು, ಕನ್ವರ್ಸೇಷನಲ್ ಅಂಡ್ ಚಾಟಿಂಗ್. ದಿಸ್ ಇಸ್ ಆಪ್ಷನಲ್ ಆಕ್ಚುಲಿ, ಎಲ್ಲರಿಗೂ ಇದು ಇರ್ಬೇಕು ಅಂತಿಲ್ಲ, ಬಟ್ ಇದ್ದವ್ರು ಅದನ್ನ ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ಳಿ. ಈ ಕನ್ವರ್ಸೇಷನಲ್ ಚಾಟಿ ಅಂದ್ರೆ ಏನು? ತುಂಬಾ ಜನಕ್ಕೆ ಇರತ್ತೆ, ಇದೆ, ಅವ್ರಿಗೆ ಗೊತ್ತಿಲ್ದಂಗೆನೆ ಇರತ್ತೆ.
ಅವ್ರು ಬರ್ತಿದ್ದಂಗೆ ಹೇಗಿದ್ದೀರಾ ಅಂತ ಸುಮ್ಮನೆ ಕೇಳ್ತಾರೆ. ಇವ್ರು ಅವ್ರ ಮುಂದಿನ ಅವ್ರು ಹೇಗೆ ಇರಲಿ, ಹುಡುಗಿನ ಆಗಲ್ಲ ಅದರಿಂದ, ಬಟ್ ಅಂದ್ರೂ ಕೇಳ್ತಾರೆ ಹೇಗಿದ್ದೀರಾ, ಮನೆಯಲ್ಲೆಲ್ಲ ಹೇಗಿದ್ದಾರೆ ಅಂತ. ಈವನ್ ಕೆಲವು ಪೇಷಂಟ್ಸ್ ನಾನು ಅವ್ರಿಗೆ ಹೇಗಿದ್ದೀರಾ ಅಂತ ಕೇಳಕ್ಕಿಂತ ಮುಂಚೆ ನಾನು ಕೇಳ್ತಾರೆ ಹೇಗಿದ್ದೀರಾ ಅಂತ. ಸೊ ನಾನು ಅವ್ರಿಗೆಲ್ಲ ಅನ್ನೋದು ನಾನ್ ಕೇಳ್ಬೇಕಾಗಿದ್ದ ನೀವೇ ಕೇಳ್ಬಿಟ್ರಲ್ಲ ಅಂತ. ಸೊ ಏನೋ ಆ ಕನ್ವರ್ಸೇಷನ್ ಅಥವಾ ಏನೋ ಟ್ರೂ ಅಂಡ್ ಪ್ರೋ ಅಂತ ಹೇಳ್ತೀವಿ ನಾವು, ಅದು ಬ್ಯಾಕ್ ಟ್ರೂ ಅಂಡ್ ಪ್ರೋ ಮಾಡಕ್ಕೆ ನೀವು ಅಷ್ಟು ಆಟಿಟ್ಯೂಡ್ ಇರುತ್ತೆ. ಇಟ್ ಇಸ್ ನಾಟ್ ಅ ಕಂಪಲ್ಸರಿ ಕನ್ವರ್ಸೇಷನಲ್ ಸ್ಕಿಲ್, ಬಟ್ ಆತರ ಇದ್ರೆ ಯು ಆರ್ ಗುಡ್ ಕಮ್ಯುನಿಕೇಟರ್. ಇನ್ನೊಂದು ಕರ್ಟಿಯಸ್. ಕರ್ಟಿಯಸ್ ಅಂದ್ರೆ ಏನು, ಮ್ಯಾನರ್ಸ್ ಇರಬೇಕು ನಿಮ್ಗೆ ಮಾತಾಡ್ಬೇಕಾದ್ರೆ. ಯೂಶ್ವಲಿ ಜಾಸ್ತಿ ಗಂಡಸರು ಕೆಲವು ಸಲ ಹೆಂಗಸರು ಜಗಳ ಆಡ್ತಾ ಆಡ್ತಾ ಅಥವಾ ಮಾತಾಡ್ತಾ ಮಾತಾಡ್ತಾ ಈ ಬ್ಯಾಡ್ ವರ್ಡ್ಸ್ ಅನ್ನ ಯೂಸ್ ಮಾಡೋದು, ಗೋಳಿ ಮಗನೆ ಬಡ್ಡಿ ಮಗನೆ ಅಂತ ಅನ್ನೋದು, ಎಫ್ ವರ್ಡ್ಸ್ ಅನ್ನ ಯೂಸ್ ಮಾಡೋದು, ಈ ತರದೆಲ್ಲ ಮಾಡ್ಬಿಡ್ತಾರೆ. ಒಂದು ಅವರಿಗೆ ಅದು ದಿ ಥಿಂಕ್ ಇಟ್ ಈಸ್ ಕೂಲ್ ಅಂತ ಮಾಡ್ತಾರೆ. ಎಲ್ಲ ಸಂದರ್ಭಗಳಲ್ಲೂ ಖಂಡಿತ ಅದು ಕೂಲ್ ಅಲ್ಲ. ಇನ್ನೊಂದು ನಾವು ಹೇಳ್ಬೇಕಾದ್ರೆ ಹೇಳುವಂತದ್ದನ್ನೇ ನಾನು ಆಗ ಹೇಳಿದೆ, ಜನರಸ್ ಡೋಸಸ್ ಆಫ್ ಮೂರ್ ಪದಾರ್ಥ ಹಾಕ್ಬೇಕು. ಸಾರಿ ಪ್ಲೀಸ್ ಥ್ಯಾಂಕ್ ಯು, ಸಾರಿ ಪ್ಲೀಸ್ ಥ್ಯಾಂಕ್ ಯು. ನಿಮ್ ಮಕ್ಳಿಗೆ ಬೆಳೆಸ್ಬೇಕಾದ್ರೆ ಅದನ್ನ ಅಭ್ಯಾಸ ಮಾಡಿಸಿದ್ರೆ ಏನ್ ಕೇಳ್ಬೇಕಾದ್ರೂ ಪ್ಲೀಸ್ ಅನ್ನ ಆ ಕಡೆ ಈ ಕಡೆ ಹಾಕಿ ಕೇಳಿದ್ರೆ ಕೆಲಸ ಆಗೋ ಚಾನ್ಸಸ್ ಒಂದು 80-90% ಜಾಸ್ತಿ. ಯು ಹ್ಯಾವ್ ಟು ಟೆಲ್ ದಟ್, ಯು ಹ್ಯಾವ್ ಟು ಅದನ್ನ ಅಭ್ಯಾಸ ಮಾಡ್ಕೊಬೇಕು. ಸಾರಿ ಪ್ಲೀಸ್ ಥ್ಯಾಂಕ್ ಯು ನಾವು ಎಷ್ಟು ಜನರಸ್ ಆಗಿ ಯೂಸ್ ಮಾಡ್ತೀವೋ, ಇಟ್ ಜಸ್ಟ್ ಶೋಸ್ ಮ್ಯಾನರ್ಸ್ ಅಷ್ಟೇ. ಕರ್ಟಿಯಸ್ನೆಸ್ ಅಂತ ಹೇಳ್ತಾರಲ್ಲ, ನೀವು ಕರ್ಟಿಯಸ್ ಆಗಿದೆ, ನೀವು ಅದನ್ನ ರೆಫ್ಯೂಸ್ ಮಾಡಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ, ಬಟ್ ಅದನ್ನ ಕರ್ಟಿಯಸ್ ಆಗಿ ರೆಫ್ಯೂಸ್ ಮಾಡಿದಾಗ ಅದಕ್ಕೆ ಬೇರೆದೇ ತರದ್ದು ಅರ್ಥ ಬರುತ್ತೆ. ಸೊ ಇದು 8 ಫೀಚರ್ಸ್ ಗುಡ್ ಕಮ್ಯುನಿಕೇಶನ್ ಇಸ್ ಸ್ಕಿಲ್. ಸೊ ಯಾರನ್ನ ಅವರು ನಾವು ಚೆನ್ನಾಗಿ ಮಾತಾಡಕ್ ಬರುತ್ತೆ ಅಂತ ಅನ್ಕೊಂಡಿದಾರೋ ಅವರನ್ನು ಅವ್ರು ಆಗಾಗ ಟೆಸ್ಟ್ ಮಾಡ್ಕೊಳ್ಬೇಕು, ಇದೆಲ್ಲ ಫೀಚರ್ಸ್ ಅವರಲ್ಲಿ ಇದೆಯಾ ಇಲ್ವಾ ಅಂತ. ಏನಾಗುತ್ತೆ ಗುಡ್ ಕಮ್ಯುನಿಕೇಶನ್ ಇಂದ ಅಂತ ಕೇಳ್ಬೋದು ನೀವು. ನಂಗೆ ಏನ್ ಮೇಡಮ್, ನಾನು ಗುಡ್ ಕಮ್ಯುನಿಕೇಟ್ ಮಾಡಿದ್ರು ಬ್ಯಾಡ್ ಕಮ್ಯುನಿಕೇಟ್ ಮಾಡಿದ್ರು ನಂಗೆ ಒಂದೇ ಸಂಬಳ ಬರೋದು, ನಾನು ಯಾಕೆ ಮಾಡ್ಬೇಕು, 5 ರೂಪಾಯಿ ಏನ್ ಜಾಸ್ತಿ ಕೊಡ್ತಾರ ನನ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ. ಹೌದು, ಫಸ್ಟ್ ಇದ್ದು ಎಂಪ್ಲಾಯಿ ಎಂಗೇಜ್ಮೆಂಟ್ ಮತ್ತೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಲೀಡರ್ ಆಗಿರೋರು ಚೆನ್ನಾಗಿ ಇವರನ್ನು ಹುರಿದುಂಬಿಸಿದ್ರೆ ಅವ್ರ ಕೆಲಸ ಇನ್ನು ಚೆನ್ನಾಗಿ ಮಾಡ್ತಾರೆ ಅಂತ. ಇನ್ನೊಂದು ಬೆಟರ್ ಟೀಮ್ ವರ್ಕ್, ಎಲ್ಲರೂ ಕೆಲಸ ಮಾಡಿದ್ರೆ ಮಾತ್ರ ಕೆಲವು ಕೆಲಸಗಳಾಗ್ತವೆ, ಅದಕ್ಕೆ ನಾವು ಟೀಮ್ ವರ್ಕ್ ಅಂತ ಹೇಳ್ತೀವಿ. ಸೊ ಎಲ್ಲರಿಗೂ ಹುರಿದುಂಬಿಸಿದಾಗ ಮಾತ್ರ ಆತರ ಕೆಲಸಗಳಾಗ್ತವೆ. ಸೊ ಗುಡ್ ಕಮ್ಯುನಿಕೇಶನ್ ಇದ್ರೆ ಒಬ್ರ ಮಧ್ಯೆ ಒಬ್ರಿಗೆ ಈ ಮಾಹಿತಿಯಲ್ಲಿ ಅವ್ರು ಹೇಳೋದ್ರಲ್ಲಿ ಕೇಳಿಸ್ಕೊಳ್ಳೋದ್ರಲ್ಲಿ ಸರಿ ಇದ್ರೆ ಆಗ ಒಟ್ಟಿಗೆ ಸೇರಿ ಆಗೋ ವರ್ಕ್ ಚೆನ್ನಾಗುತ್ತೆ. ಇನ್ನೊಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಕೂಡ ಗುಡ್ ಕಮ್ಯುನಿಕೇಶನ್ ಇಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ್ದು ಕರೆಕ್ಟ್, ಯಾವ್ದು ರಾಂಗ್, ಯಾವ ತರ ಮಾಡಿದ್ರೆ ಒಳ್ಳೇದು ಕೆಟ್ಟದು, ನಾವ್ ಎಷ್ಟು ಜಾಸ್ತಿ ಬೇರೆಯವರೊಟ್ಟಿಗೆ ಕಮ್ಯುನಿಕೇಟ್ ಮಾಡ್ತೇವೋ ಅಷ್ಟು ಜಾಸ್ತಿ ನಮ್ದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ. ಇನ್ನೊಂದು ಇಂಟರ್ ಡಿಪಾರ್ಟ್ಮೆಂಟಲ್ ಈಸ್ ಆಫ್ ಫಂಕ್ಷನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಕೆಲಸ ನಿಮ್ ಡಿಪಾರ್ಟ್ಮೆಂಟ್ ಒಳಗೆ ಇನ್ನೊಂದು ಡಿಪಾರ್ಟ್ಮೆಂಟ್ ಜೊತೆಗೆ ಎಲ್ಲದೂ ಕೂಡ ಸುಲಭವಾಗಿ ಆಗ್ಬೇಕು ಅಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಒಳ್ಳೇದಿರ್ಬೇಕು. ಇನ್ನೊಂದು ಕೀಪ್ ಎಂಪ್ಲಾಯೀಸ್ ಮೋಟಿವೇಟೆಡ್. ಈಗ ನಾವು ಹೇಳ್ತೀವಿ ನೀವ್ ಯಾಕೆ ಬೆಳಿಗ್ಗೆ ಎದ್ದು ಬರ್ಬೇಕು ಅಂತ, ಬರೀ ಸಂಬಳ ತಕೊಳಕ್ ಬರ್ತೀರಾ ಅಂದ್ರೆ ನಾನ್ ಖಂಡಿತ ಒಪ್ಕೊಳಲ್ಲ. ಕೆಲಸ ನಮ್ಗೆ ಬರೀ ಸಂಬಳ ಕೊಡತ್ತೆ ಅಂದ್ರೆ ಬೇರೆ ಯಾವ್ದಾದ್ರು ಮೆಥಡ್ ಇರತ್ತೆ. ಈಗ ಹಲ್ದಿರಾಮ್ ಎಲ್ಲ ಬರೀ ಜಿಲೇಬಿ ಮಾರ್ಬಿಟ್ಟೆ ದುಡ್ಡು ಮಾಡಿದ್ದಾರೆ ಅಲ್ವಾ. ಅವ್ರಿಗೆ ಏನ್ ಸ್ಕಿಲ್ ಇತ್ತು ಅಂತ, ಕಮ್ಯುನಿಕೇಷನ್ ಸ್ಕಿಲ್ ಇತ್ತು. ಸೊ ಬಿಸ್ನೆಸ್ ಮಾಡಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ ಬೇಕು. ಸೊ ನಾವ್ ಹೇಳೋದು ಬರೀ ಕೆಲ್ಸಕ್ಕೆ ಅದ್ರ ಸಂಬಳಕ್ಕೆ ಪ್ರಮೋಷನ್ಗೆ ಅಂತ ನಾವು ಕೆಲ್ಸಕ್ಕೆ ಬರಲ್ಲ. ಆ ಕೆಲ್ಸ ಜಾಗ ನಮ್ಗೆ ಒಂದು ಐಡೆಂಟಿಟಿ ಕೊಟ್ಟು, ಆ ಕೆಲಸ ನಮ್ಗೆ ಏನೋ ಒಂದು ಸೆಲ್ಫ್ ಎಸ್ಟೀಮ್ ಒಂದು ಪ್ರೊಡಕ್ಟಿವಿಟಿನೋ ಏನೋ ಒಂದು ಕೊಟ್ಟು. ಸೊ ಆ ಜಾಗದಲ್ಲಿ ನಾವು ಖುಷಿಯಾಗಿರೋದು ಕೂಡ ಮೇನ್. ಈಗ ವರ್ಕ್ ಪ್ಲೇಸ್ ಅಲ್ಲಿ ನಾವು ಖುಷಿಯಾಗಿರೋದು, ಖುಷಿಯಾಗಿ ಕೆಲಸ ಮಾಡೋದು ಕೂಡ ತುಂಬಾ ಮೇನ್. ಅದು ನಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದ್ರೆ ದಿನ ಎದ್ದು ಆಫೀಸಿಗೆ ಹೋಗಿ ಯಾರತ್ರ ಆದ್ರೂ ಮಾತಾಡಿ ಚೆನ್ನಾಗಿರಕ್ಕೆ ಒಂದು ಮೋಟಿವೇಶನ್ ತರ. ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೆಲ್ಪ್ ದಟ್ ವೇ ಆಲ್ಸೋ. ಇನ್ನೊಂದು, ಇಟ್ ಈಸ್ ಬೆಟರ್ ಫಾರ್ ದ ಇನ್ಸ್ಟಿಟ್ಯೂಷನ್ ಅಂಡ್ ಆಲ್ಸೋ ಫಾರ್ ದ ಪಬ್ಲಿಕ್. ನಿಮ್ ಡಿಪಾರ್ಟ್ಮೆಂಟ್ ಏನೇ ಅದ್ ಒಳ್ಳೆ ಹೆಸರು ತಂದ್ಕೊಡುತ್ತೆ. ನಿಮ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಾದಷ್ಟು ಆ ಡಿಪಾರ್ಟ್ಮೆಂಟ್ ಒಳ್ಳೆ ಹೆಸರು ಬರುತ್ತೆ, ಆ ಡಿಪಾರ್ಟ್ಮೆಂಟ್ ಇಂದ ಪಬ್ಲಿಕ್ ಅದನ್ನು ಅದರಿಂದ ಹೆಲ್ಪ್ ಪಡ್ಕೊಳ್ತಾರೆ. ಅಂಡ್ ಅದಲ್ಲದೆ ನಾನ್ ಪರ್ಸನಲ್ ಆಗಿ ಹೇಳೋದಾದ್ರೆ, ಫಾರ್ ಪರ್ಸನಲ್ ನಾನು ಹೇಳ್ದಂಗೆ ಲೈಫ್ ಸ್ಕಿಲ್, ನಿಮ್ಮನ್ನ ನೀವು ಸಂತೋಷವಾಗಿ ಇಟ್ಕೊಳ್ಳಿಕ್ಕೆ, ನಿಮ್ ಸೈಡ್ ನಿಮ್ ಸುತ್ತಮುತ್ತಲ ಸಂತೋಷವಾಗಿ ಇಟ್ಕೊಳ್ಳಿಕ್ಕೆ ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್. ಈಗ ಅದನ್ನ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು. ಇಂಪ್ರೂವ್ ಮಾಡ್ಕೊಳಕ್ ಆಗತ್ತಾ? ಕೆಲವ್ರಿಗೆ ಚೆನ್ನಾಗ್ ಬರತ್ತೆ, ಕೆಲವ್ರಿಗೆ ಮಾತಾಡಕ್ ಬರಲ್ಲಪ್ಪ, ಅದನ್ನ ಹೆಂಗೆ ಮಾಡೋದು? ಖಂಡಿತ ಆಗತ್ತೆ. ಅದ್ರ ಬಗ್ಗೆ ನಾವು ಕಾನ್ಶಿಯಸ್ ಆಗಿ ನಮ್ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಇಟ್ ವಿಲ್ ನಾಟ್ ಹ್ಯಾಪನ್ ಓವರ್ ನೈಟ್, ಬಟ್ ನಾವು ಮಾಡ್ಕೊಂತ ಬಂದ್ರೆ ಅದೇ ಅಭ್ಯಾಸ ಆಗುತ್ತೆ. ಒಂದು ಲಿಸ್ನಿಂಗ್, ಈ ಸ್ಕಿಲ್ ತುಂಬಾ ಜನರಲ್ಲಿ ಇರಲ್ಲ, ಅದಕ್ಕೆ ನಾನು ಅದ್ರಲ್ಲಿ ಟಾಪ್ ಮೋಸ್ಟ್ ಆಗಿ ಹಾಕಿದ್ದೀನಿ. ಯಾವಾಗ್ಲೂ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದ್ರೆ ಹೇಗೆ ಮಾತಾಡೋದಕ್ಕಿಂತ ಜಾಸ್ತಿ ಹೇಗೆ ಲಿಸನ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾರದ್ದು ಹೇಳೋದನ್ನ ನಾವು ಹೇಗೆ ಲಿಸನ್ ಮಾಡ್ತೀವಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾಕೆಂದ್ರೆ ನಾನು ಸೆಷನ್ಸ್ ಎಲ್ಲ ತಗೊಂಡ್ರೆ ಕೆಲವೊಂದ್ಸಲ 2-2.5 ಗಂಟೆ ಸೆಷನ್ ತಗೊಳ್ತೀನಿ.
ಆಗ ತುಂಬಾ ಜನ ನನ್ಗೆ ಹೇಳ್ತಿದ್ರು ಹೇಗೆ ನೀವು ಇಷ್ಟೊತ್ ಮಾತಾಡ್ತೀರಾ ಅದು ಗೊತ್ತಾಗದೆ ಮಾತಾಡ್ತೀರಾ ಅಂತ. ಏಟ್ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ನಮ್ ಸ್ಟೇಜ್ ಮೇಲೆ ಹೋಗಕ್ ತುಂಬಾ ಹೆದರಿಕೆ, ದಬ್ಬೆ ಅಂತಿದ್ವಿ. ಮಾತೆ ಆಡ್ತಿರ್ಲಿಲ್ಲ ನಾನು ನನ್ ತಂಗಿ ಎಲ್ಲ, ಮಾತೆ ಆಡ್ತಿರ್ಲಿಲ್ಲ, ಸೈಲೆಂಟ್. ನಾವು ಕ್ಲಾಸ್ ಅಲ್ಲಿ ಸೈಲೆಂಟ್ ಅಂತ ಹೆಸರು ನಮ್ಗೆ. ಆಗಿದ್ದವಳು ನಾನು ಈಗಕ್ಕೆ ತುಂಬಾ ಮಾತಾಡ್ತೀನಿ ಆ ಲೆಕ್ಕ ಕಂಪೇರ್ ಮಾಡಿದ್ರೆ. ನನ್ನ ಅಮ್ಮನೇ ಹೇಳ್ತಾರೆ ನೀನ್ ಇಷ್ಟು ಮಾತಾಡ್ತಿದ್ಲೇ ಮೊದಲು ಗೊತ್ತಿರಲಿಲ್ಲ ನನ್ಗೆ ಅಂತ. ಅಂದ್ರೆ ಹೇಗೆ ಬಂತದ್ದು ಅಂದ್ರೆ ಅಲ್ಲಿ ಆಗಿದ್ದಕ್ಕೆ ಪರ್ಸನ್ ಬೇರೆ, ಈಗಿದ್ದಕ್ಕೆ ಪರ್ಸನ್ ಬೇರೆನಾ? ಅಲ್ವೇ ಅಲ್ಲ. ನಾವು ನಮ್ದು ಪ್ರೊಫೆಷನ್ ಗೆ ಬಂದ ಮೇಲೆ ಕೆಲವ್ರು ಚೆನ್ನಾಗಿ ಮಾತಾಡ್ತಾ ಇರೋರನ್ನ ನೋಡಿ ಕಲ್ತ್ಕೊಂಡಿರೋ ಸ್ಕಿಲ್ಸ್ ತುಂಬಾ ಇದಾವೆ. ಸೊ ಫಸ್ಟ್ ಲಿಸ್ನಿಂಗ್, ಯಾರು ಹೆಂಗೆ ಮಾತಾಡ್ತಾರೆ ಅಂತ ನೋಡೋದು, ನಿಮ್ಗೆ ಅವ್ರ ಮಾತಾಡೋ ಕಲೆ ಇಷ್ಟ ಆದ್ರೆ ಅವ್ರನ್ನ ನೋಡಿ ಎಮ್ಯುಲೇಟ್ ಮಾಡೋದು, ಅದನ್ನ ಫಾಲೋ ಮಾಡೋದು, ಅವ್ರು ಏನ್ ಮಾಡ್ತಾರೆ ಅಂತ ನೋಡೋದು. ಸೊ ಈ ತರ ಮಾಡೋದ್ರಿಂದ ನಾವ್ ಯಾರನ್ನ ನೋಡಿ ಕಲಿಯೋದಕ್ಕಿಂತ ಕೇಳ್ದಂತೆ ಕೇಳಿ ಕಲಿಯೋದು ತುಂಬಾ ಇದೆ. ಸೊ ಲಿಸ್ನಿಂಗ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಕೇಶನ್. ಅದಲ್ಲದೆ ನೆಕ್ಸ್ಟ್ ಇಸ್ ಸ್ಟ್ರೇಟ್ ಅಂಡ್ ಗುಡ್ ಟಾಕ್. ಸ್ಟ್ರೇಟ್ ಅಂಡ್ ಗುಡ್ ಟಾಕಿಂಗ್ ಯಾಕೆ ಅಂತ ಹೇಳಿದ್ರೆ, ಈಗ ಮಾತಾಡೋರಲ್ಲಿ ಬೇರೆ ಬೇರೆ ತರ ಮಾತಾಡೋರು ಇರ್ತಾರೆ. ವ್ಯಂಗ್ಯವಾಗಿ ಮಾತಾಡೋರು ಇರ್ತಾರೆ, ಕೊಂಕ್ ಮಾತಾಡೋರು ಇರ್ತಾರೆ, ಚುಚ್ಚಿ ಮಾತಾಡೋರು ಇರ್ತಾರೆ. ಅದೆಲ್ಲ ಒಳ್ಳೇದಂತ ಹೇಳಿದ್ರೆ ಖಂಡಿತ ಒಳ್ಳೇದಲ್ಲ, ಯಾಕಂದ್ರೆ ತಿರುಗಿ ಬರುತ್ತೆ ಎಲ್ಲ ಬಾಣಗಳು ನಮ್ಗೆ ತಿರುಗಿ ಬರುತ್ತೆ. ಆಗ ನಮ್ಗೆ ಅಷ್ಟೇ ನೋವಾಗುತ್ತೆ, ನಾವ್ ಯಾರು ಬೇರೆಯವ್ರಿಗೆ ಎಷ್ಟು ನೋವು ಮಾಡಿದೆವೋ ಆ ನೋವು ನಮ್ಗೆ ಆಗತ್ತೆ. ಸೊ ಯಾವಾಗ್ಲೂ ಮಾತಾಡ್ಬೇಕಾದ್ರೆ ಸ್ಟ್ರೈಟ್ ಆಗಿ ಮಾತಾಡ್ಬೇಕು. ಅಂದ್ರೆ ನಿಮ್ಗೆ ಏನ್ ಅನ್ಸತ್ತೋ ಅದನ್ನು ಯೋಚನೆ ಮಾಡಿ ಸ್ಟ್ರೈಟ್ ಆಗಿ ಹೇಳಕ್ ಕಲಿಬೇಕು. ಗುಡ್ ಟಾಕಿಂಗ್ ಅಂದ್ರೆ ಒಳ್ಳೆ ಪದಗಳನ್ನು ಯೂಸ್ ಮಾಡಿ ಯಾವ್ದು ಒಳ್ಳೇದೋ ಅದನ್ನ ಹೇಳಲಿಕ್ಕೆ ಕಲಿಬೇಕು. ಗುಡ್ ನಾನ್ ವರ್ಬಲ್ ಕಮ್ಯುನಿಕೇಶನ್. ತುಂಬಾ ಸಲ ನಮ್ಗೆ ಏನಾಗ್ತಿತ್ತು ಅಂದ್ರೆ, ನಾವ್ ಹೇಳೋದು ನಾವ್ ಹೇಳಿದ್ರು ನಾನಾಗ ಹೇಳಿದ್ದಲ್ಲ, ಬರೀ ನಮ್ ಮುಖ ನೋಡ್ಬಿಟ್ಟೇನೆ ಮುಂದಿನವ್ರಿಗೆ ಗೊತ್ತಾಗತ್ತೆ ನಾವ್ ಅವ್ರ ಬಗ್ಗೆ ಏನ್ ಅನ್ಕೋತಾ ಇದ್ದೀವಿ. ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಕಲಿಬೇಕು. ಇದು ನಮ್ಗೆ ತುಂಬಾ ಸಲ ಇರಿಟೇಟ್ ಆಗ್ಬೋದು. ಐ ಟು ಕೀಪ್ ದಟ್ ಫೇಸ್ ಕಾಮ್ ಅಂಡ್ ನಾನ್ ರಿಯಾಕ್ಟಿವ್, ಅದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮುಂದಿನವ್ರು ತುಂಬಾ ರಗಳೆ ಮಾಡ್ತಾ ಇದ್ರು, ನೀವು ಅದನ್ನ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿ. 5 ನಿಮಿಷ ಭಾವನೆಗಳನ್ನ ತೋರಿಸದೆ ಇಲ್ಲಿ ನಿಮ್ಮನ್ನ ನೀವೇ ಬ್ಲಿಂಕ್ ಮಾಡ್ಕೊಂಡು ಆತರ ನೀವು ತಟಸ್ಥ ಮುಖಗಳನ್ನ ಇಟ್ಕೊಳ್ಳಕ್ ಕಲ್ತ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೀವು ಆತರ ಮುಖ ಇಟ್ಕೊಂಡಿಷ್ಟು ಅವ್ರು ಹೇಳ್ತಾ ಇರೋಷ್ಟು ನೀವು ಮೈಂಡ್ ಅಲ್ಲಿ ಪ್ರೊಸೆಸ್ ಮಾಡ್ಬೋದು, ಈ ಪರ್ಸನ್ ಅನ್ನ ನಾನು ಹೇಗೆ ಡೀಲ್ ಮಾಡ್ಬೇಕು, ಹೇಗೆ ಡೀಲ್ ಮಾಡಿದ್ರೆ ಬೆಸ್ಟ್ ಅಂತ. ಅದೇ ನೀವು ಅಷ್ಟೊಳಗೆ ನಿಮ್ದು ಭಾವನೆಗಳನ್ನು ತೋರಿಸ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಆ ಕಡೆಯಿಂದ ನಿಮ್ಗೆ ರಿಯಾಕ್ಷನ್ ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ವಿಲ್ ಬಿ ಮಚ್ ಮೋರ್ ಡಿಫಿಕಲ್ಟ್ ಟು ಹ್ಯಾಂಡಲ್. ಇನ್ನೊಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ನಾನು ಆಮೇಲೆ ಮತ್ತೆ ಹೇಳ್ತೇನೆ. ಲಾಸ್ಟ್ ಇದು ಇಮೋಷನಲ್ ಕಂಟ್ರೋಲ್. ಯಾವಾಗ ನಾವು ಭಾವನಾತ್ಮಕವಾಗಿರ್ತೀವೋ ಆಗ ನಮ್ದು ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಏರ್ಪೇರ್ ಆಗ್ತಾ ಹೋಗುತ್ತೆ. ಸೊ ಈ ತರ ಇದ್ದಾಗ ನಾವ್ ಅದ್ರ ಬಗ್ಗೆ ಅದೇನ್ ಹೇಳ್ತಾರೆ ಎಮೋಷನ್ ಬಗ್ಗೆ ಸಹ ಕಂಟ್ರೋಲ್ ಇಟ್ಕೊಳ್ಬೇಕು. ಇದರಲ್ಲಿ ಟಾಪ್ 10 ಸ್ಕಿಲ್ಸ್ ಫಾರ್ ಕಸ್ಟಮರ್ ಸರ್ವಿಸ್ ಜಾಬ್ಸ್ ಅಂತ ಇದೆ. ಒಂದೇನು ಕ್ಲಿಯರ್ ಕಮ್ಯುನಿಕೇಶನ್, ನಾನು ಆಗ್ಲೇ ನಿಮ್ಗೆ ಹೇಳಿದ್ದೆ, ಸ್ಪಷ್ಟವಾಗಿ ಮಾತಾಡ್ಬೇಕು, ಲಿಸ್ನಿಂಗ್ ಸ್ಕಿಲ್ಸ್ ಇರ್ಬೇಕು, ಸೆಲ್ಫ್ ಕಂಟ್ರೋಲ್, ನಮ್ಮನ್ನ ನಾವು ಯಾವಾಗ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅದು ನಮ್ಗೆ ಗೊತ್ತಿರ್ಬೇಕು, ಪಾಸಿಟಿವ್ ಆಟಿಟ್ಯೂಡ್. ಅಯ್ಯೋ ಇದೊಂದು ಗವರ್ಮೆಂಟ್ ಡಿಪಾರ್ಟ್ಮೆಂಟ್, ಬಾಸ್ ಹೇಳೋದ್ ಹೇಳ್ತಾ ಇರ್ತಾರ, ಅವ್ಳು ಮಾಡದ್ ಮಾಡ್ನ ನೀನಾದ್ರು ನಿಮ್ದು ನೀವು ಆ ದಿನದ್ದು ಬೆಸ್ಟ್ ಮಾಡಿದ್ವಿ. ಬೆಳಿಗ್ಗೆ ಹೇಳ್ತಿದ್ದಂಗೆ ಒಂದ್ ಸ್ಮೈಲ್ ಅಲ್ಲಿ, ಬೆಳಿಗ್ಗೆ ಹೇಳ್ತಿದ್ದಂಗೆ ಹೊರಗ್ ಬರ್ತಿದ್ದಂಗೆ ಯಾರ ಚೆನ್ನಾಗಿರೋ ಸೀರೆ ಇದ್ರೆ ಅದಕ್ಕೆ ಕಮೆಂಟ್ ಮಾಡಿ ಚೆನ್ನಾಗಿದೆ ನೀನ್ ಸೀರೆ, ಎಲ್ಲಿ ತಕೊಂಡೆ ಅಂತ ಕೇಳಿ. ದಟ್ ಈಸ್ ಆಲ್ಸೋ ಪಾಸಿಟಿವ್. ಯಾರಾದ್ರೂ ನಿಮ್ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ರೆ ಅದಕ್ಕೆ ಪಾಸಿಟಿವ್ ಆಗಿ ಉತ್ತರ ಕೊಡಿ. ಸೊ ಸ್ಟಾರ್ಟ್ ಅ ಡೇ ವಿತ್ ಅ ಪಾಸಿಟಿವ್ ಆಟಿಟ್ಯೂಡ್. ಅಸರ್ಟಿವ್ನೆಸ್ ಅಂದ್ರೆ ನೀವ್ ಹೇಳೋದನ್ನ ಜೆಂಟಲ್ ಬಟ್ ಫರ್ಮ್ ಅಂತ ಹೇಳ್ತೀನಿ. ಈಗ ಕೆಲವರಿಗೆ ಅರ್ಥ ಆಗಲ್ಲ, ಅವ್ರು ನಿಮ್ ಆಮ್ ಫಿಶ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಕ್ ಹೋಗ್ತಾರೆ. ನೀವ್ ಹೇಳೋದನ್ನೇ ಪದೇ ಪದೇ ಹೇಳ್ಬೇಕು, ಮಾತ್ರ ಅದನ್ನ ಚಂದದಲ್ಲಿ ಹೇಳ್ಬೇಕು. ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್, ಈಗ ಪಬ್ಲಿಕ್ ಒಟ್ಟಿಗೆ ಯಾರೆಲ್ಲ ಡೀಲ್ ಮಾಡ್ತೀರೋ ನಿಮ್ಗೆಲ್ಲ ಗೊತ್ತು, ರಗಳೆ ಮಾಡೋರು ಇರ್ತಾರೆ, ಕಾನ್ಫ್ಲಿಕ್ಟ್ ಅರೈಸ್ ಆಗತ್ತೆ, ಅದನ್ನೆಲ್ಲ ರೆಸೊಲ್ಯೂಷನ್ ಮಾಡ್ಕೊಡಕ್ಕೆ ಕಲ್ತ್ಕೋಬೇಕು. ಆಗ್ಲೇ ಹೇಳ್ದಂಗೆ ಎಂಪತಿ, ಅವ್ರ ಜಾಗದಲ್ಲಿ ನೀವ್ ಇದ್ದಿದ್ರೆ ಏನ್ ಮಾಡ್ತಿದ್ರಿ, ನೀವ್ ಇಮ್ಯಾಜಿನ್ ಮಾಡ್ಬೇಕು ಅದನ್ನು. ಅವ್ರಿಗೆ ಏನು ಗೊತ್ತಿಲ್ಲ, ಆಧಾರ್ ಕಾರ್ಡ್ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ, ಎಜುಕೇಶನ್ ಇಲ್ಲ ಅವ್ರಿಗೆ, ಸೈನ್ ಹಾಕಕ್ ಬರಲ್ಲ, ಅವ್ರ ನಿಮ್ ಹತ್ರ ಹೆಲ್ಪಿಗೆ ಬಂದಿದ್ದಾರೆ, ನೀವ್ ಅವ್ರ ಜಾಗದಲ್ಲಿ ಇದ್ದಿದ್ರೆ ಹೆಂಗ್ ಅನ್ಸ್ತಿತ್ತು ನಿಮ್ಗೆ. ಸೊ ಆತರ ನಾವ್ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಔಟ್ ಆಫ್ ದ ವೇ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಕ್ಕಾಗ. ಇನ್ನೊಂದು ಡಿ ಪರ್ಸನಲೈಸೇಷನ್ ಅಂತಾರೆ, ಅಂದ್ರೆ ಜಾಬ್ ಅಲ್ಲಿ ನೀವ್ ಅದನ್ನ ನಿಮ್ಗೆ ಇಗೋಗೆ ಹರ್ಟ್ ಆಗೋಂಗ್ ಎಲ್ಲದನ್ನು ಪರ್ಸನಲ್ ಆಗಿ ತಗೊಳ್ಬಾರ್ದು. ನೀವ್ ಆ ಪೊಸಿಷನ್ ಅಲ್ಲಿ ಇದ್ದೀರಾ, ಆ ಚೇರ್ ಬಗ್ಗೆ ಯೋಚನೆ ಮಾಡಿ ಪಾಯಿಂಟ್ ತಗೊಳ್ಬೇಕಾಗತ್ತೆ. ಇನ್ನೊಂದು ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ. ಈಗ ಎಲ್ಲದಕ್ಕೂ ಹೇಳ್ತಾರೆ, ಎಲ್ಲ ನಂಗೆ ಬಾಸ್ ಆ ಕೆಲಸ ಹೇಳಿದ್ರು ನಂಗೆ ಅದಕ್ಕೆ ಏನು ಕ್ರೆಡಿಟ್ ಸಿಕ್ಕತ್ತ, ನಾನ್ ಯಾಕೆ ಮಾಡ್ಬೇಕು ಅಂತ ಅಂದ್ರೂ ಕೆಲವು ಜವಾಬ್ದಾರಿಗಳನ್ನ ನಾವು ಎತ್ಕೊಂಡು ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇಸ್ ಲಿಸ್ನಿಂಗ್ ಅಂತ, ಫಸ್ಟ್ ಸ್ಕಿಲ್. ಅದರಲ್ಲಿ ಲಿಸ್ನಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಲೈಫ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್. ಲಿಸನ್ ವಿತ್ ಎಂಪತಿ. ನಾನು ನಿಮ್ಗೆ ಕೇಳಿಸ್ಕೊಳ್ಳಿ ಅಂತ ಹೇಳಿದಾಗ ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಅದನ್ನ ಕೇಳಿಸ್ಕೋಬೇಕು. ಗಿವ್ಸ್ ಯು ಟೈಮ್ ಟು ಫಾರ್ಮ್ಯುಲೇಟ್ ಯುವರ್ ಥಾಟ್ಸ್ ಇನ್ ಟು ವರ್ಡ್. ಅವ್ರು ಕೇಳಿಸ್ಕೊಳ್ಳೋದ್ರಲ್ಲಿ ನಿಮ್ಗೂ ಬೆನಿಫಿಟ್ ಇದೆ, ಯಾಕಂದ್ರೆ ಆ ಟೈಮಲ್ಲಿ ನೀವ್ ಯೋಚನೆ ಮಾಡ್ಬೋದು ನೀವೇನು ಉತ್ತರ ಹೇಳ್ಬೇಕು ಅನ್ನೋದು. ಇನ್ನೊಂದು, ಇಟ್ ಡೆವಲಪ್ಸ್ ಪೇಷನ್ಸ್, ನಮ್ಮಲ್ಲಿ ತಾಳ್ಮೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಆಂಟಿಸಿಪೇಟ್ ಡಿಫ್ರೆಂಟ್ ರಿಯಾಕ್ಷನ್ಸ್ ಅಂಡ್ ಆನ್ಸರ್ಸ್ ಅಂಡ್ ಬಿ ರೆಡಿ ಫಾರ್. ನಾವು ಕೇಳ್ಬೇಕಾದ್ರೆ ಕೆಲವ್ರು ಸಿಟ್ಟಲ್ಲಿ ರಿಯಾಕ್ಟ್ ಮಾಡ್ಬೋದು, ಕೆಲವರು ನೀಡ್ಕೊಂಡು ನ್ಯಾ ನ್ಯಾ ಅನ್ಕೊಂಡು ಹೇಳ್ಬೋದು, ಕುಯ್ಯೋ ಕುಯ್ಯೋ ಹೇಳ್ಬೋದು.
ಅದಕ್ಕೆ ನೀವ್ ಹೆಂಗ್ ವಾಪಸ್ ಹೇಳ್ತೀರಾ ಅನ್ನೋದನ್ನ ನಿಮ್ಗೆ ರೆಡಿ ಆಗಿದ್ರೆ ಅದು ಟೈಮ್ ಕೊಡ. ಸ್ಟ್ರೇಟ್ ಅಂಡ್ ಗುಡ್ ಟಾಕಿಂಗ್ ಇದ್ರಲ್ಲಿ ಯಾವ ರೀತಿ ಇರ್ಬೇಕು ಅಂದ್ರೆ, ಒಂದು ಸಿಂಪಲ್, ಇನ್ನೊಂದು ಫ್ರೆಂಡ್ಲಿ ಆಗಿರ್ಬೇಕು, ಇನ್ನೊಂದು ಹೆಲ್ದಿ ಡೋಸ್ ಆಫ್ ಚಾಟಿಂಗ್, ಇಟ್ ಇಂಪ್ರೂವ್ಸ್ ರಿಲೇಶನ್ಶಿಪ್. ಈಗ ನೀವ್ ಹೇಗಿದ್ದೀರಾ ಅಂತ ಕೇಳೋದು, ಮನೇಲೆಲ್ಲ ಹುಷಾರಿದ್ದಾರಾ ಅಂತ ಕೇಳೋದು, ಇದು ಫ್ರೆಂಡ್ಲಿ ಡೋಸ್. ಇನ್ನೊರೊಟ್ಟಿಗೆ ತುಂಬಾ ಇಂಟರ್ಫಿಯರ್ ಆಗ್ಬೇಕು ಅಂತ ಇಲ್ಲ, ಬಟ್ ಸ್ಟಿಲ್ ಇಷ್ಟು ಡೋಸ್ ಇಟ್ಕೊಂಡ್ರೆ ನಿಮ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ಇನ್ನೊಂದು ಗುಣ ಗುಣ ಅಂತ ಬಾಯಲ್ಲೇ ವರ್ಡ್ಸ್ ನುಂಗೋರು ತುಂಬಾ ಜನ ಇರ್ತಾರೆ. ಆಗ ಏನಾಗುತ್ತೆ ಅಂದ್ರೆ ಮತ್ತೆ ಮತ್ತೆ ಕೇಳ್ಬೇಕು, ಪದೇ ಪದೇ ಕೇಳ್ಬೇಕು, ಎಸ್ಪೆಷಲಿ ನೀವು ಮಾಸ್ಕ್ ಹಾಕೊಂಡಾಗ ಸರಿಯಾಗಿ ಕೇಳ್ಸಲ್ಲ. ಸೊ ಅದನ್ನ ಗಟ್ಟಿಯಾಗಿ ಲೌಡ್ ಅಂಡ್ ಕ್ಲಿಯರ್ ಆಗಿ ಕೇಳಲಿಕ್ಕೆ ಕಲಿಬೇಕು. ಅಂಡ್ ಬಿ ಆಕ್ಸೆಸಿಬಲ್ ಅಂಡ್ ಅಕಮಡೇಟಿವ್. ಈಗ ಆಕ್ಸೆಸಿಬಲ್ ಅಂದ್ರೆ ಒಬ್ರ ನೋಡಿದ್ರೇನೆ ಉರಿಮುಖ ಮಾಡ್ಕೊಂಡಿದ್ರೆ ಅವ್ರ ಹತ್ರ ಹೋಗಿ ಯಾರು ಕ್ವಶನೇ ಕೇಳಲ್ಲ, ಹಂಗಲ್ಲ. ನಿಮ್ ಅವ್ರ ಹತ್ರ ಹೋಗಿ ಅಪ್ರೋಚಬಲ್ ಆಗಿರ್ಬೇಕು, ಅವ್ರ ಕ್ವಶನ್ ಕೇಳಂಗ್ ಇರ್ಬೇಕು. ಅಕಮಡೇಟಿವ್ ಅಂದ್ರೆ ಏನು, ನಿಮ್ ಕೆಲ್ಸ ಅಲ್ಲ ಅದು, ನೀವು ಒಂದಿಷ್ಟು ನಡೆದು ಬೇರೆ ಕೆಲ್ಸದಲ್ಲಿ ಮಾಡಿ ಬರ್ಬೇಕಾಗತ್ತೆ. ನಿಮ್ ಕೈಯಲ್ಲಿ ಸಾಧ್ಯವಾದ್ರೆ ಅದನ್ನ ಮಾಡಿ, ಯಾಕೆಂದ್ರೆ ಬೇರೆಯವ್ರನ್ನ ಎಷ್ಟು ಅಕಮಡೇಟ್ ಮಾಡ್ಕೊಳ್ತೀವೋ ಅಷ್ಟು ಬೇಗ ಸುಲಭದಲ್ಲಿ ಕೆಲ್ಸಗಳು ಆಗ್ತಾ ಹೋಗ್ತವೆ. ಅಂಡ್ ಹ್ಯಾವ್ ಪ್ರೊಫೆಷನಲ್ ಬೌಂಡ್ರೀಸ್. ಇದನ್ನ ನಾನು ಪರ್ಟಿಕ್ಯುಲರ್ ಆಗಿ ಯಾಕೆ ತಿಳಿಸಿದ್ದು ಅಂದ್ರೆ, ಆಗ ಸರ್ವೆ ಕೇಳಿದ್ನಲ್ಲ ನಾನು, ವುಮೆನ್ಸ್ ಸ್ಟಾಫ್ ತುಂಬಾ ಇದೆ. ವುಮೆನ್ ಸ್ಟಾಫ್ ಜೊತೆಗೆ ನೀವು ಸ್ವಲ್ಪ ಚೆನ್ನಾಗಿ ಮಾತಾಡಿದ ಕೂಡಲೇ ಮಿಸ್ಬಿಹೇವ್ ಮಾಡೋ ಗಂಡಸರು, ಸಲಿಗೆ ತಗೊಳ್ಳೋ ಗಂಡಸರು, ಅಡ್ಡ ದಿಡ್ಡಿ ಮಾತಾಡೋರು, ಇಂಥವ್ರೆಲ್ಲ ಇರ್ತಾರೆ. ಸೊ ಅಂಥವ್ರ ಜೊತೆಗೂ ನೀವ್ ಇಲ್ಲಿ ಚೆನ್ನಾಗಿರಿ, ಅದ್ ನಿಮ್ ಡ್ಯೂಟಿ. ಎಲ್ಲ ಕಡೆ ನೀವು ಅವ್ರ ಹತ್ರ ಅವ್ರು ಮಾತಾಡಿದ್ದಕ್ಕೆಲ್ಲ ವಾಪಸ್ ಹೇಳ್ಬೇಕು ಅಥವಾ ನಕ್ಕೊಂಡು ಮಾತಾಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ, ಅದ್ ನಿಮ್ ಪ್ರೈವೇಸಿ, ಇದಕ್ ಬಿಟ್ಟಿ. ಸೊ ಆ ಪ್ರೊಫೆಷನಲ್ ಬೌಂಡ್ರೀಸ್ ಅನ್ನ ಕರೆಕ್ಟ್ ಆಗಿ ಇಳಿಲಿಕ್ ಗೊತ್ತಿರ್ಬೇಕು. ನೀವ್ ಆ ಚೇರಲ್ಲಿ ಇಟ್ಕೊಂಡು ಎಷ್ಟು ಕೆಲಸ ಮಾಡ್ತೀನೋ ಅಷ್ಟನ್ನೇ ಮಾಡಿದ್ರೆ ಸಾಕಾಗುತ್ತೆ. ಅವಾಯ್ಡ್ ಪ್ರೊಫ್ಯಾನಿಟಿ ಅಂಡ್ ಸರ್ಕಾಸಮ್. ಪ್ರೊಫ್ಯಾನಿಟಿ ಅಂದ್ರೆ ಕೆಟ್ಟ ಕೆಟ್ಟ ವರ್ಡ್ಸ್ ಬೈಗಳು, ಸ್ವೇರ್ ವರ್ಡ್ಸ್ ಅಂತ ಏನು ಹೇಳ್ತೀವೋ ಅದನ್ನ ಆದಷ್ಟು ನಾವು ವರ್ಕ್ ಪ್ಲೇಸ್ ಅಲ್ಲಿ ಇದ್ದಾಗ ಅವಾಯ್ಡ್ ಮಾಡ್ಬೇಕು. ಇನ್ನೊಂದು ಸರ್ಕಾಸಮ್. ಇಂಟೆಲಿಜೆಂಟ್ ಆಗಿರುವವರಿಗೆಲ್ಲ ಈ ಸರ್ಕಾಸಮ್ ಅನ್ನೋದು ಸ್ವಲ್ಪ ಅಂಟ್ಕೊಂಡಿರುತ್ತೆ. ಅದೇನ್ ಮಾಡ್ತಾರೆ ಅವರು, ಬುದ್ಧಿವಂತಿಕೆ ತೋರಿಸೋಸ್ಕರ ಒಂದಿಷ್ಟು ಆಗಾಗ ವ್ಯಂಗ್ಯ ಮಾತಾಡೋದು, ಆಗಾಗ ಒಂದ್ ಸ್ವಲ್ಪ ಚುಚ್ಚಿ ಮಾತಾಡೋದು, ಆತರ ಮಾಡ್ತಾರೆ. ಬಟ್ ಆತರ ಮಾಡೋದ್ರಿಂದ ದೇ ಆರ್ ನಾಟ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್. ಅದು ಬೇರೆಯವ್ರನ್ನ ಹರ್ಟ್ ಮಾಡಕ್ ಶುರು ಮಾಡುತ್ತೆ, ಬೇರೆಯವ್ರ ಅವ್ರನ್ನ ಅವಾಯ್ಡ್ ಮಾಡಕ್ ಶುರು ಮಾಡ್ತಾರೆ. ಅಂಡ್ ಅದೆಲ್ಲ ಒಂಥರ ಬೂಮರಾಂಗ್ ಆಗಿ ನಮ್ಗೆ ವಾಪಸ್ ಬರೋ ಸಾಧ್ಯತೆಗಳು ಇರ್ತವೆ. ಸೊ ಆದಷ್ಟು ಥಿಂಗ್ಸ್ ಅನ್ನು ನಿಮ್ಗೆ ಎಷ್ಟೇ ಅದು ವ್ಯಂಗ್ಯ ಮಾತಾಡ್ಬೇಕು ಅಂತ ಅಟೆಂಪ್ಟ್ ಆದ್ರೆ ಕೂಡ ಅದನ್ನ ತಡ್ಕೊಂಡು ಸ್ಟ್ರೈಟ್ ಆಗಿ ಮಾತಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಬಿ ಪೊಲೈಟ್ ಅಂಡ್ ಆಲ್ಸೋ ಪೇಷಂಟ್. ಯಾವಾಗ್ಲೂ ಪೊಲೈಟ್ ಆಗಿರ್ಬೇಕು, ಸಾರಿ, ಥ್ಯಾಂಕ್ ಯು ಈ ತರದ ವರ್ಡ್ಸ್ ಅನ್ನು ಯೂಸ್ ಮಾಡ್ಬೇಕು. ತಾಳ್ಮೆ ತುಂಬಾ ಬೇಕು. ಸೊ ಆ ತಾಳ್ಮೆಯನ್ನು ಡೆವಲಪ್ ಮಾಡ್ಕೋಬೇಕು. ಇನ್ನೊಂದು ಗುಡ್ ನಾನ್ ವರ್ಬಲ್ ಕಮ್ಯುನಿಕೇಶನ್. ನಾನ್ ವರ್ಬಲ್ ಅಂದ್ರೆ ವರ್ಡ್ಲೆಸ್ ಕಮ್ಯುನಿಕೇಶನ್. ಈಗ ಹೇಳ್ತಾರೆ ಇದು ಭಾಷೆದು ಮಾಧ್ಯಮಕ್ಕೆ ಭಾಷೆದ ಹಂಗಿಲ್ಲ ಅಂತ ಹೇಳ್ತಾರೆ, ಅಂದ್ರೆ ಒಬ್ರಿಗೊಬ್ರು ಸಂವಹನಕ್ಕೆ ಭಾಷೆದು ಹಂಗಿಲ್ಲ ಅಂತ ಹೇಳ್ತಾರೆ. ಸೊ ವರ್ಡ್ಸ್ ಇಲ್ಲದೇನೆ ನಮ್ ಬಾಡಿ ಪೋಸ್ಚರ್ ಇರ್ಬೋದು, ಫೇಷಿಯಲ್ ಎಕ್ಸ್ಪ್ರೆಷನ್, ಗೆಸ್ಚರ್, ಐ ಕಾಂಟ್ಯಾಕ್ಟ್. ಈಗ ನಾನು ತುಂಬಾ ಜನ ನೋಡಿದ್ದೀನಿ, ಎಷ್ಟು ಜನ ನಿಮ್ ಮುಂದೆ ಮಾತಾಡ್ಬೇಕಾದ್ರೆ ಕಣ್ಣಿ ಕಣ್ಣಿಟ್ಟು ಮಾತಾಡ್ತಾರೆ, ತುಂಬಾ ಕಮ್ಮಿ ಜನ. ಯಾರಿಗ ಅವ್ರ ಬಗ್ಗೆ ಸೆಲ್ಫ್ ಅಶ್ಯೂರೆನ್ಸ್ ಇರುತ್ತೋ, ಕಾನ್ಫಿಡೆನ್ಸ್ ಇರುತ್ತೋ, ಅದನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾರೆ. ಅದನ್ನ ಅಭ್ಯಾಸ ಮಾಡ್ಬೋದು. ಯಾರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಕ್ ಸ್ಟಾರ್ಟ್ ಮಾಡಿ, ಫೇಸ್ ಅನ್ನ ನೋಡಿ ಮಾತಾಡಿ. ತುಂಬಾ ಜನ ಮಾತಾಡ್ಬೇಕಾದ್ರೆ ಫ್ಯಾನ್ ನೋಡ್ಕೊಂಡು ಮಾತಾಡೋದು, ಲೈಟ್ ನೋಡ್ಕೊಂಡು ಮಾತಾಡೋದು, ಅಲ್ಲಿ ಇಲ್ಲಿ ನೋಡ್ಕೊಂಡು ಮಾತಾಡೋದು, ಅಲ್ಲಿ ಎದುರುದವರಿಗೂ ಸ್ವಲ್ಪ ಇರಿಸ್ಮೂರ್ಸಾಗತ್ತೆ. ಆಗ ಯಾಕೆ ಇವ್ರು ಹಿಂಗೆ ಎಲ್ಲೆಲ್ಲೋ ಕಣ್ ತಪ್ಪಿಸಿ ಮಾತಾಡ್ತಿದ್ದಾರೆ. ಸೊ ಕಣ್ಣಲ್ಲಿ ದೃಷ್ಟಿ ನೆಟ್ಟು ಮಾತಾಡ್ಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಟೋನ್ ಆಫ್ ವಾಯ್ಸ್, ಕೆಲವು ಸಲ ನಾವು ಮಾತಾಡೋ ಟೋನ್ ಇಂದ್ಲೇ ಅವ್ರಿಗೆ ಒಂದ್ ಸ್ವಲ್ಪ ಗಾಬರಿ ಆಗೋ ಚಾನ್ಸಸ್ ಇರುತ್ತೆ. ಮಸಲ್ ಟೆನ್ಷನ್, ಕೆಲವರು ಒಂದ್ಸಲ ಬಿಗಿದುಕೊಂಡಂಗೆ ಇರ್ತಾರೆ. ಹಂಗಿರ್ಬಾರ್ದು, ಲೂಸ್ ಆಗಿರ್ಬೇಕು, ಬಾಡಿ ಲ್ಯಾಂಗ್ವೇಜ್ ಕೂಡ ಸರಳವಾಗಿರ್ಬೇಕು. ಇನ್ನೊಂದು ಡ್ರೆಸ್ ಅಪ್ರೋಪ್ರಿಯೇಟ್. ಈಗ ಯೂಶ್ವಲಿ ನಾನು ನಿಮ್ಮ ಹಾಗೆ ಚೂಡಿದಾರೆ ಹಾಕೊಳ್ಳೋದು ಮನೇಲಿ, ಹಂಗ್ ಹಾಕೊಂಡು ಸ್ಪೀಚ್ ಗಳಿಗೆ ಬಂದ್ರೆ ಯಾರು ನಮ್ಮ ಮಾತನ್ನು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳೋದೇನೋ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಸೊ ಆತರ ಟೈಮಿಗೆ ಬೇಕಂತ ಸೀರೆ ಹಾಕೊಂಡು ಹೋಗ್ತಿಲ್ಲ, ಯಾಕೆಂದ್ರೆ ಆಗ ಓಕೆ ಇವರು ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳೋಣ ಅಂತ ಅವ್ರಿಗೆ ಅನಿಸ್ತೀವಿ ಅಂತ. ಯಾಕೆಂದ್ರೆ ಚೂಡಿದಾರ ಹಾಕೊಂಡ್ರೆ ಹಿಂಗೆ ಸಣ್ಣ ಹುಡುಗಿ ತರ ಕಾಣಿಸ್ತೀವಿ, ಆಗ ಯಾರು ಅಷ್ಟು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅನ್ಕೊಳಕ್ಕೂ ಹೋಗಲ್ಲ. ಸೊ ಆ ಸಂದರ್ಭಕ್ಕೆ ಸರಿಯಾಗಿ ಡ್ರೆಸ್ ಮಾಡ್ಕೊಳ್ಳಿ. ಈಗ ನೀವು ನಿಮ್ಮ ಮನೇಲಿ ಹೇಗೆ ಡ್ರೆಸ್ ಮಾಡ್ಕೊತೀರೋ, ಒಂದ್ ಟ್ರಿಪ್ಪಿಗೆ ಹೋಗ್ಬೇಕಾದ್ ಹೇಗೆ ಡ್ರೆಸ್ ಮಾಡ್ಕೊತೀರೋ, ಈಗ ನೀವು ತುಂಬಾ ಜನ ನೋಡಿರ್ಬೋದು ಇಲ್ಲಿ ಡೊಮೆಸ್ಟಿಕ್ ಆಗಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂಥರ ಡ್ರೆಸ್ ಮಾಡ್ಕೊತಾರೆ, ಸಿಂಗಾಪುರಿಗೆ ಹೋಗ್ಬೇಕಾದ್ರೆ ಬೇರೆ ತರ ಡ್ರೆಸ್ ಮಾಡ್ಕೊತಾರೆ. ಯಾಕೆ ಹಂಗ್ ಮಾಡ್ತೀವಿ ನಾವು? ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿದೀವಿ, ಫೋಟೋದಲ್ಲಿ ಚೆನ್ನಾಗಿ ಬರೋದ್ ಬೇಡವಾ? ಫೇಸ್ಬುಕ್ ಇಗೆ ಹಾಕ್ಬೇಕಾದ್ರೆ ಚೆನ್ನಾಗಿ ಬರ್ಬೇಕಾ ಬೇಡವಾ? ಅಲ್ಲಿ ಹಿಂಗೆ ಗೌರಮ್ಮ ಅಂತಾರ ಸೀರೆ ಉಟ್ಕೊಂಡು ಹೋದ್ರೆ ಏನು ಆಗ ಚೆನ್ನಾಗಿ ಬರ್ಬೋದ? ಶಾರ್ಟ್ಸ್ ಎಲ್ಲ ಹಾಕೊಂಡು ಫೋಟೋ ತೆಗಿ. ಯಾಕೆ ನಾವು ಅಷ್ಟು ಚೇಂಜ್ ಮಾಡ್ತೀವಿ? ಯಾಕೆಂದ್ರೆ ಬಿ ಎ ರೋಮನ್ ವೈಲ್ ಯು ಆರ್ ಇನ್ ರೋಮ್ ಅಂತ, ಅಲ್ಲಿ ಸಂದರ್ಭಕ್ಕೆ ಅಲ್ಲಿ ಇದಕ್ಕೆ ಹೊಂದ್ಕೊಳ್ಳಂಗೆ. ಸೇಮ್ ಥಿಂಗ್ ನಮ್ಗೆ ಡೇ ಟು ಡೇ ಲೈಫ್ ಅಲ್ಲಿ ಕೂಡ ಆ ಸೆನ್ಸ್ ಇರ್ಬೇಕು. ಒಂದ್ ಭಾವಗೀತೆ ಹಾಡಕ್ ಹೋಗ್ಬೋದು, ಒಂದು ಭಕ್ತಿಗೀತೆ ಇನ್ನೋವೇಶನ್ ಸಾಂಗ್ ಅಂತ ಕರೀತಾರೆ, ಇನ್ವೋಕೇಶನ್ ಸಾಂಗ್. ಆಗ ಅದಕ್ಕೆ ಹಿಂಗೊಂದು ಬರ್ಮೂಡ ಹಾಕೊಂಡ್ ಬಂದು ಹಿಂಗ್ ಹಾಡು ಹೇಳಿದ್ರೆ ಅದಕ್ಕೆ ಒಂದು ಡೀಸೆಂಟ್ ಆಗಿ ಒಂದು ಚೂಡಿದಾರು ಅದಕ್ಕೆ ಆ ಸಂದರ್ಭಕ್ಕೆ ಸೂಟ್ ಆಗ. ಸೊ ಹಂಗೇನೆ ನೀವು ವರ್ಕ್ ಪ್ಲೇಸಿಗೆ ಬರ್ಬೇಕಾದ್ರೆ
ಅದಕ್ಕೆ ಸರಿಯಾಗಿ ನೀವು ಪಬ್ಲಿಕ್ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ. ಸೊ ಆ ರೀತಿಯಾಗಿ ಅಪ್ರೋಪ್ರಿಯೇಟ್ಲಿ ಡ್ರೆಸ್ ಮಾಡ್ಕೊಳ್ಳೋದು ಕೂಡ ಕಮ್ಯುನಿಕೇಶನ್ ಸಿಸ್ಟಮ್. ಮೇಂಟೈನ್ ಪರ್ಸನಲ್ ಹೈಜಿನ್. ನಮ್ಮ ಕ್ಲಾಸ್ ಅಲ್ಲಿ ಒಬ್ಳಿದ್ಲು, ಪಕ್ಕ ಯಾರು ಕೂರ್ತಿರ್ಲಿಲ್ಲ, ಯಾಕಂದ್ರೆ ಅವಳಿಂದ ಒಂದ್ ರೀತಿ ಸ್ಮೆಲ್ ಬರುತ್ತೆ, ಸ್ವೆಟ್ಟೆಡ್ ಸ್ಮೆಲ್. ಈಗ ಕೆಲವರಿಗೆ ಜಾಸ್ತಿ ಸ್ವೆಟ್ ಆಗ್ತಾರೆ, ಜಾಸ್ತಿ ಸ್ಮೆಲ್ ಬರುತ್ತೆ. ಸೊ ಅದನ್ನು ಬೇರೆಯವ್ರು ಅದನ್ನು ನಿಮ್ಗೆ ಡೈರೆಕ್ಟ್ ಆಗಿ ಹೇಳಲಿಕ್ಕಿಲ್ಲ, ಬಟ್ ನಿಮ್ಗೆ ಹಂಗ ಅನ್ಸಿದ್ರೆ ನೀವು ಅದ್ರ ಬಗ್ಗೆ ಪರ್ಸನಲ್ ಹೈಜಿನ್ ಬಗ್ಗೆ ಕೇರ್ ಮಾಡ್ಬೇಕಾಗುತ್ತೆ, ಟೇಕ್ ಕೇರ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವನ್ ದಾಟ್ ಶೋಸ್ ಯುವರ್ ನೋ ಇಟ್ ಕಮ್ಸ್ ಅಂಡರ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಸ್ಕಿಲ್. ಅಂಡ್ ಸ್ಮೈಲ್ ವೆನ್ ಯು ಕ್ಯಾನ್. ಈಗ ನೀವು ಹೇಳ್ಬೋದು, ಮೇಡಮ್ ಮಾಸ್ಕ್ ಹಾಕೊಂಡಿದೀವಲ್ಲ, ಯಾಕೆ ಸ್ಮೈಲ್ ಮಾಡೋದು? ಸ್ಮೈಲ್ ಮಾಡಿ, ನೀವು ಸ್ಮೈಲ್ ಮಾಡಿದ್ರೆ ಬರೀ ಅವ್ರ ಬಾಯ್ ಸ್ಮೈಲ್ ಮಾಡಲ್ಲ, ಕಣ್ಣು ಕೂಡ ಸ್ಮೈಲ್ ಮಾಡೋದು, ಉಬ್ಬು ಕೂಡ ಮೂವ್ ಆಗ. ನೀವು ಮಾಸ್ಕ್ ಹಾಕೊಂಡ್ರೆ ಕೂಡ ಸ್ಮೈಲ್ ಅನ್ನೋದು ಮುಂದಿನವ್ರಿಗೆ ಗೊತ್ತಾಗುತ್ತೆ. ಸೊ ದಟ್ ಈಸ್ ದ ಪವರ್ ಆಫ್ ಅ ಸ್ಮೈಲ್. ಸೊ ಇವನ್ ಒಂದ್ ಮಾಸ್ಕ್ ಕೂಡ ಸ್ಮೈಲ್ ಅನ್ನು ಮಾಸ್ಕ್ ಮಾಡಕ್ ಆಗಿಲ್ಲ ಅದಕ್ಕೆ. ಸೊ ಆ ಸ್ಮೈಲ್ ಅನ್ನು ತುಂಬಾ ಜನರಸ್ ಆಗಿ ಯೂಸ್ ಮಾಡಿ, ಎಲ್ಲದಕ್ಕೂ ಹಿಂಗ್ ನಗಾಡೋದು ಅಭ್ಯಾಸ ಮಾಡಿ. ಬೇಕಾದ್ರೆ ಇರೋರು ಹೇಳಿ, ಏನ್ ಬೈದ್ರು ನಗ್ತಾಳಲ್ಲ ಅಂತ ಅಲ್ಲಿ ಹೇಳಿ, ಅದ್ ನಿಮಗೆ ಬೈಯದೆ ಕಡಿಮೆ ಮಾಡ್ತಾರೆ. ಸೊ ಹಂಗಿದ್ದಾಗ ಸ್ಮೈಲ್ ಅನ್ನು ತುಂಬಾ ಜನರಸ್ ಆಗಿ ಯೂಸ್ ಮಾಡಿ, ಎಲ್ಲದಕ್ಕೂ ಸ್ಮೈಲ್ ಮಾಡಿ. ಹಂಗ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಿಮ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಮೇಂಟೈನ್ ಐ ಕಾಂಟ್ಯಾಕ್ಟ್, ಲುಕ್ ಎಟ್ ದ ಫೇಸ್ ಅಂಡ್ ಟಾಕ್ ಅಂಡ್ ಅಡ್ರೆಸ್ ಅದರ್ಸ್ ರೆಸ್ಪೆಕ್ಟ್. ಈಗ ಅವ್ರು ನಿಮ್ಗಿಂತ ಚಿಕ್ಕವರಾ ದೊಡ್ಡವರಾ, ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ, ನಿಮ್ಗೆ ಏನು ಅವ್ರ ಬಗ್ಗೆ ಗೊತ್ತಿಲ್ಲ, ಅವ್ರ ಎಲ್ಡರ್ಲಿ ಇರ್ಬೋದು ಅಲ್ಲಿ, ಯಾವಾಗ್ಲೂ ಸರ್ ಮೇಡಮ್ ಸರ್ ಮೇಡಮ್ ಏನೇ ಇರ್ಲಿ, ಅವ್ರು ಏನೇ ಆಗಿರ್ಲಿ, ಅಲ್ಲಿ ರಸ್ತೆ ಹೋಗ್ತಿರೋ ಒಂದ್ ಪಾಪ ಒಂದ್ ಬೆಗ್ಗರೇ ಇರ್ಲಿ, ಒಂದ್ ಹಮಾಲಿನೇ ಇರ್ಲಿ, ಅವ್ನ್ ಬಂದಾಗ ಅದನ್ನ ಹೇಳೋದನ್ನ ಅಭ್ಯಾಸ ಮಾಡಿ. ಯಾಕಂದ್ರೆ ಅವನಿಲ್ಲಿ ಬಂದ್ರೆ ಅವ್ನ್ ಕಸ್ಟಮರ್ ಆಗಿ ಬರ್ತಾರೆ, ನೀವು ಸರ್ವಿಸ್ ಪ್ರೊವೈಡರ್. ಸೊ ಹಾಗಿದ್ದಾಗ ಆ ಸರ್ ಮತ್ತೆ ಮೇಡಮ್ ಅನ್ನೋದನ್ನು ಅವ್ರ ಯಾವ್ದೇ ಏಜ್ ಗ್ರೂಪ್ ನೋರಾಗ್ಲಿ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ಕಳ್ಕೊಳ್ಳೋದಂತೂ ಏನೂ ಇಲ್ಲ. ಸೊ ಅದನ್ನ ಅಭ್ಯಾಸ ಆಗ್ತಿದ್ದಂಗೆ ಕೆಲವ್ರು ಹೇಳ್ತಾರೆ, ನನ್ನ ಮೇಡಮ್ ಅನ್ಬೇಡಿ ನೀವು, ನಾನ್ ನಿಮ್ಗಿಂತ ಚಿಕ್ಕವಳು ಅಥವಾ ಹಂಗೆ ಅಂದ್ರೂ ಅದನ್ನೇ ಹೇಳಿ, ಸರ್ ಮೇಡಮ್ ಅಂತಲೇ ಹೇಳಿ. ಸೊ ಯಾಕೆಂದ್ರೆ ಬೇರೆಯವ್ರನ್ನ ಅಡ್ರೆಸ್ ಮಾಡೋದ್ ನಾವ್ ಯಾವಾಗ ರೆಸ್ಪೆಕ್ಟ್ಫುಲ್ ಆಗಿ ಅಡ್ರೆಸ್ ಮಾಡ್ತೀವೋ ಅವರು ನಂಗೆ ಹಂಗೆ ದೇ ಆರ್ ಫೋರ್ಸ್ಡ್ ಟು ಸೇ ದಟ್ ಬ್ಯಾಕ್ ಟು. ನಾನು ಯಾರನ್ನೆಲ್ಲ ಮೇಡಮ್ ಅಂತ ಕರಿತೀನೋ ಅವ್ರು ನನ್ನಲ್ಲಿ ಹೋಗುವ ಅಂತ ಕರಿಯಕ್ಕಾಗಲ್ಲ, ಅವರು ಅದಂದ್ರೆ ಪ್ಲೂರಲ್ಲೇ ಕರಿಬೇಕಾಗುತ್ತೆ. ಸೊ ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡು ಬಂದಾಗ ನಮಗೂ ಅದೇ ರೀತಿ ರೆಸ್ಪೆಕ್ಟ್ ಸಿಗ್ತಾ ಹೋಗುತ್ತೆ. ಲಿಸನ್, ಗೆಸ್ಚರ್ ನಾಟ್ ಅಪ್ರೋಪ್ರಿಯೇಟ್ಲಿ ಅಂಡ್ ಯೂಸ್ ಆಲ್ ದಿ ಸ್ಕಿಲ್ ಜನರಸ್. ಇದರಿಂದ ನಾನೇನು ಯಾರ ಅಪ್ಪನ ಮನೆಗಂತೂ ಕರ್ಕೋಗಲ್ಲ, ಇದರಿಂದ ಏನು ದುಡ್ಡು ಕಾಸು ಏನು ಖರ್ಚಿಲ್ಲ, ಇದರಿಂದ ಚೆನ್ನಾಗಿ ನೀವು ನಾಡ್ ಮಾಡಿ ಸ್ಮೈಲ್ ಮಾಡಿ ಎಲ್ಲ ಮಾಡಿ, ಏನು ಅದಕ್ಕೆ ಏನು ಹಣಕಾಸು ಖರ್ಚಿಲ್ಲ, ಏನಿಲ್ಲ, ಫ್ರೀ ಆಗಿ ಮಾಡ್ಬೋದು. ಸೊ ಆ ಫ್ರೀ ಆಗಿ ಮಾಡ್ಲಿಕ್ಕಾಗಂಥದ್ದನ್ನು ಜನರಸ್ ಅಮೌಂಟ್ ಅಲ್ಲಿ ಮಾಡಿ, ಯಾಕಂದ್ರೆ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್ ಲೇಟರ್ ಆ ತರ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡು. ಇನ್ನೊಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಮೇಡಮ್ ನಂಗೆ ಫೋನ್ ಮಾಡಿದಾಗ್ಲೂ ಹೇಳಿದ್ರು, ಮೇಡಮ್ ನಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಜೊತೆಗೆ ನಮ್ಗೆ ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಬೇಕು. ಸರ್ಪ್ರೈಸಿಂಗ್ ಆಗಿ ಏನು ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ಒಂದ್ ಪಾರ್ಟ್. ಯಾಕೆ ಅಂದ್ರೆ ನಿಮ್ ಮನಸ್ಸಲ್ಲಿ ತುಂಬಾ ಸ್ಟ್ರೆಸ್ ಇದೆ ಅಂತಂದ್ರೆ, ತುಂಬಾ ಟೆನ್ಷನ್ ಇದೆ, ಮನೆ ಕಡೆ ಏನೋ ಪ್ರಾಬ್ಲಮ್, ಆ ದಿನ ಬೆಳಿಗ್ಗೆ ಏನೋ ಜಗಳ ಆಡ್ ಬಂದಿದ್ದೀರಾ, ಇಲ್ಲಿ ಹೆಂಗಿರತ್ ನಿಮ್ ಮೂಡ್, ಚೆನ್ನಾಗಿ ಮಾತಾಡಕ್ ಆಗತ್ತಾ, ಇಲ್ಲೂ ಏನೋ ಜಗಳ ಆಗೋ ಚಾನ್ಸಸ್ ಜಾಸ್ತಿ ಇರತ್ತಾಗ. ಸೊ ಇಲ್ಲೂ ಮಾಡೋದೆಲ್ಲ ಜಾಸ್ತಿ ಕಿರಿಕಿರಿ ಅಂತ ಅನ್ಸಕ್ ಶುರುವಾಗ, ಯೂಶುವಲ್ ಕಿರಿಕಿರಿ ಒಂದ್ ಲೆವೆಲ್ ಜಾಸ್ತಿ ಕಿರಿಕಿರಿ ಅಂತ ಅನ್ಸಕ್ ಸ್ಟಾರ್ಟ್ ಆಗ. ಸೊ ಮನಸ್ಸು ಸ್ಟ್ರೆಸ್ ಫ್ರೀ ಆಗಿದ್ದಾಗ ಮಾತ್ರ ನಾವ್ ಇದನ್ನೆಲ್ಲದನ್ನು ಪ್ರಜ್ಞಾಪೂರ್ವಕವಾಗಿ ಅಳವಡಿಸ್ಕೊಂಡು ನಮ್ಮ ಕಮ್ಯುನಿಕೇಶನ್ ಅನ್ನ ಚೇಂಜ್ ಮಾಡ್ಕೊಳಕಾಗತ್ತೆ. ನಮ್ ಮನಸ್ಸೆ ಒಂದ್ ರೀತಿ ಒತ್ತಡದಲ್ಲಿ ಇದ್ರೆ ಇದ್ ಯಾವ್ದು ಪಾಸಿಬಲ್ ಆಗಲ್ಲ. ಕಮ್ಯುನಿಕೇಶನ್ ಬಗ್ಗೆನೂ ನಮ್ ಫೋಕಸ್ ಇರಲ್ಲ, ನಾವ್ ಬೇರೆಯವ್ರೊಟ್ಟಿಗೆ ಹೆಂಗ್ ಮಾತಾಡ್ತೀವಿ ಅಂತ ಅವ್ರು ಹೇಳಿರೋದು ನಮ್ ಕೇಳಿಸ್ಕೊಳ್ಳೋ ವ್ಯವಧಾನ ಇರಲ್ಲ. ಸೊ ಈಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾಕೆ ಅದು ಇಂಪಾರ್ಟೆಂಟ್ ಅಂದ್ರೆ, ಇಟ್ ಎಫೆಕ್ಟ್ಸ್ ಕಮ್ಯುನಿಕೇಶನ್, ಕ್ಲಾರಿಟಿ ಆಫ್ ಒಪಿನಿಯನ್, ಎಫೆಕ್ಟ್ಸ್ ಯುವರ್ ಬಿಹೇವಿಯರ್ ಅಂಡ್ ಅದಕ್ಕೆ ಸಬ್ಸಿಕ್ವೆಂಟ್ ಆಗಿ ನಿಮ್ಮ ಆಕ್ಷನ್. ಸೊ ಇದೆಲ್ಲದೂ ಎಫೆಕ್ಟ್ ಆಗುತ್ತೆ. ಸ್ಟ್ರೆಸ್ ಆಗಿದ್ರೆ ನೀವು ಇಫ್ ಯು ಲರ್ನ್ ಟು ಮ್ಯಾನೇಜ್ ಯುವರ್ ಸ್ಟ್ರೆಸ್, ಲಾಟ್ಸ್ ಆಫ್ ಮಿಸ್ಕಮ್ಯುನಿಕೇಶನ್ ಕ್ಯಾನ್ ಬಿ ಅವಾಯ್ಡೆಡ್. ನಾನು ಯಾವಾಗ್ಲೂ ನಮ್ ಪಿ ಜಿಗಳು ಜಗಳ ಆಡ್ಕೊಂಡ್ ಬರ್ತಾ ಇರ್ತಾರೆ, ಸರ್ ಅವ್ನು ಹಂಗಂದ್ರೆ ಇವ್ಳು ಹಂಗಂದ್ರೆ, ನಾನು ಅವ್ರಂಗ್ ಕೂರ್ಸಿ ಹೇಳುದು ಅವ್ನ್ ಯಾಕೆ ಹಂಗಂದ ಅಂತ, ಅವ್ನ್ ಯಾವ್ದಾದ್ರು ಸ್ಟ್ರೆಸ್ ಅಲ್ಲಿ ಇರ್ಬೋದು ಅಂತ ಯೋಚನೆ ಮಾಡಿದ್ದೀರಾ ನೀವು? ಯಾಕಂದ್ರೆ ಯಾರು ನಮ್ಗೆ ಬೈದು ಸಿಡುಕಿ ಹೋಗ್ತಾರೋ ಅವ್ರು ಸುಮ್ನೆ ಬೈದಿರಲ್ಲ, ಅವ್ರಿಗೆ ಏನೋ ಪ್ರಾಬ್ಲಮ್ ಇರ್ಬೋದು, ಅದನ್ನ ನಾವು ಯೋಚನೆ ಮಾಡೋದು. ಯಾಕಂದ್ರೆ ನಾವು ಒಂದ್ ರೀತಿ ಸ್ಟ್ರೆಸ್ ಅಲ್ಲಿ ಇರ್ತೀವಿ ಆ ಟೈಮ್. ಸೊ ಎಷ್ಟೋ ಲಾಟ್ ಆಫ್ ಮಿಸ್ಕಮ್ಯುನಿಕೇಶನ್ ಅನ್ನ ಅವಾಯ್ಡ್ ಮಾಡ್ಬೋದು ನಾವು ಈ ತರ ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಕಲ್ತು. ಈಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೆಂಗೆ ಅಂತ ಕೇಳಿದ್ರೆ, ಇಟ್ ಇಸ್ ವೆರಿ ಸಿಂಪಲ್ ಆಕ್ಚುಲಿ. ಅದಕ್ಕೆ ಸೈಕಾಟ್ರಿಸ್ಟ್ ಬಂದು ಹೇಳ್ಬೇಕು ಅಂತಲೇ ಇಲ್ಲ ಆಕ್ಚುಲಿ, ಇದನ್ನ ಎಲ್ಲ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಪೀಪಲ್ಸ್ ಹೇಳ್ತಾರೆ. ಇದನ್ನು ಒಂದು ಬಿಲ್ಡ್ ರಿಲೇಶನ್ಶಿಪ್. ಸ್ಟ್ರೆಸ್ ಅನ್ನ ನಾವು ಮ್ಯಾನೇಜ್ ಮಾಡಕ್ಕೆ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ. ಯಾವ್ದೇ ಸಂಬಂಧ ಇರ್ಲಿ, ನಿಮ್ ವರ್ಕ್ ಪ್ಲೇಸ್ ಅಲ್ಲಿ ಇರ್ಲಿ, ಮನೆ ಒಳಗಿರ್ಲಿ, ಅಥವಾ ನಿಮ್ ಫ್ರೆಂಡ್ಸ್ ಜೊತೆಗಿರ್ಲಿ, ಸಂಬಂಧ ಚೆನ್ನಾಗಿ ಮೇಂಟೈನ್ ಮಾಡಕ್ ಯಾವ್ದು ಒಂದ್ ಬೆಸ್ಟ್ ಇಂಗ್ರೀಡಿಯಂಟ್ ಇದ್ದವ್ರು ಯಾರು ಹೇಳ್ತೀರಾ, ನಿಮ್ ಪ್ರಕಾರ ಏನ್ ಇರ್ಬೇಕು ಸಂಬಂಧ ಚೆನ್ನಾಗಾಗುತ್ತೆ? ಪೇಷನ್ಸ್ ಅಂತ ಹೇಳಿದ್ರು. ಎನಿ ಅದರ್ ಥಿಂಗ್? ಸಂಬಂಧ ಚೆನ್ನಾಗಾಗಕ್ಕೆ ಏನ್ ಬೇಕು? ಮೈಸೂರ್ ಪಾಕಿಗೆ ಏನ್ ಬೇಕಪ್ಪ? ಸ್ವೀಟ್ ಬೇಕು. ಶುಗರ್ ಇಲ್ಲ ಅಂದ್ರೆ ಮೈಸೂರ್ ಪಾಕ್ ಆಗಲ್ಲ.
ಬೇರೆ ಇಂಗ್ರೀಡಿಯೆಂಟ್ಸ್ ಇದೆ, ಬಟ್ ಮೇನ್ ಇಂಗ್ರೀಡಿಯೆಂಟ್ ಏನು, ಸ್ವೀಟಿಗೆ ಸ್ವೀಟ್ ಇರಬೇಕು, ಶುಗರ್ ಇರಬೇಕು. ರಿಲೇಶನ್ಶಿಪ್ ಗೆ ಏನಿರ್ಬೇಕು, ಅಡ್ಜಸ್ಟ್ಮೆಂಟ್ ಗೆ ಏನ್ ಬೇಕು ಅಂತ ಹೇಳಿ, ಇದೊಂದು ಫಾರ್ಮುಲಾ ಫಾಲೋ ಮಾಡಿದ್ರೆ ಎಲ್ಲ ಸಂಬಂಧಗಳು ಚೆನ್ನಾಗುತ್ತೆ. ನಿಮ್ ಇಗೋ ಅನ್ ಕಡಿಮೆ ಮಾಡ್ಕೋಬೇಕು. ಯಾವಾಗ ನಿಮ್ ಇಗೋ ಅನ್ ಕಡಿಮೆ ಮಾಡ್ಕೊಳಕ್ ನೀವ್ ರೆಡಿ ಇರ್ತೀರೋ ಎಲ್ಲ ಸಂಬಂಧಗಳು ಚೆನ್ನಾಗುತ್ತೆ. ನಮ್ ಇಗೋ ಜಾಸ್ತಿನಾ ಆ ಸಂಬಂಧ ಜಾಸ್ತಿ. ಈ ಕ್ವಶನ್ ನಾವು ಪ್ರತಿ ಸ್ಟೇಜ್ ಅಲ್ಲೂ ಕೇಳ್ಕೊಳ್ಬೇಕಾಗತ್ತೆ. ಒಂದ್ ಕೋ ವರ್ಕರ್ ಜೊತೆಗೆ ಸಂಬಂಧ, ನನ್ ಇಗೋ ಜಾಸ್ತಿನಾ ನನ್ ಸ್ವಪ್ರತಿಷ್ಠೆ ಜಾಸ್ತಿನಾ ಅವ್ರ ಜೊತೆಗೆ ಸಂಬಂಧ ಜಾಸ್ತಿ. ಸಂಬಂಧ ಜಾಸ್ತಿ ಅಂತಂದ್ರೆ ಇಗೋ ಕಡಿಮೆ ಮಾಡ್ಕೋಬೇಕು. ಯಾವಾಗ ಯಾವಾಗ ನಾವು ಇಗೋ ಕಡಿಮೆ ಮಾಡ್ಕೋತೀವೋ ಆಗೆಲ್ಲ ಸಂಬಂಧದ ಪ್ಯಾರಾಮೀಟರ್ ಮೇಲ್ ಹೋಗಕ್ ಸ್ಟಾರ್ಟ್. ಈಗೋ ಕಡಿಮೆ ಮಾಡ್ಕೊಂಡಾಗ ಫ್ಯಾಮಿಲಿಯಲ್ಲೂ ಅಷ್ಟೇ, ಜನರಸ್ ಥ್ಯಾಂಕ್ ಯು ಹೇಳೋದು. ಈಗ ನಾ ತುಂಬಾ ಕಡೆ ಟಾಪ್ ಗೀಕಿಗೆಲ್ಲ ಬರ್ಬೇಕಾದ್ರೆ ನನ್ ಈಗಾದ್ರೆ ಮಕ್ಕಳು ದೊಡ್ಡವರಾಗಿದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾಗ ನನ್ನ ಅತ್ತೆ ನೋಡ್ಕೋತಿದ್ರು, ನನ್ನ ಅಮ್ಮ ನೋಡ್ಕೋತಿದ್ರು, ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಿ ಬರ್ತೀನಿ, ಅವ್ರು ನೋಡ್ಕೋತಾರೆ ನನ್ನ ಮಕ್ಕಳು. ಸೊ ನಮ್ದು ಏನಾದ್ರು ಅಡ್ವಾನ್ಸ್ಮೆಂಟ್ ಆಗ್ಬೇಕು, ನಮ್ ಕೆಲ್ಸಗಳಾಗ್ಬೇಕು ಅಂದ್ರೆ ಆಗ ನಮ್ ಸ್ವಪ್ರತಿಷ್ಠೆಯನ್ನು ಬಿಟ್ಟು ಬೇರೆಯವರೊಟ್ಟಿಗೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಾಗ ಮಾತ್ರ ನಾವು ಮುಂದುವರಿಯಕ್ಕ. ಅದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಒಂದೊಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಸ್. ನಾವು ರಿಲೇಶನ್ಶಿಪ್ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ಕೊತೀವೋ ನಮ್ ಒತ್ತಡಗಳು ಅಷ್ಟು ಕಡಿಮೆ ಆಗ್ತಾ ಹೋಗ್ತವೆ. ಇನ್ನೊಂದು ಬಿ ಗ್ರೇಟ್ಫುಲ್. ಈಗ ನಮ್ ಕಂಪ್ಲೇಂಟ್ ಮಾಡೋಕೆ 100 ಥಿಂಗ್ಸ್ ಇರ್ಬೋದು, ಈ ಕೊರೋನಾ ವೈರಸ್ ಅಲ್ಲಿ ಎಷ್ಟೋ ಥಿಂಗ್ಸ್ ಇರ್ಬೋದು ನಮ್ಗೆ ಕಂಪ್ಲೇಂಟ್ ಮಾಡೋದು. ಬಟ್ ನಾವ್ ಯಾವಾಗ್ಲೂ ಒಂದ್ ಲೈಫ್ ಅಲ್ಲಿ ನಾವ್ ನೋಡಿದ್ರೆ ನಮ್ಕಿಂತ ಹಂಡ್ರೆಡ್ಸ್ ಆಫ್ ಪೀಪಲ್ ಮೇಲಿನ ಸ್ತರದಲ್ಲಿ ಇರ್ಬೋದು, ನಾವು ಎಷ್ಟೋ ಥೌಸಂಡ್ಸ್ ಆಫ್ ಪೀಪಲ್ ಗಿಂತ ಮೇಲಿನ ಸ್ತರದಲ್ಲಿ ಇದೀವಿ. ಸೊ ಅದು ನೀವು ರಿಯಾಲಿಟಿ. ಸೊ ಅದನ್ನ ನಾವ್ ಯಾವಾಗ ರಿಯಲೈಸ್ ಮಾಡ್ಕೋತೀವೋ, ನಾನು ಯಾವ್ಯಾವ ಆಡಿಯನ್ಸ್ ಅನ್ನೆಲ್ಲ ಅಡ್ರೆಸ್ ಮಾಡಿದ್ರು, ಎರಡ್ ಕೈ ಎರಡ್ ಕಾಲು ಎರಡ್ ಕಣ್ಣು ಎಲ್ಲ ಸೆನ್ಸ್ ಅವ್ರಿಗೆ ಪರ್ಫೆಕ್ಟ್ ಆಗಿ ಕೊಟ್ಟಿದಾನೋ ಇಲ್ವೋದೇವ್, ಇವನ್ ದಾಟ್ ಈಸ್ ಅ ಥಿಂಗ್ ಟು ಬಿ ಗ್ರೇಟ್ಫುಲ್ ಫಾರ್. ಎಷ್ಟೋ ಜನ ಅದಿಲ್ಲದೇ ಇರೋರು ಇದಾರೆ, ಎಷ್ಟೋ ಜನ ಅಪ್ಪ ಅಮ್ಮನ ಮುಖನೇ ನೋಡದೆ ಹುಟ್ಟಿದವ್ರು ಇದಾರೆ ಈ ವರ್ಲ್ಡ್ ಅಲ್ಲಿ. ಅವ್ರೆಲ್ಲರಿಗೆ ಕಂಪೇರ್ ಮಾಡಿ ನೋಡಿ ನಮ್ ಕಷ್ಟಗಳು ತುಂಬಾ ಕಡಿಮೆ ಅಂತ ಕಾಣಿಸಕ್ ಶುರುವಾಗ. ನಮ್ ಕಷ್ಟ ಇಲ್ಲ ಅಂತಲ್ಲ, ನಮ್ ದಿನ ದಿನ ಒತ್ತಡಗಳಿದಾವೆ, ನಮ್ದೇ ಕಿರಿಕಿರಿಗಳಿದಾವೆ. ಇನ್ ಸ್ಪೈಟ್ ಆಫ್ ದಟ್ ಯು ಶುಡ್ ಲರ್ನ್ ಟು ಬಿ ಗ್ರೇಟ್ಫುಲ್. ಆ ಕೃತಜ್ಞತೆ ಅನ್ನೋದು ಲೈಫ್ ಅಲ್ಲಿ ಬೆಳಿಗ್ಗೆ ಏಳ್ತಿದ್ದಂಗೆ ಬರ್ಬೇಕು. ಬದುಕಿರೋದೇ ನಾನು ಕಣ್ಣು ತೆಗ್ದೆ ನಾನು ಬದುಕದೆ ಅಂದ್ರೆ ಆ ದಿನಕ್ಕೆ ನೀವು ಗ್ರೇಟ್ಫುಲ್ ಇದ್ದೀವಿ. ಸೊ ಆ ತರ ನಾವ್ ಯಾವಾಗ ಡೆವಲಪ್ ಮಾಡ್ಕೋತೀವೋ ಅವ್ ಬರೋ ಕಷ್ಟಗಳೆಲ್ಲ ಸಣ್ಣದು ಅಂತ ಅನ್ಸಕ್ ಶುರುವಾಗ. ಸೊ ಅದು ಒತ್ತಡ ಒತ್ತಡ ತರನೇ ಅನ್ಸಲ್ಲ. ಲರ್ನ್ ಟು ಗಿವ್. ನಾವ್ ಯಾವಾಗ ಕೊಡಕ್ ಸ್ಟಾರ್ಟ್ ಮಾಡ್ತೀವೋ ಬೇರೆಯವರಿಗೆ, ಅಂದ್ರೆ ಕೊಡೋದು ಅಂದ್ರೆ ಏನ್ ಮೇಡಮ್, ಬರೀ ದುಡ್ಡಲ್ಲೇ? ಬರೀ ದುಡ್ಡಲ್ಲ, ನಿಮ್ ಶ್ರಮ, ನಿಮ್ ಅಟೆನ್ಷನ್, ನಿಮ್ ಕೇರ್, ನೀವ್ ಏನೇನ್ ಕೊಡ್ತೀರೋ ಎಲ್ಲದ್ರು ಕೊಡೋದ್ರ ಮಟ್ಟಿಗೆ. ನಾನು ಯಾವಾಗ ಯಾವಾಗ ಕೊಟ್ಟಿದ್ದಾರೋ ಕೊಟ್ಟವರಿಗೆ ಜಾಸ್ತಿ ಬೆನಿಫಿಟ್ ಆಗಿರೋದು ತಗೊಳೋದ್ರಿಗಿಂತ. ಸೊ ಗಿವರ್ ಆಲ್ವೇಸ್ ರಿಸೀವ್ಸ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ನಿಮ್ಮಲ್ಲಿ ಏನಾಗುತ್ತೋ ಅದನ್ನ ಕೊಡಕ್ಕೆ ಕಲ್ತಾಗ ತನ್ನಿಂದ ತಾನೇ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ, ಮನಸ್ಸು ಒಂಥರ ಖುಷಿಯಾಗಿರೋ ಸ್ಟಾರ್ಟ್ ಆಗುತ್ತೆ. ಬಿ ಫ್ಲೆಕ್ಸಿಬಲ್. ಇದನ್ನ ಯಾಕೆ ನಾನು ಕ್ಯಾಪಿಟಲ್ ಅಲ್ಲಿ ಬರೆದಿದ್ದೀನಿ, ಯಾಕೆಂದ್ರೆ ತುಂಬಾ ಜನ ನಾವು ಫ್ಲೆಕ್ಸಿಬಲ್ ಇಲ್ಲ, ನಮ್ಮ ಮೂಗಿನ ಏನಕ್ಕೆ ನಾವು ನೋಡ್ತೀವಿ, ಹಂಗ ಹಂಗಿದ್ರೆ ಹಂಗಿದ್ ಕೂಡಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ನಾವು ಫ್ಲೆಕ್ಸಿಬಲ್ ಆಗ್ತೀವೋ, ಈಗ ನಾನು ಈ ಕಡೆಯಿಂದ ಕುತ್ಕೊಂಡು ಹೇಳ್ತೀನಿ, ಈಗ ಆರು 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 ಅಂತ ಆ ಕಡೆಯಿಂದ ಕುತ್ಕೊಂಡು ಮೇಡಮ್ ಹೇಳ್ತಾರೆ ಒಂಬತ್ತದು ಅಂತ, ಅವ್ರಿಗೆ ಒಂಬತ್ತರನೇ ಕಾಣಿಸ್ತಿದೆ, ನಂಗೆ ಆರ್ ತರನೇ ಕಾಣಿಸ್ತಿದೆ. ಸೊ ನಾನು ಅವ್ರ ಜಾಗಕ್ಕೆ ಹೋಗಿ ನೋಡಕ್ ರೆಡಿ ಇದ್ದೀನಾ, ಇದು ನಂದು ಫ್ಲೆಕ್ಸಿಬಿಲಿಟಿ. ನಂಗೆ ನೋಡಕ್ ರೆಡಿ ಇದ್ರೆ ಆಗ ನಂಗೆ ಟೆನ್ಷನ್ನೇ ಆಗಲ್ಲ, ಇಲ್ಲರೂ ಏನಾಗುತ್ತೆ ಕೋಪ ಬರುತ್ತೆ ನಂಗೆ. ನಾನು ಬಂದು ಸ್ಪೀಚ್ ಮಾಡಿ ಆರು ಅಂತ ಹೇಳಿದ್ರೆ ಒಂಬತ್ತು ಅಂತ ಹೇಳ್ತಿರಲ್ಲ ಅಂತ ಹೇಳ್ತೀನಿ. ನಾನು ಅವ್ರ ಜಾಗಕ್ಕೆ ಹೋಗಿ ನಿಂತು ನೋಡಿದ್ರೆ ನಿಜವಾಗ ಒಂಬತ್ತರ ಕಾಣಿಸ್ತು. ಸೊ ನಂಗೆ ಆ ಪರ್ಸ್ಪೆಕ್ಟಿವ್ ಅನ್ನು ತಗೊಳ್ಳೋ ಅಷ್ಟು ಔದಾರ್ಯ ನನ್ನಲ್ಲಿ ಇರ್ಬೇಕು. ಸೊ ನಾನು ಆ ಕಡೆ ಹೋಗಿ ನೋಡಕ್ ರೆಡಿ ಇದ್ದೀನಾ, ಫ್ಲೆಕ್ಸಿಬಿಲಿಟಿ ಇದೆಯಾ. ಹಿಂಗಾದಾಗ ಘರ್ಷಣೆಗಳಾಗೋದು ತುಂಬಾ ಕಡಿಮೆ ಆಗುತ್ತೆ. ಈಗ ನೀವೊಂದು ಒಪಿನಿಯನ್ ಹೇಳ್ತೀರಿ, ನೀವು ಅದನ್ನ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ ಹೇಳ್ತಾ ಇದ್ದೀವಿ, ಒಪೋಸಿಟ್ ನೋಡಿ ಒಪೋಸಿಟ್ ಆಗಿ ಹೇಳ್ತಾರೆ. ಇಲ್ಲ ಅವ್ರ ಜಾಗಕ್ಕೆ ಹೋಗಿ ನಿಂತು ನೋಡಕ್ ರೆಡಿ ಇದ್ದೀರಾ, ನೀವು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಕ್ ರೆಡಿ ಇದೆಯಾ. ಸೊ ಇಫ್ ಯು ಆರ್ ಫ್ಲೆಕ್ಸಿಬಲ್, ಆ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಹಂಗೂ ಇರಬಹುದು, ನಾನು ಆತರ ಅನುಭವಿಸಿಲ್ಲ ಹೇಳಿದ್ರೆ ಮುಗೀತು, ನಿಂಗಾಗಿದ್ ಅನುಭವ ನಂಗೆ ಆಗಿಲ್ಲಪ್ಪ, ನೋಡೋಣ ಆದಾಗ ಅಂತ ಆಯ್ತು. ಅವನಿಗೆ ಆಗಿರ್ಬೋದು ಆ ಅನುಭವ, ನಾವು ಆ ಬೆನಿಫಿಟ್ ಆಫ್ ಡೌಟ್ ಕೊಡ್ಬೇಕಾಗತ್ತೆ ಎಲ್ಲರಿಗೂ. ನೆಕ್ಸ್ಟ್ ಸೆಲ್ಫ್ ಕೇರ್. ಸೆಲ್ಫ್ ಕೇರ್ ಅಲ್ಲಿ ಏನು, ಡಯಟ್, ಎಕ್ಸರ್ಸೈಸ್, ಹೆಲ್ತ್ ಮ್ಯಾನೇಜ್ಮೆಂಟ್ ಇದೆಲ್ಲ ಬರುತ್ತೆ. ನೀವು ಕೇಳ್ಬೋದು ಅದು ಫಿಸಿಕಲ್ ಅಲ್ಲ ಮೇಡಮ್, ಅದರಿಂದ ಸ್ಟ್ರೆಸ್ ಹೆಂಗ್ ಆಗತ್ತೆ? ಈವರೆಗೆ ಇಷ್ಟು ವರ್ಷದ ಪ್ರಾಕ್ಟೀಸ್ ಅಲ್ಲಿ ಒಂದು 12-13 ವರ್ಷ ಆಯ್ತೀವಿ ಸೈಕಿಯಾಟ್ರಿಕ್ ಬಂದು, ಯಾವುದು ಇಂಡಿಪೆಂಡೆಂಟ್ ಆಗಿ ಒಂದು ಮೈಂಡ್ ಕ್ಲಿನಿಕ್ ಬಂದು ನನ್ನ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳಿದ್ದಿಲ್ಲ, ಬಾಡಿ ಜೊತೆಗೆ ಬಂದು. ಅಂದ್ರೆ ಮನುಷ್ಯರು ಬಾಡಿ ಮತ್ತೆ ಮೈಂಡ್ ಎರಡು ಒಟ್ಟಿಗೆ ಇರೋದು, ಒಂದು ಬಿಟ್ಟು ಒಂದು ಇದ್ದಿದ್ದು ಅಂತ ಈವರೆಗೆ ಎಕ್ಸಾಂಪಲ್ಲೇ ಇಲ್ಲ. ಸೊ ಬರೀ ಮೈಂಡ್ ಅನ್ನ ಸ್ಟ್ರೆಸ್ಫುಲ್ ಆಗಿ ಇಟ್ಕೊಳ್ತೀನಿ, ರೋಗಷ್ಟ ಬಾಡಿಯಲ್ಲಿ ಅಂದ್ರೆ ಇಟ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಚೆನ್ನಾಗಿ ಬೆನ್ನೋತಾ ಇದೆ, ಖುಷಿ ಖುಷಿಯಾಗಿರ್ತೀರ, ಇರಕ್ಕಾಗಲ್ಲ. ಹಾಗಿದ್ದಾಗ ನಾವು ಹೆಲ್ದಿ ಮೈಂಡ್ಗೆ ಹೆಲ್ದಿ ಬಾಡಿಗೆ ತುಂಬಾ ಅಗತ್ಯ. ಸೊ ಹಿತಮಿತವಾಗಿದ ಆಹಾರ, ನಿಯಮಿತ ಕಾಲದ ಎಕ್ಸರ್ಸೈಸ್, ಡೈಲಿ ಒಂದಿಷ್ಟು ಎಕ್ಸರ್ಸೈಸ್ ಮಾಡೋದು, ಹೆಲ್ತ್ ಮ್ಯಾನೇಜ್ಮೆಂಟ್, ನಿಮ್ಗೆ ಡಯಾಬಿಟೀಸ್ ಬಿ ಪಿ ಇದೆ ಅದ್ರ ಮ್ಯಾನೇಜ್ ಮಾಡೋದು, ಕರೆಕ್ಟ್ ಆಗಿ ಮೆಡಿಸಿನ್
ನಿಮ್ದೇ ಜವಾಬ್ದಾರಿ. ಅದನ್ನ ಬೇರೆಯವ್ರು ಮಾಡ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಇನ್ನೊಂದು ರಿಲ್ಯಾಕ್ಸ್ ಯುವರ್ ಮೈಂಡ್. ಈಗ ಎಲ್ಲರಿಗೂ ಮೈಂಡ್ ಅಲ್ಲಿ ರಿಲ್ಯಾಕ್ಸ್ ಮಾಡೋದು ಗೊತ್ತಿರಲ್ಲ, ಸುಮ್ಮನೆ ಕೂತಿದ್ರು ಮೈಂಡ್ ಅಲ್ಲಿ ಬೇರೆ ಬೇರೆ ತರದ ಯೋಚನೆಗಳು ಬರ್ತವೆ, ಡಿಸ್ಟರ್ಬಿಂಗ್ ಥಾಟ್ಸ್ ಬರ್ತವೆ. ಸೊ ಮನಸ್ಸನ್ನು ಏನು ಥಾಟ್ಸ್ ಇಲ್ಲದೆ ಸೈಲೆಂಟ್ ಆಗಿ ಇಟ್ಕೊಳ್ಳೋದು ಒಂದ್ ಕಲೆ, ರಿಲ್ಯಾಕ್ಸ್ ಮಾಡೋದು ಅಂತ ಹೇಳ್ತಾರೆ. ಇದಕ್ಕೆ ವೇರಿಯಸ್ ಮೆಥಡ್ಸ್ ಇರ್ತವೆ. ಲೈಕ್ ಕೆಲವ್ರು ಪ್ರೇಯರ್ ಅಲ್ಲಿ ಮಾಡ್ತಾ ಇರೋದನ್ನ, ಯೋಗ, ಮೆಡಿಟೇಷನ್, ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಈಗದ್ದು ವಾಸ್ತವದಲ್ಲಿ ಮಾತ್ರ ಮನಸ್ಸನ್ನು ನೆಡೋದು, ಹಿಂದಿಂದ್ರ ಬಗ್ಗೆನೂ ಯೋಚನೆ ಮಾಡಬಾರ್ದು, ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡಬಾರ್ದು, ಬರೀ ಪ್ರೆಸೆಂಟ್ ಅಲ್ಲಿ ಮನಸ್ಸನ್ನು ನೆಡೋದು, ಒಂದು 15 ನಿಮಿಷದ ಕಾಲ ಮೌನ ವಹಿಸೋದು, ಇದೆಲ್ಲದೂ ಮನಸ್ಸನ್ನು ರಿಲ್ಯಾಕ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ ನಿಮ್ಗೆ ಆ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಪ್ರಾಕ್ಟೀಸ್ ಅನ್ನು ಡೆವಲಪ್ ಮಾಡ್ಬೋದು, ಮನಸ್ಸನ್ನು ಪಾಸಿಟಿವ್ ಆಗಿನೇ ರಿಲ್ಯಾಕ್ಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ಹಾಗ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದಾಗ ಇದೆಲ್ಲ ಟೆಕ್ನಿಕ್ಸ್ ನಿಮ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೆಲ್ಪ್ ಆಗುತ್ತೆ. ಈಗ ಆಗೋ ಕಿರಿಕಿರಿಗಳನ್ನು ನಾನು ತಪ್ಪಿಸಕ್ಕಾಗಲ್ಲ, ನಿಮ್ ಲೈಫ್ ಅಲ್ಲಿ ಏನೇನ್ ಕಿರಿಕಿರಿ ಬರ್ತಿರುತ್ತೋ ಅದಕ್ಕೆ ನೀವು ಎಂಟೈಟಲ್ಡ್ ಬರ್ತಾನೆ ಇರುತ್ತೆ. ಬಟ್ ಅದಕ್ಕೆ ನೀವು ರಿಯಾಕ್ಟ್ ಮಾಡೋದಿದೆಯಲ್ಲ, ಅದ್ ನಿಮ್ ಕಂಟ್ರೋಲ್ ಇದೆ. ಕಿರಿಕಿರಿಗಳು ಬಂದ್ರೆ ನೀವು ಕಿರಿಕಿರಿ ಆಗ್ತಿರೋ ಇಲ್ವೋ ಅದು ನಿಮ್ ಕೈಯಲ್ಲಿ. ಸೊ ಅದಕ್ಕೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸೊ ಯಾವ್ದೇ ಕಷ್ಟಗಳು ಬಂದ್ರು, ಯಾವ್ದೇ ಪರಿಹಾರ ಬಂದ್ರು ಅದನ್ನ ನೀವು ಚೆನ್ನಾಗಿ ಮ್ಯಾನೇಜ್ ಮಾಡಕ್ ಕಲ್ತ್ರೆ ಆಗ ಆ ಸ್ಟ್ರೆಸ್ ಅನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನೊಂದು ಇಮೋಷನಲ್ ಕಂಟ್ರೋಲ್. ನಮ್ ಇಮೋಷನ್ಸ್ ಅಥವಾ ನಾವು ಭಾವನೆಯನ್ನು ಏನ್ ಇಟ್ಕೋತೀವೋ ಅದ್ ನಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಈಗ ಒಂದು ಮೂವಿನಲ್ಲಿ ಒಂದ್ ಕಡೆ ಬಂದಿತ್ತು, ಇಮೋಷನ್ಸ್ ಇಸ್ ದ ಎನಿಮಿ ಆಫ್ ಲಾಜಿಕ್ ಅಂತ. ನಾವ್ ಯಾವಾಗ ಭಾವನೆಗಳ ಕೈಯಲ್ಲಿ ನಮ್ ಮನಸ್ಸನ್ನ ಕೊಡ್ತೀವೋ ಲಾಜಿಕ್ ಹೋಗ್ಬಿಡತ್ತೆ ಆಚೆ ಬಂದು. ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದೇ ಇಲ್ಲ ನಾವು. ಸೊ ಕೆಲವು ವಿಷಯಗಳಿಗೆ ಹೌದು ಭಾವನಾತ್ಮಕವಾಗಿ ಯೋಚನೆ ಮಾಡ್ಬೇಕಾಗತ್ತೆ. ಈಗ ನಮ್ಮ ಮಗಳಿಗೆ ಓಡೋಡಿ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಬಂದ್ರೆ ನೀವ್ ಹೋಗಿ ಅಪ್ಕೊಂಡು ಭಾವನಾತ್ಮಕ, ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಹರ್ ಟು ಬಿ ಪಿಟಿ ಉಷಾ ನೆಕ್ಸ್ಟ್, ವಿಲ್ ನಾಟ್ ಹ್ಯಾಪನ್ ಅಲ್ವಾ? ಅದಕ್ಕೂ ಲಾಜಿಕ್ಗೂ ಡಿಫ್ರೆನ್ಸ್. ಸೊ ಕೆಲವು ಕಡೆ ನೀವು ಎಮೋಷನಲ್ ರಿಯಾಕ್ಷನ್ ತೋರಿಸೋದು ಕರೆಕ್ಟ್, ವ್ಯಾಲಿಡ್, ರೆಲೆವೆಂಟ್ ಅಂತ. ಎಲ್ಲ ಕಡೆ ನೀವು ಅದನ್ನ ಹಂಗ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಕೆಲವು ಸಂಗತಿಗಳನ್ನು ಲಾಜಿಕ್ ಇಂದಲೇ ಮಾಡ್ಬೇಕಾಗತ್ತೆ, ವ್ಯವಹಾರಿಕ ದೃಷ್ಟಿಯಿಂದಲೇ ನೋಡ್ಬೇಕಾಗತ್ತೆ, ಪ್ರಾಕ್ಟಿಕಲ್ ಆಗಿ ಡೀಲ್ ಮಾಡ್ಬೇಕಾಗತ್ತೆ. ಅಂಡ್ ಬೀಯಿಂಗ್ ನಾಟ್ ಅವೇರ್ ಆಫ್ ಫೀಲಿಂಗ್ಸ್ ಅಂಡ್ ಇಮೋಷನ್ಸ್, ದಿಸ್ ಲೀಡ್ಸ್ ಟು ಮಿಸ್ಕಮ್ಯುನಿಕೇಶನ್, ಫ್ರಸ್ಟ್ರೇಷನ್, ಬ್ರೇಕ್ ಡೌನ್. ಯಾಕಂದ್ರೆ ನಮ್ಗೆ ನಮ್ ಏನ್ ಭಾವನೆ ಇದೆ ಅವತ್ತಿನ ದಿನ ಅಂತ ಗೊತ್ತಿಲ್ಲ ಅಂದ್ರೆ ನಾವು ಕಮ್ಯುನಿಕೇಟ್ ಮಾಡೋದು ಅದೇ ಮಾಡ. ನಿಮಗೆ ಬೆಳಿಗ್ಗೆ ಎದ್ದಾಗ ನಿಮ್ಗೆ ಸಿಟ್ಟಲ್ಲಿ ಇದ್ದೀರಾ ನೀವು, ಖುಷಿಯಲ್ಲಿ ಇದ್ದೀರಾ ನೀವು, ಬೇಜಾರಲ್ಲಿ ಇದ್ದೀರಾ ನೀವು, ಅಥವಾ ನಿಮ್ಗೆ ಸಲ್ಕಿ ಮೂಡಲ್ಲಿ ಇದ್ದೀರಾ ನೀವು, ಇದ್ರದ ಅರಿವೇ ಇಲ್ಲದೆ ನೀವು ಕೆಲಸಕ್ಕೆ ಬರಕ್ ಶುರು ಮಾಡಿದ್ರೆ ಆಗ ಅದು ಇನ್ವಾಲಂಟರಿ ಆಗಿ ಅದ್ ನಿಮ್ ಕಮ್ಯುನಿಕೇಶನ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಆಗ ಮತ್ತೆ ಮತ್ತೆ ಕಾನ್ಫ್ಲಿಕ್ಟ್ ಬರುತ್ತೆ. ಸೊ ಬೆಳಿಗ್ಗೆ ಹೇಳ್ತಿದ್ದಂಗೆ ನೀವ್ ಯಾವ ತರ ಮೂಡಲ್ಲಿ ಇದ್ದೀರಿ ಅನ್ನೋದನ್ನ ಕೂಡ ನಿಮ್ಗೆ ಗೊತ್ತಾಗ್ಬೇಕು, ನಿಮ್ ಇಮೋಷನ್ಸ್ ಆ ದಿನ ಹೇಗಿದೆ ಅನ್ನೋದು ಗೊತ್ತಾಗ್ಬೇಕು. ಆಮೇಲೆ ಕಂಟ್ರೋಲ್ ಮಾಡ್ಬೇಕು ಆ ಇಮೋಷನ್ಸ್. ಫಸ್ಟ್ ನಮ್ಮ ಎಮೋಷನ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ವಾಟ್ ಯು ಲೈಕ್, ವಾಟ್ ಯು ಹೇಟ್, ವಾಟ್ ಯು ಫಿಯರ್, ಈ ತರ ಥಿಂಗ್ಸ್ ನಮ್ಗೆ ಗೊತ್ತಿರ್ಬೇಕು. ಅದ ಅದಕ್ಕೆ ತಕ್ಕಂತೆ ನಾವು ನಮ್ಮ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡು ಹೋದ್ರೆ, ಈಗ ಕೆಲವರಿಗೆ ಕೊಳಕಂದ್ರೆ ಆಗಲ್ಲ, ಅವ್ರಿಗೆ ಮನೇಲಿ ಕೊಳಕಿದ್ದು ಹಿಂಗೆಲ್ಲ ಹರಡಿಸಿಟ್ಟಿದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರತ್ತೆ. ರಾತ್ರಿ ತಾನೇ ಕ್ಲೀನ್ ಮಾಡಿದೀನಿ, ಬೆಳಿಗ್ಗೆ ಹೆಂಗಿಟ್ಟಿದ್ದಾರೆ? ಸೊ ಆಗ ನೀವು ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಬೇಕು, ಯಾಕೆ ಸಿಟ್ಟು ಬರ್ತಾ ಇದೆ? ಕೊಳಕಿಂದ ಸಿಟ್ಟು ಬರ್ತಾ ಇದೆಯಾ, ಅವ್ರ ಬಿಹೇವಿಯರ್ ಇಂದ ಸಿಟ್ಟು ಬರ್ತಾ ಇದೆಯಾ? ಯು ಟ್ಯಾಕಲ್ ದಟ್ ಪ್ರಾಬ್ಲಮ್. ಯಾಕೆ ಕರ್ದು ಹೇಳ್ಬೇಕು, ನೀವು ಕ್ಲೀನ್ ಮಾಡಿಲ್ಲ ಅಂದ್ರೆ ನೀನೇ ನನ್ನ ಮುಂದೆ ಕ್ಲೀನ್ ಮಾಡಿಸ್ತೀನಿ. ಸೊ ಅದಕ್ಕೆ ಸೊಲ್ಯೂಷನ್ ಕಂಡಿದೆಯಾ ಟ್ರೈ ಮಾಡಿ. ಇಲ್ಲದ್ರೆ ಆ ಸಿಟ್ಟಲ್ಲೇ ನಾವು ಕೆಲಸ ಜಾಗದಲ್ಲಿ ತೆಗಿಲಿಕ್ಕೆ ಹೋಗ್ತೀವಿ, ಬೇರೆ ತರ ಮಿಸ್ಕಮ್ಯುನಿಕೇಶನ್ ಆಗುತ್ತೆ, ನಮ್ಮ ಫ್ರೆಂಡ್ ಒಟ್ಟಿಗೆ ನಾವು ಕೆಟ್ಟದಾಗ ಬಿಹೇವ್ ಮಾಡ್ತೀವಿ, ಇನ್ಯಾರಿಗೂ ಸಂಬಂಧಿಕರ ಹತ್ರ ಬೇಡದಾಗಿ ಮಾತಾಡ್ತೀವಿ. ಸೊ ಇದೆಲ್ಲ ಒಂದು ಚೈನ್ ಎಫೆಕ್ಟ್ ಅಥವಾ ಡಾಮಿನೋ ಎಫೆಕ್ಟ್ ತರ ಆಗ್ತಾ ಹೋಗುತ್ತೆ. ಸೊ ಹಾಗಾಗ್ಬಾರ್ದು ಅಂದ್ರೆ ನಮ್ಗೆ ಅರ್ಥ ಮಾಡ್ಕೋಬೇಕು, ನಾವು ಯಾವ್ದು ನಮ್ಮನ್ನ ಕಿಂಡಲ್ ಮಾಡ್ತವೆ, ಯಾವ್ದ್ರಿಂದ ನಮ್ಗೆ ಸಿಟ್ಟು ಬರುತ್ತೆ, ಯಾವ್ದನ್ನ ನಾವು ಹೆದರುತ್ತೀವಿ, ಈ ತರ ಇಮೋಷನ್ಸ್ ನಮ್ಗೆ ಗೊತ್ತಿದ್ರೆ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ರೆಗ್ಯುಲೇಟ್ ಅಂಡ್ ಚಾನಲೈಸ್ ಯುವರ್ ಇಮೋಷನ್. ಈಗ ಸಿಟ್ಟೇ ಬರಬಾರ್ದು ಅಥವಾ ಬೇಜಾರೇ ಆಗ್ಬಾರ್ದು ಅಂದ್ರೆ ನಾವು ಮನುಷ್ಯರಲ್ವಾ, ಹಾಗೆ ಆಗುತ್ತೆ, ಯಾರ ಸಿಟ್ಟು ಬರ್ಸೇ ಬರ್ತಾರೆ, ಯಾರಾದ್ರೂ ಬೇಜಾರು ಮಾಡೇ ಮಾಡ್ತಾರೆ. ಸೊ ಆಗ ಏನ್ ಮಾಡ್ಬೇಕು, ಅದನ್ನ ಭಾವನೆಗಳನ್ನು ಇಲ್ದೆ ಇದ್ದಂಗೆ ಬದುಕಕ್ ಆಗಲ್ಲ ನಮ್ಗೆ. ಸೊ ಅದ್ ಬಂದಾಗ ಅದನ್ನ ಚಾನಲೈಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ನಿಮ್ಮನ್ನ ಪ್ರೊವೋಕ್ ಮಾಡಿದ್ರು ಅಥವಾ ನಿಮ್ಗೆ ಏನೋ ಅಂದ್ರು, ಅದ್ರಲ್ಲಿ ಏನಾದ್ರು ನಿಜಾಂಶ ಇದೆಯಾ ಅಂತ ನೋಡಿ ಅದನ್ನ ನೀವು ತಿದ್ಕೊಳಕ್ಕೆ ಯೂಸ್ ಮಾಡ್ಕೊಂಡು, ಅಥವಾ ಅದೇ ಸಿಟ್ಟನ್ ನೀವು ಚಾನಲೈಸ್ ಮಾಡ್ಕೊಂಡು ಇನ್ನೂ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳಕ್ಕೆ ಅಥವಾ ನೀವು ಇನ್ನೂ ಏನಾದ್ರು ದೊಡ್ಡದನ್ನ ಸಾಧಿಸ್ಕೊಳ್ಳಿಕ್ಕೆ ಅಚೀವ್ ಮಾಡ್ಕೊಬಹುದು. ಸೊ ಎಲ್ಲಾ ಚಾಲೆಂಜಸ್ ಅನ್ನು ಅಪಾರ್ಚುನಿಟೀಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಈ ಇಮೋಷನ್ಸ್ ಇಂದ ಬರೋದೆ. ಸೊ ಅದನ್ನು ರೆಗ್ಯುಲೇಟ್ ಮತ್ತೆ ಚಾನಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಪ್ರಾಕ್ಟೀಸ್ ನಾಟ್ ರಿಯಾಕ್ಟಿಂಗ್ ಟು ಎವ್ರಿ ಸ್ಟಿಮ್ಯುಲಸ್. ಈಗ ನಾನ್ ಹೇಳೋದು, ಕೆಲವರು ಸುಮ್ಮನೆ ಕಿರಿಕಿರಿಯಾಗಿ ಏನೋ ಮೆಸೇಜ್ ಕಳಿಸ್ತಾ ಇರ್ತಾರೆ, ತುಂಬಾ ಇರಿಟೇಟ್ ಆಗ್ತಿರತ್ತೆ, ಡೋಂಟ್ ರೆಸ್ಪಾಂಡ್. ನೋ ರೆಸ್ಪಾನ್ಸ್ ಇಸ್ ಆಲ್ಸೋ ಅ ರೆಸ್ಪಾನ್ಸ್. ಅದನ್ನ ಫಸ್ಟ್ ಕಲಿಬೇಕು ನಾವು. ಪ್ರತಿಯೊಂದು ಸ್ಟಿಮ್ಯುಲೈಗೂ ನಾವು ವಾಪಸ್ ಹೇಳ್ತಾ ಹೋಗೋ ಅಗತ್ಯನೇ ಇಲ್ಲ. ಈಗ ಅದಕ್ಕೆ ಒಂದು ಗಾದೆನೇ ಇದೆ, ಪ್ರತಿ ದೇವಲೋಕದ ಆನೆಗೆ ನಾಯಿ ಬೊಗಳಿದ್ರೆ ಏನು, ಅಥವಾ ಪ್ರತಿ ನಾಯಿ ಬೊಗಳದಕ್ಕೂ ನಾವು ನಿಮ್ಗೆ ಎತ್ತು ಕಲ್ಲು ಹೊಡಿತಾ ಹೋದ್ರೆ ನಾವು ನಮ್ ಡೆಸ್ಟಿನೇಷನ್ ರೀಚ್ ಆಗೋದು ಯಾವಾಗ?
ಹೋಗ್ತಾ ಇದ್ದೀರಾ ನೀವು, ನಾಯಿ ಬುಗುಳ್ತಾನೆ ಇದೆ, ನೀವು ಪ್ರತಿಯೊಂದಕ್ಕೂ ಕಲ್ಲು ಹೊಡಿಬೇಕು ಅಂತಿದ್ಯಾ, ಹೋಗ್ತಾ ಇರೋದಪ್ಪ ನಾಯಿ ಬುಗುಳುತ್ತೆ, ಬುಗುಳದ ಕೆಲಸ ಹಂಗ ಅನ್ಕೊಂಡು ನೀವು ಮುಂದೆ ಹೋಗ್ಬೇಕಾಗತ್ತೆ. ಪ್ರತಿಯೊಂದು ಸ್ಟಿಮ್ಯುಲೈಗೂ ನೀವು ಯಾಕೆ ರಿಯಾಕ್ಟ್ ಮಾಡ್ತಿದ್ದೀರಾ? ಇವನ್ ನೋ ರೆಸ್ಪಾನ್ಸ್ ಇಸ್ ಅ ರೆಸ್ಪಾನ್ಸ್. ಅದಕ್ಕೆ ನಾವು ನಮ್ಮ ಸೈಕಲಾಜಿಕಲ್ ಟರ್ಮ್ ಅಲ್ಲಿ ಹೇಳೋದಾದ್ರೆ ಮಾಸ್ಟರ್ಲಿ ಇನ್ಆಕ್ಟಿವಿಟಿ ಅಂತ. ಅದೇ ಏನು ಮಾಡದೇ ಇರುವುದು ಕೂಡ ಒಂದು ಕಲೆ. ಏನು ಮಾಡ್ಬೇಕಾಗಿಲ್ಲ, ನೀವು ಯಾರೋ ಏನೋ ನಿಮ್ಗೆ ಏನೋ ದೊಡ್ಡ ಜಗಳ ಆಗಿದೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ, ನೀವು ಬಾಯಿ ಮುಚ್ಕೊಂಡಿದ್ರೆ ಸಾಕು, 3 ದಿನದಲ್ಲಿ ಅದಾಗದೆ ಡೈಲ್ಯೂಟ್ ಆಗಿ ಯಾರು ಅದ್ರ ಬಗ್ಗೆ ಮಾತಾಡಿರಲ್ಲ, ತಣ್ಣಗಾಗುವ. ಕೆಲವು ಸಲ ಮನೆಯಲ್ಲೂ ಅಷ್ಟೇ, ಏನೋ ದೊಡ್ಡ ಜಗಳ ಆಗಿರುತ್ತೆ ಮಕ್ಕಳ ಹತ್ರ, ಏನೋ ಒಂದು ವಿಷಯಕ್ಕೆ ದೊಡ್ಡ ಜಗಳ ಆಗಿರ್ತಾರೆ, 2-3 ದಿನ ಯಾರಾದ್ರೂ ಒಬ್ರು ಸುಮ್ಮನಿದ್ರೆ ಸಾಕು, ಒಬ್ರು ಪಾರ್ಟಿಲಿ ಒಬ್ರು ಸುಮ್ಮನಿದ್ರೆ ಸಾಕು. ಇಬ್ರು ಅಲ್ಲ, ನಾನು ಹೇಳಿದ್ದು ಒಬ್ರು ಸುಮ್ಮನಿರ ಕಲ್ತ್ರೆ ಅದ್ ಮತ್ತೆ 2 ಕೈ ಸೇರಿದ್ರೆ ತಾನೇ ಚಪ್ಪಾಳೆ, ಇನ್ನೊಂದ್ ಕೈ ಚಿಟಿಕೆ ಹೊಡಿಬಹುದಷ್ಟೇ, ಚಪ್ಪಾಳೆ ಕಟ್ಟಕ್ಕಾಗಲ್ಲ. ಸೊ ಹಂಗಿದ್ದಾಗ ಆ ಸುಮ್ಮನಿರೋ ಕಲೆಯನ್ನು ಕಲ್ತ್ಕೊಳ್ಬೇಕು. ಎಲ್ಲಾ ಸ್ಟಿಮ್ಯುಲೈಗೂ ನೀವು ರಿಯಾಕ್ಟ್ ಮಾಡ್ಬೇಕಾ, ಯಾವ್ದಕ್ಕೆ ರಿಯಾಕ್ಟ್ ಮಾಡ್ಬೇಕು ಅದನ್ನ ನೀವು ಫಸ್ಟೇ ಚೂಸ್ ಮಾಡ್ಕೊಂಡು ಇಟ್ಕೊಳ್ಳೋದು ಬಾಸಿ. ಇನ್ನೊಂದು ಕಾಮ್ ಇದೆ, ಸೂಪರ್ ಪವರ್ ಅಂತ ನಾನು ಆಗ್ಲೂ ಹೇಳಿದ್ದೆ. ಸೊ ಎಲ್ಲಾ ಸಿಚುವೇಶನ್ ಗಳಲ್ಲೂ ಕಾಮ್ ಆಗಿರೋದು ಅದು ಒಂದು ಸೂಪರ್ ಪವರ್. ಅದ್ ಬೇರೆಯವ್ರಿಗೆ ವೀಕ್ನೆಸ್ ತರ ಕಾಣಲಿ ಬಿಡ್ಲಿ, ನಿಮ್ಗೆ ಗೊತ್ತಿದೆ ನೀವು ಬೇಕಂತ ಸುಮ್ಮನಿರೋದು, ಬೇಕಂತ ಕಾಮ್ ಆಗಿರೋದು. ಅದನ್ನ ಯಾವಾಗ ನೀವು ಅಭ್ಯಾಸ ಮಾಡ್ಕೋತಿರೋ ನಿಮ್ಗೆ ನೀವು ಎಂಪವರ್ಡ್ ಆಗಿ ಮಾಡ್ತೀರ, ನಿಮ್ ಭಾವನೆಗಳು ನಿಮ್ ಕಂಟ್ರೋಲ್ ಅಲ್ಲಿ. ಯಾವ ನಾನು ಯಾವಾಗ್ಲೂ ನೀವು ಬೈಲೇಬೇಡಿ ಅಂತ ಹೇಳಲ್ಲ, ಕೆಲವೊಂದ್ಸಲ ಕೆಲವರಿಗೆ ಬೈದೇ ಹೇಳ್ಬೇಕಾಗುತ್ತೆ, ಮಕ್ಕಳ ಕಿವಿ ಹಿಂಡ್ಲೇಬೇಕಾಗುತ್ತೆ. ಆ ಟೈಮಲ್ಲೂ ನಾವು ಎಷ್ಟು ಬೇಕೋ ಅಷ್ಟನ್ನೇ ನಮ್ಮ ಲೆವೆಲ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಹೇಳಿದ್ರೆ ಆಗ ಎಫೆಕ್ಟ್ ಜಾಸ್ತಿ. ಈಗ ದಿನ ಬೈಯೋರಿಗೆ ಯಾರು ಬೆಲೆ ಕೊಡ್ತಾರೆ? ದಿನ ಬೈಯೋದು ಅಮ್ಮಂದು ಏನು ಬೆಲೆ ಇಲ್ಲ ಅಲ್ಲ, ಅಪ್ಪ ಬರದೇ ಇಲ್ಲ, ಗುರು ಅನ್ನಲ್ಲ, ಸುಮ್ಮನೆ ಅವ್ರ ಗುಮ್ಮ ತೋರ್ಸಂಗ ಅಪ್ಪ ಹೇಳ್ತೀನಿ ತಾಳು ಅನ್ನೋದು. ಪಾಪ ಅಪ್ಪ ಒಂದಿನೂ ಹೇಳಿಲ್ಲಲ್ಲ ಏನು, ಬಟ್ ಒಬ್ರು ಹೇಳ್ತಾರೆ ಅನ್ನೋದಷ್ಟೇ. ಯಾಕೆ ಅವ್ರಿಗೆ ಅಷ್ಟು ಬೆಲೆ ಬಂತು? ಅವ್ರು ದಿನ ಬೈದಿಲ್ಲ, ಅದಕ್ಕೆ ಆ ಬೆಲೆ ಬಂದಿರೋದು. ಸೊ ನೀವ್ ಆ ಕಾಮ್ ಅಂಡ್ ಸೂಪರ್ ಪವರ್ ಎಕ್ಸ್ಪ್ಲೇನ್ ಮಾಡೋರಿಗೆ ನಾನು ಹೇಳ್ತೀನಿ, ಒಳ್ಳೆ ಮದರ್ಸ್ ಹಿಂಗೆ ಅಂತ. ಒಳ್ಳೆ ಮದರ್ಸ್ ಮಕ್ಕಳಿಗೆ ಹೊಡೆಯಲ್ಲ, ಕಣ್ಣಲ್ಲೇ ಹಿಂಗ್ ಮಾಡ್ತಾರೆ. ಎಲ್ಲರಿಗೂ ಹಂಗಾಗತ್ತೆ ಅಂತಲ್ಲ, ಬಟ್ ಅಮ್ಮನ ಕಣ್ಣನ ಅಗಲ ಮಾಡಬಾರ್ದು ಅನ್ನೋಷ್ಟು ಅವ್ರಿಗೆ ಆ ಸೆನ್ಸಿಟಿವಿಟಿ ಡೆವಲಪ್ ಆಗಿದೆ. ಸೊ ಆತರ ಕಾಮ್ನೆಸ್ ಅನ್ನು ಒಂದು ಸೂಪರ್ ಪವರ್ ತರ ಯೂಸ್ ಮಾಡಿ. ಯಾಕಂದ್ರೆ ನೀವು ಕಾಮ್ ಆಗಿ ಎಷ್ಟು ಸಲ ಇರ್ತೀರೋ ಅಷ್ಟು ಸಲ ನಿಮ್ ಕೆಲಸಗಳು ಆಗೋ ಸಾಧ್ಯತೆಗಳು ಜಾಸ್ತಿ. ಇದ್ರ ಜೊತೆಗೆ ಅಲ್ಲಿ ಒಂದು ಇತ್ತು ಪಬ್ಲಿಕ್ ಡಿಪಾರ್ಟ್ಮೆಂಟ್ ಇದೆ, ಡೆವಲಪ್ ಅ ಸೆನ್ಸ್ ಆಫ್ ಹ್ಯೂಮರ್ ಅಂತ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಬಿಲೀವ್ ಇನ್ ದಟ್, ಬಟ್ ಐ ಬಿಲೀವ್ ಇನ್ ದಟ್. ಯಾವಾಗ್ಲೂ ಒಂದು ಅದೇನ್ ಹೇಳ್ತಾರೆ ಆಚೆ ಪ್ರವೃತ್ತಿ ಅಂತ ಹೇಳ್ತಾರಲ್ಲ, ಅದನ್ನು ನಿಮ್ದು ವರ್ಕ್ ಪ್ಲೇಸ್ ಅಲ್ಲಿ ಡೆವಲಪ್ ಮಾಡ್ಕೊಳಕ್ ನೋಡ್ಬೇಕು. ಅದರಿಂದ ತುಂಬಾ ಥಿಂಗ್ ಸಾಲ್ವ್ ಆಗುತ್ತೆ. ಈಗ ನೀವು ಸಣ್ಣ ಮಕ್ಕಳಿದ್ದಾಗಲೇ ನೋಡಿ ಎಷ್ಟು ನಗ್ತಿದ್ವಿ ನಾವು, ಏನು ಜೋಕೆ ಇರ್ತಿರ್ಲಿಲ್ಲ ಗೊತ್ತಾ ನಗಕ್ಕೆ, ಯಾರು ತೇಗ್ ಬಿಟ್ರು ನಗೋದು, ಯಾರು ಹೂಸ್ ಬಿಟ್ರು ನಗೋದು, ಏನ್ ಮಾಡಿದ್ರು ನಗೋದು. ಆಗ ಅಷ್ಟು ಮುಕ್ತವಾಗಿ ನಗ್ತಿದ್ದವ್ರು ನಾವು, ದೊಡ್ಡವ್ರು ಆಗ್ತಿದ್ದಂಗೆ ಅಷ್ಟು ಸೀರಿಯಸ್ ಆಗಕ್ಕೆ ಏನಾಯ್ತು, ಏನಾಯ್ತು ಅಂತ ನಂಗಂತೂ ಗೊತ್ತಿಲ್ಲ. ವರ್ಲ್ಡ್ ಚೇಂಜ್ ಆಯ್ತಾ, ನಾವು ಚೇಂಜ್ ಆದ್ವಾ, ನಾವು ಯೋಚನೆ ಮಾಡ್ಬೇಕಾಗತ್ತಲ್ಲ. ಎಲ್ಲ ಸಂದರ್ಭದಲ್ಲೂ ನಾವು ತುಂಬಾ ಗಂಭೀರವಾಗಿ ಗೊತ್ತಿಲ್ಲ, ಹಾಸ್ಯ ಪ್ರವೃತ್ತಿಯನ್ನು ಡೆವಲಪ್ ಮಾಡ್ಕೊಳ್ತಾ ಹೋದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಕೂಡ ಸಿಚುವೇಶನ್ಸ್ ತಿಳಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ಪಬ್ಲಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಒನ್ ಆಫ್ ದ ಆಸ್ಪೆಕ್ಟ್. ಈಗ ಎಲ್ಲಾ ಸಿಚುವೇಶನ್ ಅಲ್ಲೂ ಒಂದು ಹ್ಯೂಮರ್ ಪಾರ್ಟ್ ಇರುತ್ತೆ, ಅದನ್ನ ನಾವು ನೋಡೋ ಕಲೆ ಸೃಷ್ಟಿ ಮಾಡ್ಕೋಬೇಕು, ನಾವು ಅದನ್ನ ಡೀಲ್ ಮಾಡಕ್ಕೂ ಕಲಿಬೇಕು. ಆಮೇಲೆ ಸರ್ ಅವತ್ ಹೇಳ್ತಿದ್ರು ನಲ್ಲಿ ಹೇಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ಸಲ ಫ್ಲೆಕ್ಸಿಬಿಲಿಟಿ ಇಲ್ಲದೆ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಾನು ತುಂಬಾ ಸಲ ಇಲ್ಲಿ ಬಂದಿರ್ಬೋದು ಪಾರ್ಸಲ್ ಮಾಡಕ್ಕೆ ಅದು ಮಾಡಕ್ಕೆ ಎಲ್ಲ. ಆಗ ಏನಾಗತ್ತೆ ಅಂದ್ರೆ ಇದು ಸರಿ ಇಲ್ಲ ಅನ್ನೋದಷ್ಟೇ, ನಿಮ್ ಕಡೆಯಿಂದ ಏನಿದ್ರು ಅಂದ್ರೆ ಏನ್ ಪ್ರಾಬ್ಲಮ್ ಅನ್ನೋದನ್ನ ಅಷ್ಟೇ ಹೇಳಿಬಿಟ್ಬಿಡ್ತೀರ. ನೀವು ಆ ಸಿಚುವೇಶನ್ ಅಲ್ಲಿ ಇದ್ರೆ ಏನ್ ಮಾಡ್ತೀವಿ, ಈ ಮೇಡಮ್ ಒಂದು ಸೊಲ್ಯೂಷನ್ ಹಿಂಗ್ ಕಳ್ಸೋಣ, ಅದು ಮೈಂಡಿಗೆ ಬರ್ಬೇಕು. ನೀವ್ ಯಾವಾಗ ಆಗ ಫ್ಲೆಕ್ಸಿಬಲ್ ಆಗಿರ್ತೀರೋ ಆಗ ಇನ್ನೂ ಜಾಸ್ತಿ ಕಸ್ಟಮರ್ಸ್ ನಿಮ್ಮನ್ನೇ ಒಪ್ಕೊಂಡ್ಬರ್ತಾರೆ. ಇಲ್ಲಿ ಕಸ್ಟಮರ್ ಜಾಸ್ತಿಯಾಗಿ ಏನ್ ಮಾಡ್ಬೇಕು ಮೇಡಮ್, ನಮ್ಗೆ ಈಗಲೇ ಜಾಸ್ತಿ ಕೆಲಸ ಇದೆ ಅಂತ ಹೇಳ್ಬಹುದು. ಬಟ್ ಕಂಪೇರ್ ಟು ಅದರ್ ಡಿಪಾರ್ಟ್ಮೆಂಟ್ಸ್ ಯು ಆರ್ ವೆಲ್ ಪೇಡ್. ಆ ಸಂಬಳ ನಾವು ತಗೊಂಡು ಹೋಗೋದಕ್ಕೆ ಮನ್ಸಿಗೆ ನಮ್ಗೆ ಅದ್ರ ಬಗ್ಗೆ ಒಂದು ಗೌರವ ಇದ್ರೆ ನಾವು ನಮ್ ವರ್ಕ್ ಅನ್ನ ರೆಸ್ಪೆಕ್ಟ್ ಮಾಡೋದೇ ಅಂತ ಆದ್ರೆ ಮಾಡೋ ಕೆಲಸ ಚೆನ್ನಾಗಿ ಮಾಡಿ. ಯಾವ ಕೆಲ್ಸನೇ ಇಲ್ಲ, ನಮ್ಮಪ್ಪಂಗೆ ಯಾರೋ ಒಂದ್ಸಲ ಕೇಳಿದ್ವಿ ಯಾವ್ದ್ರಲ್ಲಿ ಸರ್ ತುಂಬಾ ಸ್ಕೋಪ್ ಇದೆ ಅಂತ, ನಮ್ಮಪ್ಪ ಅದು ಹೇಳ್ತಿದ್ವಿ ಕಸ ಗುಡಿಸೋದ್ರಲ್ಲೂ ಸ್ಕೋಪ್ ಇದೆ ರೀ, ಚೆನ್ನಾಗಿ ಮಾಡ್ಬೇಕಷ್ಟೇ ಅಂತ. ಅಂದ್ರೆ ಅದನ್ನ ಕೆಲ್ಸ ಚೆನ್ನಾಗಿ ಮಾಡಕ್ ಕಲ್ತ್ರು ಅದ್ರಲ್ಲೂ ಒಂದ್ ಸ್ಕೋಪ್ ಇದೆ. ನಾವ್ ಹೇಗೆ ಯಾವ್ದಾದ್ರು ಒಂದ್ ಕೆಲ್ಸ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಇಷ್ಟೇ ಮಾಡಿದ್ರೆ ಇಷ್ಟಕ್ಕೆ ಫಲ ಅನ್ನೋ ತರದಲ್ಲ, ಆ ಕೆಲ್ಸದಲ್ಲಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು. ಯಾಕಂದ್ರೆ ನೀವ್ ಕೆಲ್ಸ ಬಿಟ್ಟು ಹೋದಾಗ ನೀವ್ ಯಾವ ಪೊಸಿಷನ್ ಅಲ್ಲಿ ಕೂತಿದ್ರಿ ಅದನ್ನ ಜನ ನೆನ್ಸ್ಕೊಳ್ಳೋದಲ್ಲ, ನೀವ್ ಯಾವ ರೀತಿ ಕೆಲ್ಸಗಾರರು ಅದನ್ನ ಜನ ನೆನ್ಸ್ಕೊಳ್ಳೋದು. ಸೊ ಅದಕ್ಕೋಸ್ಕರ ನಾವು ಆ ಕೆಲ್ಸ ಮಾಡೋದ್ರಲ್ಲಿ ನಮ್ಗೆ ಅಷ್ಟು ಶ್ರದ್ಧೆ ಇರ್ಬೇಕು. ಅದನ್ನ ಕಂಪ್ಲೀಟ್ ಆಗಿ ಮಾಡಿದಾಗ ಡೆಫಿನೆಟ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೋದು ಕೂಡ ಇಂಪ್ರೂವ್ ಆಗ್ತದೆ.